ಭಗವಂತ
ಭಗವಂತ ಭಗವಂತ ಕಲಿತು ಪ್ರೀತಿ ವೇದಾಂತ ಬಾಗಿ ಗೋರಿಯಾದವರು ಉಂಟು ನೆನಪಿಗೆ ಮಹಲು ಕಟ್ಟಿ ಪ್ರೀತಿ ಮೆರೆದೋರಿಲ್ಲುಂಟು ಲವ್ವಮ್ಮ ರಿಯಲ್ ಲವ್ ಇದೆಮ್ಮ ಬೇಡಮ್ಮ ರಿಯಲ್ ಲವ್ ಬೇಡಮ್ಮ ಪ್ರೀತಿ ಅಂದ್ರೆ ಫೀಲಿಂಗ್ ಅಲ್ಲ ಮನ್ಸು ಮನ್ಸಿನ್ ಫೀಲಿಂಗ್ ಕಣಮ್ಮ ಹೌದಮ್ಮ ಭಗವಂತ ಭಗವಂತ ಓ ಬುದ್ಧಿ ಕಾಯೋ ಭಗವಂತ 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 ಪ್ರೀತಿ ವೇದಾಂತ ಪ್ರೀತಿ ಅಂದ್ರೆ ಪೇಪರ್ ಮೇಲೆ ಕೀಚು ಹಾಡು ಅಲ್ಲ ಆದರೂ ಹಾಡು ಇಲ್ಲದೆ ಪ್ರೀತಿ ಹುಟ್ಟೋದಿಲ್ಲ ಕಣ್ಣು ಕಣ್ಣು ಕೂಡಿ ಕೂಡ್ಲಿ ಪ್ರೀತಿ ಕೂಡೋದಿಲ್ಲ ಎಂದು ಮನಸ್ಸೇ ಮುಖ್ಯ ಹೃದಯ ಹೃದಯ ಹಾಡೋದ್ ಮುಖ್ಯನು ಹೌದಣ್ಣು ಏ ಭಗವಂತ ಭಗವಂತ ಬುದ್ಧಿ ಕಾಯೋ ಭಗವಂತ ಏ ಭಗವಂತ ಭಗವಂತ ಮುರಳೆ ಮಂಗಳಾರತಿ ತೋಳ ಅಯ್ಯೋ ಬಿಡ ಒಳ್ಳೆ ಕನಸು ಬಿದ್ದಿತ್ತು ಅದನ್ನ ರಿವೈಂಡ್ ಮಾಡಿ ಮತ್ತೆ ನೋಡ್ತಿದ್ದೀನಿ ಡಿಸ್ಟರ್ಬ್ ಮಾಡಬೇಡ ಹೋಗೋ ಹೋಗೋ ಏನಂತ ಏನಂತೆ ಮತ್ತೆ ಕನಸು ಕಂಡಂತ ಹೌದು ಯಾವ ಹಾಡು ಹಾಡಿದಂತೆ ಯಾರ ಜೊತೆ ಹಾಡಿದಂತೋ ಗೀತಾ ಜೊತೆ ಮಗನೇ ಅವ್ರು ಸತ್ತಾಗಿಲ್ವನಲ್ಲ ಸರ್ ಜಾನಕಿ ಜೊತೆ ಹಾಡಿರ್ಬೇಕು ಅಲ್ಲ ಆಶಾ ಭಟ್ರ ಜೊತೆ ಅಲ್ಲ ಲತಾ ಮಂಗೇಶ್ಕರ್ ಜೊತೆ ಹಾಡಿರ್ಬೇಕು ಲೇ ಇವನ್ ಅವ್ರ ಜೊತೆ ಹಾಡಲ್ವಾ ಅವ್ರಿಗೆಲ್ಲ ಏಜ್ ಬರ ಆಗೋಯ್ತಲ್ಲ ಅದಕ್ಕೆ ಇನ್ಯಾರ ಜೊತೆ ಆಡಿರ್ಬೋದು ಬೇಬಿ ಡಾಲ್ ಅಲಿಶಾ ಜೊತೆ ಆಡ್ತಾ ಇರ್ಬೋದು ನಾವು ಒಂದ್ಸರಿ ಅಲಿಶಾ ನೋಡ್ಬಿಡೋಣ ಕಣ ಬೆಳಗ್ಗೆ ಬೆಳಗ್ಗೆ ತಲೆ ತಿದ್ದಿರಲ್ಲ ಯಾರದ ಅಲಿಶಾ ಅದೇ ಈಗ ನಿನ್ ಜೊತೆ ಹಾಡ್ತಾ ಇದ್ಲಲ್ಲ ಅವಳು ಯಾರು ಆಡ್ತಿರ್ಲಿಲ್ಲ ನಾನು ಸೋಲೋ ಆಡ್ತಿದ್ದೆ ಸೋಲೋಣ ವೇಸ್ಟ್ ಗ್ರೋ ಕನಸಲ್ಲಿ ನೀನ್ ಎಷ್ಟ್ ಹಾಡ್ ಆಡಿದ್ಯಾ ಒಂದು 10,000 ಹಾಡ್ ಹಾಡಿರ್ಬೋದು ಅದ್ರಲ್ಲಿ ಕಾಲ ಭಾಗ ನಿಜವಾಗ ಆಡಿದ್ರು ಇವತ್ತು ನಾವೆಲ್ಲ ಕಾರಲ್ಲಿ ಓಡಾಡ್ತಿದ್ವಿ ನೋಡ್ತಾ ಇರೋ ಬರೀ ಕಾರೇನೋ ನಾವೆಲ್ಲ ಫ್ಲೈಟ್ ಅಲ್ಲಿ ಓಡಾಡೋ ಕಾಲ ಬರುತ್ತೆ ಅದನ್ನೇ ತಾನೆ ದಿನ ದೇವ್ರ ಹತ್ರ ಕೇಳ್ಕೊಳ್ಳೋದು ಮಗನೇ ಮೊದ್ಲು ಟಿಫನ್ ಸಿಗ್ಲಿ ಅಂತ ಕೇಳ್ಕ ನನ್ ಮಗನೇ ಉತ್ತ ನೋಡಿ ನೋಡ್ದ ಮೂತಿಗೆ ಡೌ ಬೇರೆ ಈ ಪರ್ಸನಾಲಿಟಿ ಅದು ಬೇರೆ ಕೇಳು ಹಾಯ್ ಆಂಟಿ ಆಂಟಿ ಟಿಫನ್ ಆಯ್ತಾ ಆಂಟಿ ಹೋಟ್ಲ ಆಂಟಿ ಟಿಫನ್ ಏನ ಬರ ಸರ್ ಅಲ್ಲಿ ಸೀಟ್ ಖಾಲಿ ಇದೆ ಹೋಗಿ ಕೂತ್ಕೊಳ್ಳಿ ಅವಳ ಗಂಡ ಸುಮ್ಮನೆ ಇದ್ರೆ ಇವನ್ ಸುಮ್ಮನೆ ಇರಲ್ಲ ಕಣ ಯಾವಾಗ ನೋಡಾಟ ಬರ್ತಾನ ಕಣ ಏನು ಮಾಡಕ್ಕಾಗಲ್ಲ ಬಿಡ ಚಿಕ್ಕ ಹುಡುಗ ಇದು ಪಾಳ ಹಚ್ಕೊಂಡ್ಬಿಟ್ಟ ಕಣ ಯಾಕೋ ಬಿಸ್ಲಿ ಇತ್ತೀಚೆಗೆ ಯಾಕೋ ಜಾಸ್ತಿ ಆಯ್ತು ನಿಂದು ಏನು ಏನ್ ಜಾಸ್ತಿ ಆಯ್ತು ಒಂದರ ಮನ್ಗೆಲ್ಲ ನೋಡಿತಂತೆ ಯಾಕೆ ನಾನ್ ಗಂಡಸಲ್ವಾ ನನ್ನ ಮಗನೇ ಚೋಟ್ ಉದ್ದ ಇದೆಯಾ ಎದ್ರ ಸ್ವದ್ದ ಅಂದ್ರೆ ಕಾದಿರ ಬಾಂಡ್ಲಿಗೆ ಹೋಗ್ಬಿಟ್ಬಿಟ್ಟು ಫ್ರೈ ಆಗ್ಬಿಡ್ಬೇಕು ಬೆಳಗ್ಗೆ ಶುರು ಆಯ್ತಾ ನಿಮ್ ತರಲ ಅಲ್ಲ ಕಣ ಇತ್ತಿತ್ತಲ ಬಾಳ ಹಚ್ಕೊಂಡ್ಬಿಟ್ಟ ನೀನ್ ನನ್ನ ಮಗ ಇಷ್ಟಿದ್ದ ಎಷ್ಟು ಮಾತಾಡ್ಕೊಂಡು ಗೊತ್ತಾ ಇವನ ಯೋ ಯಾವನಾರು ಬಂದ್ರೆ ಇಲ್ಲಿ ಬರ್ತಾ ಬರ್ತಾ ಯಾಕೋ ನಮಗ್ ಮರ್ಯಾದನೆ ಇಲ್ದಂಗ ಆಯ್ತಿಲ್ಲಿ ಏ ಮೈದಾರ ಯಾಕೆ ಪರ್ಮನೆಂಟ್ ನಿಮ್ ಹೋಟ್ಲಿಗೆ ಬರ್ತೀವಿ ಅಂತ ಏನ್ ಕೇರ್ಲೆಸ್ ನಾವ್ ಬರೋದ್ ನಿಲ್ಸ್ಬಿಟ್ರೆ ಅಷ್ಟೇ ಆಮೇಲೆ ನೋಣ ನೋಣ ಹೊಡಿಬೇಕು ನಮಸ್ಕಾರ ಏನಿದೆ ನೋಣ ಓಡಿಸ್ದೆ ಇದಕ್ಕಿದ್ದಾಗೆ ಮೂರ್ ಜನ ರಜಾ ಹಾಕ್ಬಿಟ್ಟಿದ್ದಾರೆ ತುಂಬಾ ತೊಂದರೆ ಆಗ್ಬಿಡ್ತು ಏನ್ ಬೇಕಾಗಿತ್ತು ಪುಳಿಯೋಗರೆ ಯಾವ್ದಾರ ದೇವಸ್ಥಾನಕ್ಕೆ ಹೋಗಿ ಪುಕ್ಷಟ್ಟೆ ಸಿಗುತ್ತೆ ಏನೇನಿದೆ ಎಲ್ಲ ಇದೆ ಹುಡುಗಿರ ಏನು ಅದು ಡೀಟೇಲ್ ಆಗಿ ಏನೇನಿದೆ ಹೇಳಿ ಎಂದೆ ಮಸಾಲ ದೋಸೆ ಬೆಣ್ಣೆ ದೋಸೆ ಸಾಕು ದೋಸೆ ಸೆಟ್ ದೋಸೆ ರವೆ ದೋಸೆ ಇಡ್ಲಿ ವಡೆ ಚೌಚೌಭಾತ್ ಕಾಫಿ ಟೀ ಬೋರ್ನು ಬೀಟ 1,275 ರೂಪಾಯಿ ನಿಮ್ಮದು ಬಾಕಿ ಹೇಳ್ಕೊಂಡ್ರೆ ಬೇಡ ಅದ್ ನಿನಗೆ ಹೇಳ್ತಾ ಇರೋದು ನಿನಗೂ ಸೇರ್ಸೆ ಹೇಳಿದ್ದು ಯು ಮೀನ್ ಮೈನ ನೀವು ಕ್ರೆಡಿಟ್ ಕಾರ್ಡ್ ತಗೋತೀರಾ ಒಂದ್ ಪೋಸ್ಟ್ ಕಾರ್ಡ್ಗೆ ನಿಮ್ಮ ಹತ್ರ ಗತಿ ಇಲ್ಲ ನೋಡಿ ಬೈಲರಣ್ಣ ನಮಗೂ ಮಾನ ಮರ್ಯಾದೆ ಇದೆ ಮತ್ತೆ ಮತ್ತೆ ಬಾಕಿ ಇದೆ ಅಂತ ನಾಪಿಸ್ತಾ ಇರ್ಬೇಡಿ ಇನ್ನೇನ್ ಮಾಡ್ಬೇಕು ಮರ್ತು ಬಿಡಿ ಇದಕ್ಕೇನ್ ಕಡಿಮೆ ಇಲ್ಲ ಕಣ್ರ ತಿಂಡಿ ತಿನ್ನೋ ಹೊತ್ತಲ್ಲಿ ಏನ್ರಿ ಇದು ಕೊಡ್ತಾರೆ ಬಿಡಿ ಶಂಕರ 4 ಪ್ಲೇಟ್ ಇಡ್ಲಿ ವಡೆ ತಗೊಂಬಪ್ಪ ಏನೇ ಆದ್ರೂ ನಮ್ಮ ಆಂಟಿಗಿರೋ ಅನುಕಂಪ ನಮ್ಮ ಮೈಲಾರಣ್ಣ ಇಲ್ಲಪ್ಪ
ಅಲ್ಲ ನೀವು ನೋಡಕ್ಕೆ ಸುಂದರವಾಗಿದ್ರಲ್ಲ ಇವ್ರ ಹತ್ರ ಹೆಂಗ್ ತಗೊಳಕೊಂಡ್ರಿ? ಅದೊಂದು ದೊಡ್ಡ ಕಥೆ. ಅದನ್ನ ಚಿಕ್ಕದ ಮಾಡಿ ಹೇಳಿ. ತೀರ್ಥಹಳ್ಳಿನಲ್ಲಿ ನಮ್ ಹೋಟ್ಲಿಗೆ ತಿಂಡಿ ತಿನ್ನಕ್ಕಿಂತ ರೆಗ್ಯುಲರ್ ಆಗಿ ಬರ್ತಾ ಇದ್ರಲ್ಲ, ಇವ್ರ ಮಾತಿಗೆ ಮೋಡಿಗೆ ಮರಳಾಗಿ ಇವನ್ನ ಲವ್ ಮಾಡಕ್ ಶುರು ಮಾಡ್ಬಿಟ್ಟೆ. ಹೋಟ್ಲಿಗೆ ಬರ್ತಾ ಇದ್ದವರು ಕೊನೆಗೆ ನನ್ನನ್ನು ಎಗರ್ಸ್ಕೊಂಡ್ ಬಂದ್ಬಿಟ್ರು. ಅದಕ್ಕೆ ಇವ್ರಿಗೆ ಹೋಟ್ಲಿಗೆ ಬರೋರ್ ಮೇಲೆಲ್ಲ ಅನುಮಾನ. ನೀವೇನ್ ಅನುಮಾನ ಪಡಿ ಮೇಲಣ್ಣ, ನಾವು ಮೂರು ಜನ ಒಳ್ಳೆ ಹುಡುಗರೇ, ಅವನ ಬಗ್ಗೆ ಸ್ವಲ್ಪ ಕೇರ್ ಮಾಡಿ. ಏ ನಿನ್ ಕೌಂಟರ್ ಹತ್ರ ನಡಿ. ಸರಿ. ತಂದೇನ ತಿಂಡಿ? ತಂದೆ ಯಜಮಾನ್ರೆ. ಏನ್ ಮಾಡ್ತಿದ್ದೆ ಅಲ್ಲಿ? ಏನೇ ಇದ್ರು ನಮ್ಮ ಮೈಲಾರಣ ನಮ್ಮ ತಂದೆ ತರ ನೋಡ್ಕೋತಾರ. ಹೌದಪ್ಪ, ನಾನು ನಿಮ್ ತಂದೆ ತರ, ನೀವು ನನ್ನ ಮಕ್ಳ ತರ. ಕಳ್ಳನ ಮಕ್ಳ. ಏ ಇವ್ರು ಎಕ್ಸ್ಟ್ರಾ ಸಾಂಬಾರ್ ಕೇಳಿದ್ರೆ ಕೊಡ್ಬೇಡ ಕಣ, ನೀರ್ ಕೊಡೋ. ಅಬ್ಬೆ ಪರಿ ನನ್ ಮಕ್ಳು. ಎಲ್ಲಿ ನಿನ್ನೆ ರಾತ್ರಿ ಪತ್ತೆನೇ ಇಲ್ಲ ಊಟಕ್ಕೆ. ದಿವಸ ನಿನ್ ಹೋಟೆಲ್ ಪುಳಿಚಾರ್ ತಿಂತೀನಿ ಸಾಕಾಗಿತ್ತು, ಅದಕ್ಕೆ ನಿನ್ನೆ ಅಶೋಕ ಹೋಟೆಲ್ ಪಾರ್ಟಿ ಮಾಡಿದ್ವಿ. ಓ ಈ ಮುಖಕ್ಕೆ ಅಶೋಕ ಹೋಟ್ಲು ಬೇರೆ. ಹಲೋ, ಓ ಇದು ನಾಯ್ಡು ಹೋಟ್ಲ್ ಅಲ್ಲ ರೀ, ಮೈಲಾರಿ ಹೋಟ್ಲು, ಪ್ಯೂರ್ ವೆಜಿಟೇರಿಯನ್. ಹಾ, ನಾಯ್ಡು ಹೋಟ್ಲಿಂದಲೇ ನಾ ಮಾತಾಡ್ತಿರೋದು. ನಾಲ್ಕು ಜನ ಇದ್ರ? ನನ್ನ ಹೆಸರು ಹೇಳಿದ್ರ? ಅರೆ ಅದ್ರಲ್ಲೊಬ್ ನಾಮ ಹಾಕೊಂಡಿದ್ದಾನ? ಚಿಕನ್ನು ಮಟನ್ನು ಬೋಟಿ ಎಲ್ಲ ತಿಂದ್ರ? ಅಯ್ಯೋ ಬಿಸ್ಕಿನ ಕುಡಿದ್ರೇನ್ರಿ? ಹಾ ಮಕ್ಳ, ಅಷ್ಟೊಂದು ಬಿಲ್ಲಾಗಿ ಹೋಗಿದ್ಯಾ? ನನಗೇನು ಸಂಬಂಧ ಅದಕ್ಕೆ? ಅವ್ರು ತಿಂದ್ರೆ ನಾನೇ ಅಗ್ರಿ ಕೊಡ್ಬೇಕು? ಇದು ಒಳ್ಳೆ ಅಂದ್ರೆ ನನ್ನ ಸಂಬಂಧಿಕರು ಅಂದ್ರ? ಏ ನಿಮ್ಮನ್ನಲ್ರಿ, ನೀವು ಫೋನ್ ಕೆಳಗಿಡ್ರಿ, ಇದೊಳ್ಳೆ ಕತೆ ಆಯ್ತು. ಕಳ್ಳನ ಮಕ್ಳು ಇಲ್ಲಿ ಬಾಕಿ ಇಡೋದಲ್ದೆ ನನ್ನ ಹೆಸರು ಊರಲ್ಲೆಲ್ಲ ಬಾಕಿ ಇಡ್ತಾರಲ್ಲಪ್ಪ. ಶ್ಯಾಮ, ಊರ್ ತುಂಬಾ ಹುಡುಗಿರು, ನಮ್ಮನ್ನೊಂದು ಹೆಣ್ಣು ಪ್ರಾಣಿ ತಿರುಗಿ ನಡಲ್ವಲ್ಲ. ಸತ್ಯ ಅವಳೋಕೆನಾ? ಓಕೆನೆ, ಓಕೆ ಅಂದ್ರೆ ಜೊತೆಲಿ ಇರೋ ಮೆಟ್ಟಿಡ್ಕೊಂಬತ್ತಾನೆ. ಲವ್ ಲವರ್ ಸ್ಕೂಲ್ ಓಡಾಡ ಜಾಗದಲ್ಲೇ ಲವ್ಲಿ ಲವ್ಲಿ ಆಗಿರೋದ್ ಬಿಟ್ಟು ಇದ್ಯಾಕೆ ಹಿಂಗ್ ಕುಂತಿದ್ಯಾ? ಲವ್ ಮುರಳೆ ತುಂಬಾ ಬೋರ್ ಆಗ್ತಾ ಇದೆ, ಒಂದ್ ಹಾಡೇಳಮ್ಮ. ಹ್ಮ್, ನೀನ್ ದೊಡ್ಡ ಐಶ್ವರ್ಯ ರಾಯಿ, ನೀನ್ ಪಾರ್ಕ್ ಅಲ್ಲಿ ನೋಡಿದ ತಕ್ಷಣ ತಪ್ಕೊಂಡು ಹಾಡ್ ಹಾಡ್ಕೊಂಡು ಆಡ್ತಿರ್ಬೇಕು. ಮೈಲಾರಿ ಸಾಲ ಹೆಂಗ್ ತೀರ್ಸೋದು, ಮಧ್ಯಾಹ್ನ ಊಟಕ್ಕೆ ಏನ್ ಮಾಡೋದು ಅಂತ ನಾನು ಯೋಚನೆ ಮಾಡ್ತಿದ್ರೆ ಹಾಡಂತ ಹಾಡಿ ಇವನಿಗೆ. ಲೇ ಅದಕ್ಕೆ ಯಾಕೋ ಯೋಚನೆ ಮಾಡ್ತೀಯಾ? ನೋಡೋ ನೀನ್ ಮನ್ಸು ಮಾಡಿದ್ರೆ ಮೈಲಾರಿ ಸಾಲನು ತೀರ್ಸ್, ಮಧ್ಯಾಹ್ನ ಊಟಕ್ಕೆ ಬಿರಿಯಾನಿನೂ ತಿಂದು ರಾತ್ರಿ ಎಲ್ಲರೂ ಒಂದೊಂದು ಬೀರು ಹಾಕೊಂಡು. ನೋಡೋ ಇಲ್ಲಿಂದ ಸ್ಟೇಟ್ ಆಗಿ ಸಿಟಿ ಮಾರ್ಕೆಟ್ ಹೋಗೋಣ, ಒಂದು ಟವಲ್ ಹಾಸಣ, ನೀನೊಂದು ಸೆಂಟಿಮೆಂಟ್ ಸಾಂಗ್ ನ ಕರಳು ಕಿತ್ತೋಗಂಗ್ ತೆಗೆದು ಬಿಸಾಕ್. ಜನ 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 ಅಂತ ಕಾಸಿಸ್ತಾರೆ, ನಾವೆಲ್ಲ ಕೆಳಗ್ ಬೀಳಲಾರ್ದಂಗ್ ಕ್ಯಾಚಿಡ್ಕತ್ತೀವಿ. ಅದಕ್ಕೆ ಯಾಕೆ ಸಿಟಿ ಮಾರ್ಕೆಟ್ ಹೋಗ್ಬೇಕು? ಲೈ ಬೆಂಗಳೂರಲ್ಲಿ ಹಳ್ಳಿ ಜನ ಅಲ್ಲಿಗೆ ತಾನೇನೋ ಜಾಸ್ತಿ ಬರೋದು, ಸೆಂಟಿಮೆಂಟ್ ಅಂದ್ರೆ ಅವ್ರು ತಾನೆ ಕಣ್ಣೀರ್ ಜೊತೆ ಕಾಸು ಕೊಡೋದು. ಓಹೋ, ಇದು ಒಂಥರ ಒಳ್ಳೆ ಐಡಿಯಾನ ಕಣೋ ಮುರಳಿ. ಆಹಾ, ಇದಕ್ಕೇನ್ ಕಮ್ಮಿ ಇಲ್ಲ, ನಿನ್ ಫ್ರೆಂಡು ಅಂತ ನಂಬಿದ್ದಕ್ಕೆ ಕೊನೆಗೆ ನನ್ನ ಟವಲ್ ಲೆವೆಲ್ ತಂದ್ಬಿಟ್ಟೆ. ನಾನ್ ನಕ್ಕಿದ ಕಣ. ನನ್ನ ಮಗನೇ, ನಾನೇನೋ ಹೆಲಿಕಾಪ್ಟರ್ ತಲೆ ಮೇಲೆ ಬಂದ್ಬಿಡ್ತು ಅನ್ಕೊಂಡ್ಬಿಟ್ಟಲ್ಲ. ವೇಕೆನ್ಸಿ ಇದೆ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಪೇಪರ್ ಅಲ್ಲಿ ಸರ್. ಯಾವ ಪೇಪರ್ ನಲ್ಲಿ? ನ್ಯೂಸ್ ಪೇಪರ್ ಅಲ್ಲಿ ಸರ್. ಅದು ಗೊತ್ತು ರೀ, ಯಾವತ್ತಿನ ಪೇಪರ್ ನಲ್ಲಿ? ಅದು ನೋಡಿ ಸರ್, ಈ ಪೇಪರ್ ಅಲ್ಲಿ. ಇದು ಆರು ತಿಂಗಳ ಹಳೆ ಪೇಪರ್ ರೀ. ಹೌದಾ? ನೋಡಕ್ ಹೊಸ ಪೇಪರ್ ಇದ್ದಂಗಿದೆ. ನನ್ನ ಮಗನೇ, ಹಳೆ ಕ್ಯಾಮರಾ ನೀವು ದಿನ ಪೆಟ್ಟಿಗೆ ಇಟ್ಕೊಂಡಿದ್ದಂತೆ. ಸುಮ್ಮನಿರ ಸರ್, ಸಾರಿ, ಹಳೆ ಪೇಪರ್ ಗಮನಿಸ್ಲೇ ಇಲ್ಲ ಸರ್. ನಾವು ನಾಲ್ಕು ಜನ ಡಿಗ್ರಿವರೆಗೂ ಓದಿದೀವಿ, ತುಂಬಾ ಕಷ್ಟದಲ್ಲಿದ್ದೀವಿ. ನಮ್ಮ ಮನೆಯವರೆಲ್ಲ ನಮ್ಮನೇ ನಂಬ್ಕೊಂಡಿದ್ದಾರೆ, ನಾವು ಕೆಲ್ಸಕ್ಕೆ ಸೇರ್ತೀವಿ, ಅವ್ರು ಸಹಾಯ ಮಾಡ್ತೀವಿ ಅಂತ. ದಯವಿಟ್ಟು ನೀವೇನಾರು ಮಾಡಿ ಹೆಲ್ಪ್ ಮಾಡ್ಬೇಕು ಸರ್. ನಿಮ್ ಪರಿಸ್ಥಿತಿ ನೋಡಿದ್ರೆ ನನ್ನ ಕರಳು ಕಿತ್ತು ಬರ್ತಾ ಇದೆ, ಆದ್ರೆ ಏನ್ ಮಾಡ್ಲಿ, ಐ ಆಮ್ ಹೆಲ್ಪ್ಲೆಸ್. ಈಗಾಗ್ಲೇ ಆ ಕೆಲಸ ಕೊಟ್ಟಾಯ್ತು. ಕೊಟ್ಟಾಯ್ತಾ? ಯಾರಿಗೆ ಸರ್? ನನಗೆ. ಹಾಗಾದ್ರೆ ನೀವು ನೀವು ಮ್ಯಾನೇಜರ್ ಅಲ್ವಾ? ಇಲ್ಲ, ಮ್ಯಾನೇಜರು ಒಂದ್ ಹತ್ತು ದಿವಸ ರಜಾ ಮೇಲೆ ಹೋಗಿದ್ದಾರೆ, ಅದಕ್ಕೆ ಒಂದ್ ಹತ್ತು ನಿಮಿಷ ಮಜಾ ತಗೊಳ್ಳೋಣ ಅಂತ ಈ ಸೀಟಲ್ಲಿ ಕೂತಿದ್ದೀನಿ. ರೀ, ಯಾಕ್ರಿ ನನಗ್ ಫೈಲ್ ಅಲ್ಲಿ ಹೊಡಿತಾ ಇದೀರಾ? ಮಜಾ ತಗೊಳ್ಳೋಣ ಅಂತ. ಆರೋಗ್ಯ
ಭಾಗ್ಯಲಕ್ಷ್ಮೀ ನಮ ಆದಿಶಕ್ತಿ ನಮ ಪರಾಶಕ್ತಿ. ಹಳೇ ಸಾಂಗ್ ಬರ್ತಿತ್ತು, ಎಷ್ಟ್ ಚೆನ್ನಾಗಿದೆ ಅಂತೀಯ. ಇದ್ರಲ್ಲಿ ಏನ್ ಕಮ್ಮಿ ಇಲ್ಲ, ಚೆನ್ನಾಗ್ ನೆನಪಕ ಇಟ್ಕೊಂಡಿರ್ತೀರ. ಅದ್ ಸರಿ, ನನ್ ಮದ್ವೆಯಲ್ಲಿ ನಾನ್ ಯಾವ ಕಲರ್ ಸೀರೆ ಉಟ್ಕೊಂಡಿದ್ದೆ ಹೇಳಿ ನೋಡೋಣ. ಮದ್ವೆಯಲ್ಲಿ ಸೀರೆ ಉಟ್ಕೊಂಡಿದ್ದೆ. ಏನ್ ಅಂಕಲ್, ಆಂಟಿ ಮದ್ವೆಯಲ್ಲಿ ಯಾವ ಸೀರೆ ಉಟ್ಕೊಂಡಿದ್ರು ಅಂತ ನೆನಪಿಲ್ವಾ? ಎಲ್ಲಿರುತ್ತೆ ಮದ್ವೆ ಟೈಮ್ನಲ್ಲಿ ಇವ್ರು ನನ್ ನೋಡಿದ್ರೆ ತಾನೇ? ಅಂದ್ರೆ ಅಂದ್ರೆ ಎದುರುಗಡೆ ಹುಡುಗಿ ನಿಂತಿದ್ಲು, ಅವಳೇ ನೋಡ್ತಿದ್ರು ಇವ್ರು. ನಿನ್ಗಿಂತ ಚೆನ್ನಾಗಿ ಇದ್ದು ನೋಡ್ತಿದ್ದೆ. ಏನು ಆಂಟಿ, ನೀವ್ ಇನ್ಮೇಲೂ ತುಂಬಾ ಕೇರ್ಫುಲ್ ಆಗಿರ್ಬೇಕು. ವಾವ್ ಎಂಟಿವಿ, ಅದಕ್ಕೆ ಅಂಕಲ್ ಒಳ್ಳೆ ಮೂಡಲ್ಲಿದ್ದಾರೆ. ಅಯ್ಯ, ನೀನು ಅವ್ರ ಜೊತೆ ಸೇರ್ಕೊಂಡ್ ಬಿಟ್ಯಾ? ನಿಮ್ಗೆ ಎಷ್ಟು ಸಲ ಹೇಳಿದೀನಿ, ಮನೆ ಒಳಗಡೆ ಬರ್ಬೇಕಾದ್ರೆ ಕೈ ಕಾಲು ಮುಖ ತೊಳ್ಕೊಂಡ್ ಬಾ ಅಂತ. ನಿನ್ಗೆ ಸ್ವಲ್ಪನೋ ಮಡಿ ಮೈಲ್ಗೆ ಏನು ಇಲ್ಲ. ಆಯ್ತು ಆಯ್ತು, ಬರ್ತಾ ಬರ್ತಾ ನಿಮ್ ವಯಸ್ಸನ್ನೇ ಮರಿತಾ ಇದ್ದೀರಾ ರೀ. ಚಿಕ್ಕವ್ರ ಎದುರುಗಡೆ ಹೇಗ್ ಮರ್ಯಾದೆಯಿಂದ ನಡ್ಕೋಬೇಕು ಅಂತ ಗೊತ್ತಿಲ್ಲ ನಿಮ್ಗೆ? ಯಾವ ಜಮಾನದಲ್ಲಿ ಬಾರೆ ಬಾರೆ ಇಲ್ಲಿ ನೋಡಿ, ಅವಳನ್ನ ಹ್ಯಾಕ್ ಕುಣಿತಿದಾಳ ನೋಡಿ, ರಬ್ಬರ್ ತರ ಬಳುಕ್ತಾ ಇದ್ದಾಳೆ. ನೀನು ಇದೆ ಮಂಡಕ್ಕಿ ಮೂಟೆ ತರ. ಸರಿ ಸರಿ, ತುಂಬಾ ಬಳುಕ್ಬೇಡಿ, ಫೋನ್ ಯಾರ್ದು ಅಂತ ನೋಡಿ. ಹಲೋ, ಓ ಏನಯ್ಯ ಬರತ್, ಹೇಗಿದ್ಯಾ ರೀ? ಮಲೇಷ್ಯಾದಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಿದ್ಯಾ ಅಂತ ಕೇಳ್ರಿ. ಓ ನೀನು ಬೇಸಾಯ ಮಾಡ್ಬೇಕೆ ಅಲ್ಲಿ? ಹಾ ಹೇಳಪ್ಪ, ನಾ ನಿಮ್ಮಮ್ಮ ಕೇಳ್ಬೇಕೆ, ಯಾವಾಗ್ಲೂ ವಾಕ್ಮನ್ ಹಾಕೊಂಡು ಸಂತೋಷವಾಗಿ ಹಾಡು ಕೇಳ್ತಾ ಇರ್ತಾಳೆ. ಹಾ, ನಿಮ್ಮ ಅತ್ತಿಗೆ ಅವಳೇನಪ್ಪ ದೇವ್ರ ಪೂಜೆ ಕಾಂಟ್ರಾಕ್ಟ್ ತಗೊಂಡ್ಬಿಡ್ತಾಳೆ. ನಿನ್ ಮಗಳು ನಂತರ ಟೆಮ್ಮ ಡ್ರೆಸ್ ಮಾಡ್ಕೊಂಡು ಗಲಗಲ ಅಂತ ಓಡಾಡ್ತಿರ್ತಾಳೆ. ನಾನೇ ಆಸ್ ಯೂಶುವಲ್ ಯೋಗ, ವಾಕಿಂಗ್, ಮ್ಯೂಸಿಕ್, ಈಗಲೂ ಅಷ್ಟೇ ಸಿನಿಮಾ ನೋಡ್ತಾ ಇದ್ದೀನಿ, ರಾಮಾಯಣ ಟಿವಿ ಟಿವಿಲಿ. ಬಂದು ನೋಡು, ಮಾತಾಡು ನಿಮ್ಮ ಅಪ್ಪ. ಹಲೋ ಡ್ಯಾಡಿ, ಹೌ ಯು? ನಾನಾ? ಆಂಟಿ ಅಂಕಲ್ ನನ್ನ ಚೆನ್ನಾಗೇ ನೋಡ್ಕೊಳ್ಳಲ್ಲ, ಅವ್ರು ಯಾವಾಗ್ಲೂ ನನ್ನನ್ನೇ ಒಬ್ಸರ್ವ್ ಮಾಡ್ತಿರ್ತಾರೆ. ಸ್ವಲ್ಪ ಜೋರಾಗಿ ನಡೆದ್ರು ಕಾಲಲ್ಲಿ ನೋವಾಗುತ್ತೋ ಅಂತ ಭಯ ಪಡ್ತಾರೆ. ಡ್ಯಾಡಿ, ನೀವ್ ಯಾವಾಗ ಬರ್ತೀರಾ? ಈ ಸಾರಿ ಖಂಡಿತ ಬರ್ಬೇಕು. ಐ ಮಿಸ್ ಯು ಅ ಲಾಟ್ ಡ್ಯಾಡಿ. ಹ್ಮ್, ಓಕೆ ಡ್ಯಾಡಿ, ಬಾಯ್. ಸರ್, ನಾನ್ ನಿಮ್ ಫ್ಯಾನ್, ನಿಮ್ ಹಾಡ್ಗಳನ್ನ ಕೇಳದೆ ಹೋದ್ರೆ ನಂಗ್ ಟೈಮೇ ಹೋಗಲ್ಲ. ಅಗಾಧವಾದ ವಿಷಯಗಳನ್ನ ಅಷ್ಟೊಂದು ಸರಳವಾಗಿ ಹೇಳೋ ನಿಮ್ ಸಾಹಿತ್ಯದ ಶೈಲಿ ಇಟ್ಸ್ ರಿಯಲಿ ವಂಡರ್ಫುಲ್. ನಿಮ್ ಕೀರ್ತಿ ಮತ್ತಷ್ಟು ಬೆಳಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸರ್. ಯಾರ್ಗೆ ಫೋನು? ಇನ್ ಯಾರ್ಗೆ ಮಾಡ್ತಾಳೆ? ಯೇಸುದಾಸ್, ಬಾಲು, ಹರಿಹರನ್, ಸುಬ್ಬಲಕ್ಷ್ಮಿ ಅಲ್ವೇನೆ? ಅಲ್ಲ, ಹಂಸಲೇಖ. ಪರವಾಗಿಲ್ವೇ, ಮ್ಯೂಸಿಕ್ ಡೈರೆಕ್ಟರ್ಗಳ ಎನ್ಕರೇಜ್ ಮಾಡಕ್ ಶುರು ಮಾಡಿದ್ಯಾ? ಕಲೆ ಕಲಾವಿದ್ರು ಅಂದ್ರೆ ನನಗ್ ತುಂಬಾ ಇಷ್ಟ, ಅದಕ್ಕೆ ಅವ್ರನ್ನ ಪರಿಚಯ ಮಾಡ್ಕೋತೀನಿ, ಸ್ನೇಹ ಇಟ್ಕೋತೀನಿ, ಎನ್ಕರೇಜ್ ಮಾಡ್ತೀನಿ. ಆಗ್ಲಿ ಆಗ್ಲಿ, ನಿನ್ನಿಂದ ಕಲೆ ಬೆಳಿಲಿ. ಏನ್ ಸ್ವಾಮಿ? ಅಲ್ಲ, ನಮ್ಮನ್ನೆಲ್ಲ ಯಾರು ಅಂತ ತಿಳ್ಕೊಂಡಿದ್ರೆ ನೀವು? ನಾವೆಲ್ಲ ಗೌರವಸ್ಥ ತರ ಕಾಣಿಸೋದೇ ಇಲ್ವ ನಿಮ್ ಕಣ್ಣಿಗೆ? ಸರಿ, ಏನಾಯ್ತು? ಏನಾಯ್ತ? ಅವಮಾನ ಆಯ್ತು. ಅಲ್ಲ, ನಮ್ಮನ್ನೆಲ್ಲ ಏನ್ ಅನ್ನ ಕಂಡಿದ್ರು ಅಂತ ತಿಳ್ಕೊಂಡಿದ್ರೆ ನೀವು? ಅಷ್ಟೊತ್ತಿಂದ ಇಲ್ಲೇ ಕುತ್ಕೊಂಡಿದೀವಿ, ಅಟ್ಲೀಸ್ಟ್ ಒಬ್ರಾದ್ರೂ ಬಂದು ಮಾತಾಡ್ಸೋದ್ ಬೇಡವನ್ರಿ. ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಗಂಡಿನ ಕಡೆಯವರು. ಆ ಗಂಡಿನ ಕಡೆಯವರ? ಹೆಣ್ಣಿನ ಕಡೆಯವ್ರ? ಹೆಣ್ಣಿನ ಕಡೆಯವ್ರ? ಆ ಹೆಣ್ಣಿನ ಕಡೆಯವರ? ಅದು ಒಂದ್ ರೀತಿ ನಾವು ಗಂಡು ಹೆಣ್ಣು ಎರಡು ಕಡೆ. ಏ ಸ್ವಾಮಿ, ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಅನ್ನೋದಕ್ಕೆ ಇಲ್ಲೇ ಮದುವೆ ನಡೀತಿದೆ ಅನ್ಕೊಂಡ್ರ? ಪ್ರೀತಿ ಸಿಕ್ಕಿರೋದು ಪುಕ್ಸಟ್ಟೆ ಊಟ ಬಾಯಿ ಮುಟ್ಕೊಂಡ್ರೆ ರೋಡ್ ಮೇಲೆ ಹಾಕ್ತೀರಿ. ಏನಿಲ್ಲ, ಭಿಕ್ಷೆ ಬೇಡದು ಒಂದೇ ಬಾಕಿ. ಕಾರು ಅಮ್ಮ ತಾಯಿ ಪ್ರಿನ್ಸಿಪಲ್. ಹಲೋ ಸರ್. ಏಯ್ ಮುರಳಿ, ಏನ್ರಪ್ಪ ಇದೆಲ್ಲ? ಇವೆಲ್ಲ ಇನ್ನು ಫುಟ್ಪಾತ್ ಅಲ್ಲೇ ಇದಿರಲ್ಲ. ಭವ್ಯ ಭಾರತದ ಪ್ರಜೆಗಳು ಸರ್, ಊಟ ಇಲ್ಲ, ಕೆಲಸ ಇಲ್ಲ, ಬಾಡಿಗೆ ಕಟ್ಟ ಕಾಸಿಲ್ಲ. ಹೌ ಯು ಸರ್? ನನ್ ಮಾತು ಇರ್ಲಿ ಮುರಳಿ, ನೀನು ಒಬ್ಬ ಇಂಟೆಲಿಜೆಂಟ್ ಸ್ಟೂಡೆಂಟ್, ಟ್ಯಾಲೆಂಟೆಡ್ ಸಿಂಗರ್,
ನಿನ್ನಂತ ಅವನಿಗೆ ಒಂದು ಒಳ್ಳೆ ಭವಿಷ್ಯ ಸಿಗಲಿಲ್ವಲ್ಲ ನಾನು ಒಪ್ಪಿಲ್ಲ ಸರ್ ಅವಕಾಶಗಳಿದೆ ಎಷ್ಟೊಂದು ಪ್ರತಿಭಾವಂತರು ಇದ್ದಾರೆ ನಮ್ಮ ಕಲಾವಿದರ ಬದುಕೆ ಹೀಗೆ ಕತ್ಲೇಲಿ ಅರಳ್ತೀವಿ ಕತ್ಲೇಲೆ ಮುದ್ರೋಗ್ತೀವಿ ಉರ್ಲಿ ಮುಂದಿನ ವಾರ ನಮ್ಮ ಕಾಲೇಜಲ್ಲಿ ಒಂದು ಕಲ್ಚರಲ್ ಮೀಟ್ ಇದೆ ಅಲ್ಲಿ ನಿಮ್ಮಂತ ಓಲ್ಡ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಾರೆ ಅಲ್ಲಿಂದ ನಿಮ್ಮ ಟ್ಯಾಲೆಂಟ್ ಬೆಳಕಿಗೆ ಬಂದರೂ ಬರಬಹುದು ಮೈ ಡಿಯರ್ ಸ್ಟೂಡೆಂಟ್ಸ್ ಇವತ್ತಿನ ಈ ಇಂಟರ್ ಕಾಲೇಜ್ ಕಲ್ಚರಲ್ ಫೆಸ್ಟಿವಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ 25 ವರ್ಷದಿಂದ ನಮ್ಮ ಕಾಲೇಜಲ್ಲಿ ನಡೀತಾ ಇರೋ ಈ ಪ್ರೋಗ್ರಾಂ ಯಶಸ್ವಿ ಆಗಕ್ಕೆ ನಿಮ್ಮೆಲ್ಲರೂ ಸಹಕಾರ ಕೋರಿ ನಾನು ಈ ಪ್ರೋಗ್ರಾಂನ ಪ್ರಾರಂಭಿಸ್ತಾ ಇದ್ದೀನಿ ಥ್ಯಾಂಕ್ ಯು ಈಗ ವಿಜಯ ಕಾಲೇಜಿನ ವಿದ್ಯಾರ್ಥಿನಿಯಿಂದ ಭರತನಾಟ್ಯ ಸೆಂಟ್ ಮೇರಿಸ್ ಕಾಲೇಜ್ ವಿದ್ಯಾರ್ಥಿಯಿಂದ ಬ್ರೇಕ್ ಡಾನ್ಸ್ ಈಗ ನ್ಯಾಷನಲ್ ಕಾಲೇಜ್ ವಿದ್ಯಾರ್ಥಿನಿಯಿಂದ ಜನಪದ ಗೀತೆ ಕೊಡಗನ ಕೋಳಿ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಈ ನಮ್ಮ ಕಾಲೇಜಿನಲ್ಲೇ ವಿದ್ಯಾಭ್ಯಾಸ ಮುಗಿಸಿ ಉತ್ತಮ ವಿದ್ಯಾರ್ಥಿ ಪ್ರತಿಭಾವಂತ ಎಂದು ಮೆಚ್ಚುಗೆ ಪಡೆದ ಮುರಳಿ ಮತ್ತು ಗೆಳೆಯರಿಂದ ಒಂದು ಕಾರ್ಯಕ್ರಮ ಮುರಳಿ ಬಾರ ನಿನ್ಗೆ ಬೆಡಿಗೆ ಜಾಸ್ತಿ ಎಲ್ರಿಗೂ ಹಲೋ ಹೇಳು ಹಲೋ ಹೇಳು ಯಾಕೆ ನಾಚಿಕೆ ನಾ ಓದಿದ ಕಾಲೇಜ್ ತಾನೆ ಹೇಳು ಹಲೋ ಗುಡ್ ಈವ್ನಿಂಗ್ ಲೇಡೀಸ್ ಅಂಡ್ ಜೆಂಟಲ್ಮನ್ ಅಂತ ಹೇಳು ಗುಡ್ ಈವ್ನಿಂಗ್ ಲೇಡೀಸ್ ಅಂಡ್ ಲೇಡೀಸ್ ಲೇಡೀಸ್ ಅಂಡ್ ಜೆಂಟಲ್ಮನ್ ಲೇಡೀಸ್ ಅಂಡ್ ಲೇಡೀಸ್ ವಾಟ್ ಅಬೌಟ್ ಜೆಂಟಲ್ಮನ್ ನೋ ಇಂಟ್ರೆಸ್ಟ್ ಕೋತಿ ನೀಮ್ ಕೋತಿ ಏಯ್ ಎಲ್ಲರಿಗೂ ಸುಸ್ವಾಗತ ಅಂತ ಹೇಳು ಎಲ್ಲರಿಗೂ ಸುಸ್ವಾಗತ 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 ಕ್ಷಮಿಸಿ ಇದು ಸ್ವಲ್ಪ ತರಹರಟೆ ಯಾರನ್ನ ಅವ್ರನ್ನ ಮದುವೆ ಆಗ್ತೀಯಾ ಸಾರಿ ಮೇಡಮ್ ಇವನ್ ಸುಮ್ನೆ ತಮಾಷೆ ಹೇಳ್ತಿದ್ದಾರೆ ಅವ್ರು ನಮ್ ಲೆಕ್ಚರ್ ಸಾರಿ ಈಗ ಬೇಜಾರ್ ಮಾಡ್ಕೋಬೇಡ ನೀನ್ ಬೇರೆ ಹುಡುಗಿ ಮುಂದೆ ಮಾಡ್ತೀನಿ ಯಾವ ತರ ಹುಡುಗಿ ಬೇಕು ನನಗೆ ಐಶ್ವರ್ಯ ರೈತರ 16 ವಯಸ್ಸು ಹುಡುಗಿ ಬೇಕು 16 ವಯಸ್ಸು ಹುಡುಗಿನ ನೀರಲ್ಲಿ ಸಿಗ್ತಾಳೆ 16 ವಯಸ್ಸು ಹುಡುಗಿ ಸಿಗದೇ ಇದ್ರೆ 8 ವಯಸ್ಸು ಎರಡು ತಕೊಡು 8 ವಯಸ್ಸು ಎರಡ ಅಲ್ಲಿ ಸಿಗದೇ ಇದ್ರೆ 4 ವಯಸ್ಸು 4 ಕೊಡು ಕೊಡು 4 ವಯಸ್ಸು 4 ಕಿಕ್ಕೊಂಡು ಏನು ಮಾಡ್ತೀಯಾ ಮರಕೋತಿ ಆಟ ಆಡ್ತೀನಿ ಮರಕೋತಿ ಹೇಳ್ತೀನಿ ಪಿಚ್ಚರ್ ನೋಡು ಬರಾ ದಿನಾ ಒಂದು ಪಿಚ್ಚರ್ ನೋಡ್ಬೇಕು ನನ್ನ ಯಾವ ಪಿಚ್ಚರ್ ನೋಡಿದ್ಯಾ ನನ್ನ ಯಜಮಾನ ಓದಲ್ಲ ಯಜಮಾನ ಯಜಮಾನ ವಿಷ್ಣುವರ್ಧನವ್ರದ್ದು ಚೆನ್ನಾಗಿ ಮಾಡಿದ್ರ ಸೂಪರ್ 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 ಸರಿ ಯಜಮಾನ ಅದು ಸಿನಿಮಾ ನೋಡುದಿಲ್ಲ ಒಂದ್ ಹಾಡು ಹಾಡೋಣ ಯಾವ ಹಾಡು ಈ ಹಾಡು ಯಜಮಾನಲ್ಲಿ ಎಲ್ಲಿತ್ತು ಎಲ್ಲಿತ್ತು ನಾನಾ ಪಿಕ್ಚರ್ ಥಿಯೇಟರ್ ನೋಡಿದೀನಿ ಹಾಕ್ಲೇ ಇಲ್ಲ ಹಾಕಿದ್ರು ಇಂಟರ್ವಲ್ ಅಲ್ಲಿ ಹಾಕಿದ್ರು ಸರಿ ಇವ್ರಿಗೋಸ್ಕರ ಒಂದು ಹಾಡು ಹಾಡ ಏ ನನಗೆ ಬರಲ್ಲಪ್ಪ ಸುಂದರ ಸೃಷ್ಟಿಯಲ್ಲಿ ಈ ಪ್ರೀತಿಯೇ ಮೊದಲ ಕಲೆಯಮ್ಮ ಈ ಪ್ರೀತಿಯ ಕಲೆಯ ಎದುರಲ್ಲಿ ಆ ದೇವರ
ಸಂಗೀತದ ಸ್ವರಗಳೇ ಮಾವಮ್ಮ, ಈ ಸ್ವರಗಳ ವರಗಳೇ ಪ್ರೀತಿಯಮ್ಮ. ಆ ದೇವರ ಸುಂದರ ಸೃಷ್ಟಿಯಲಿ ಈ ಪ್ರೀತಿಯೇ ಮೊದಲ ಕಲೆಯಮ್ಮ. ಯಾರ್ದಂತ ನೋಡಿ ಹೋಗಿ. ಹಲೋ, ಅಲ್ಲಿ ಸಕಲ ಕಲವಲ್ಲಭ ಸಂಗೀತ ವಿದ್ವಾನ್ ಮುರಳಿ ಅವರಿದ್ದಾರ? ಸಂಗೀತ ವಿದ್ವಾನ? ಇದೇನ್ ಆಲ್ ಇಂಡಿಯಾ ರೇಡಿಯೋನಾ? ಅವೆಲ್ಲ ಏನು ಇಲ್ಲ ಇಲ್ಲಿ. ಬೇಕಾದ್ರೆ ಬೆಣ್ಣೆ ಮಸಾಲೆ, ಬೆಣ್ಣೆ ಮರ್ಕು ಇವೆಲ್ಲ ಇದೆ. ಬೇಕಾ ಸರ್? ಅದೆಲ್ಲ ಸರ್, ಮುರಳಿ ಅಂತ ಹಾಡ್ತಾರಲ್ಲ. ಓ, ನಮ್ಮ ಮುರುಳಿನಾ? ತಗೊಳಪ್ಪ, ಇವನ್ ಯಾವಾಗ ವಿದ್ವಾನ್ ಅದ? ಏ, ಮೊದ್ಲು ಹೇಳಕ್ ಏನಾಗಿತ್ತಮ್ಮ? ಇರು, ಕರಿತೀನಿ. ಮುರಳಿ ಅಣ್ಣ. ಏನ? ಯಜಮಾನ್ರು ಕರೀತಾ ಇದಾರೆ. ಯಾಕಪ್ಪ? ಏನಕ್ಕಂತ? ಸನ್ಮಾನ ಮಾಡಕ್ಕೆ, ಸಾಲ ಕೇಳಕ್ ಇನ್ನೇನಕ್ಕೆ? ವಾರಾನ್ ಗಂಟ್ಲೆ ದುಡ್ಡು ಕೊಡದೆ ತಿಂತಾನೆ ಇದೀವಲ್ಲ. ಹೋಗ್ಬಿಟ್ಟು ಒಂದ್ ವಾರದಲ್ಲಿ ಕೊಡ್ತೀನಿ ಅಂತ ಹೇಳೋಗ. ನಾನಾ ಬೆದ್ರಿಕೆ? ಈ ಚಿಕ್ಕ ವಿಷಯಕ್ಕೆಲ್ಲ ನಾನು ಹೋದ್ರೆ ನನ್ನ ಇಮೇಜ್ ಹಾಳಾಗಿ ಹೋಗುತ್ತೆ. ಹೊಡಗ, ನೀನು ಹೋಗಿ ಹೇಳ್ಬಾಡೋಗ. ಲವ್, ಸಾಲ ಕೊಟ್ಟವ್ರ ಮುಂದೆ ನಾನು ಹೋದ್ರೆ ನಂಬ್ತಾರೇನ? ಲವ್, ಕ್ಷಮ, ನೀನು ಹೋಗ್ಬಾಮ್ರಿ. ನಾನಾ? ನಾನಕ್ಕೆ? ಬಕೆಟ್ ಗಡ್ಲೆ ತಿಂತಿಲ್ಲ ಅದಕ್ಕೆ. ಮಕ್ಕಳ ತಿನ್ನಕ್ ಮಾತ್ರ ನಾನು ಮುಂದೆ, ನೀನ್ ಮುಂದೆ ಬಂದ್ಬಿಡ್ತೀರಾ? ಸಾಲದ ಬಗ್ಗೆ ಮಾತಾಡ್ಬೇಕಾರೆ ನಾನು ಒಬ್ಬನೇ ಹೋಗ್ಬೇಕಾ? ಬನ್ನಿ, ಎಲ್ರು ಹೋಗೋಣ. ಬಂದ್ರು ನಡಿಯಮ್ಮ, ನೀನ್ ನಡೆ. ಪೈತೃಪ್ತೆ, ಒಂದ್ ಟವಲ್ ಇದೇನಾ? ಯಾಕೋ ಮೈಲಾರಿ ಹೋಗಿದ್ರು ಒರ್ಸ್ಕೊಳಕ್ಕೆ. ಮೈಲಾರನ್ನ ಕರೆದ್ರಂತೆ? ಹೌದು. ಒಂದ್ ವಾರ ಟೈಮ್ ಕೊಡಿ ಸಾಕು. ಹೇಗಾದ್ರು ಏನಕ್ಕೆ? ತುಂಬಾ ಬ್ಯಾಲೆನ್ಸ್ ಗೊತ್ತು ಈಗ ಸ್ವಲ್ಪ. ಅಯ್ಯೋ, ಅದಕ್ಕಲ್ಲಪ್ಪ, ಫೋನ್ ಬಂದಿದೆ ನೋಡಿ.
ಹಲೋ, ನಾನ್ ಮುರಳಿ ಮಾತಾಡ್ತಿರೋದು. ಹಲೋ ಸರ್, ನಿನ್ನೆ ಕಾಂಪಿಟೇಷನ್ ಅಲ್ಲಿ ಎಷ್ಟ್ ಚೆನ್ನಾಗ್ ಮಿಮಿಕ್ರಿ ಮಾಡಿದ್ರಿ, ಎಷ್ಟ್ ಚೆನ್ನಾಗ್ ಹಾಡ್ ಹೇಳಿದ್ರಿ. ನಿಜಕ್ಕೂ ನೆನೆ ಫಂಕ್ಷನ್ ಅಲ್ಲಿ ನಿಮ್ದೇ ಹೈಲೈಟ್ ಪ್ರೋಗ್ರಾಮ್ ಸರ್. ಥ್ಯಾಂಕ್ ಯು ಸೋ ಮಚ್. ಅವ್ರ ನಮ್ ಪ್ರೋಗ್ರಾಮ್ ಬೆಸ್ಟ್ ಇತ್ತಂತೆ. ಫೀಮೇಲ್ ಕಣ. ಹಲೋ, ಹೌದು, ನಿಮಗೆ ಈ ನಂಬರ್ ಹೇಗೆ ಸಿಕ್ತು? ನೀವು ಕಾಂಪೀಟ್ ಮಾಡಿದ ಕಾಲೇಜಿಗೆ ಫೋನ್ ಮಾಡಿದ್ವಿ, ನಿಮ್ ಪ್ರಿನ್ಸಿಪಲ್ ಕೊಟ್ರು. ಕೊಡ. ಏ ಹಿರೆ, ಏ ಕೊಡ. ಹಲೋ ಸರ್, ನಿಮ್ಗೆ ಅಪ್ರಿಷಿಯೇಟ್ ಮಾಡ್ಬೇಕು ಅನ್ಸ್ತು, ಅದಕ್ಕೆ ಕಾಲ್ ಮಾಡಿದ್ವಿ. ಬೇಜಾರಾಯ್ತಾ? ಅಯ್ಯೋ, ಎಂತ ಮಾತಾಡ್ತೀರಿ, ನಮ್ಮನ್ನು ಮೆಚ್ಚಿ ಫೋನ್ ಮಾಡಿದ್ರಲ್ಲ, ಅದೇ ನಮ್ ಖುಷಿ. ಇದಕ್ಕೆಲ್ಲ ನನ್ನ ಫ್ರೆಂಡ್ಸು ಕಾರಣ. ಅವ್ರ ಜೊತೆ ಸ್ವಲ್ಪ ಮಾತಾಡಿ, ಅವರು ಖುಷಿ ಪಡ್ತಾರೆ. ಅವನ ಹೆಸರು ಸತ್ಯ ಅಂತ. ಸತ್ಯ ಅಂತ ಅದೇ ಹೊತ್ತು ಅವ ಸ್ಕೂಲಿಲ್ಲ ತಕೊಂಡಿದ್ದಲ್ಲ ಆ ಹುಡುಗ. ಆಯ್ತು, ಕೊಡಿ ಕೊಡಿ, ಮಾತಾಡಿ. ಕೊಡಿ, ನಾನ್ ಮಾತಾಡ್ತೀನಿ. ಹಲೋ, ಐ ಆಮ್ ಸತ್ಯ ಫ್ರಮ್ ಆಸ್ಟ್ರೇಲಿಯಾ ಸ್ಪೀಕಿಂಗ್. ಲೋ ಆಸ್ಟ್ರೇಲಿಯಾ, ತರ ಕಪ್ಪು ಕನ್ನಡಕ ಹಾಕೊಂಡಿದ್ಯಲ್ಲ, ಅವನಾ ನೀನು? ಸ್ಟೈಲ್ ಹಾಕೊಂಡಿದ್ಯಾ ಅಥವಾ ನಿಜವಾಗ್ಲೂ ಕಣ್ಣೆ ಕಾಣೋದಿಲ್ವಾ? ದೆನ್ ಕೆನ್ ಐ ಸೀ ಯು, ವೇರ್ ಕೆನ್ ಐ ಸೀ ಯು, ಅಂಡ್ ಆಫ್ ಕೋರ್ಸ್ ಹೌ ಕೆನ್ ಐ ಸೀ ಯು? ಮೀಟ್ ಮಾಡ್ಬೇಕಾ? ನನ್ನ ಮಗನೇ ಮೀಟ್ ಮಾಡ್ಬೇಕು, ಗೀಟ್ ಮಾಡ್ಬೇಕು ಅಂದ್ರೆ ಕಣ್ಣೆ ಕಿತ್ತಾಕ್ಬಿಡ್ತೀನಿ. ಹೇಳಿ, ನಿಮ್ಗೆ ಯಾವ ಐಸ್ ಕ್ರೀಮ್ ಇಷ್ಟ? ಯಾವ ಪಿಕ್ಚರ್ ಹೋಗೋಣ? ಆತರ ಒಂದ್ ಪಿಕ್ಚರ್ ಇದೆಯಾ? ಏನೇನ್ ಟೈಟ್ಲ್ ಇರ್ತಾರಪ್ಪ. ಮುಚ್ಕೊಂಡು ಮುರುಳಿ ಫೋನ್ ಕೊಡ. ಅಯ್ಯೋ ಅಯ್ಯೋ, ನೀವ್ ನನ್ನ ತುಂಬಾ ಹೊಗಳ್ತಾ ಇದ್ರ. ನೀವ್ ಅಷ್ಟೊಂದು ಹೊಗಳಷ್ಟು ದೊಡ್ಡ ಮನುಷ್ಯ ನಾನಲ್ಲ. ಯಾರೋ ಹೃತಿಕ್ ರೋಷನ್ ತರ ಇದ್ದವನ? ಓ ಓ, ನಮ್ ತಿರುಪ್ತಿ ಹೊಗಳ್ಬೇಕಂತೆ. ಹಲೋ, ನನ್ ತಿರುಪ್ತಿ ಮಾತಾಡ್ತಾ ಇರೋದು. ಮತ್ತೆ ಇಲ್ಲಿ ಯಾಕಿದ್ಯಾ? ತಿರುಪತಿಯಲ್ಲೇ ಇರುತ್ತಾನೆ. ನಿಂದ್ ಯಾವೂರು? ಆಫ್ರಿಕನ ಸೋಮಲಿಯನ್ನ? ನಿಂಗ್ ನಾಮ ಬೇರೆ ಕೇಳು. ನಾಮ ಹಾಕೊಂಡು ಲೈನ್ ಹೊಡಿತ್ಯಾ? ಆ ನಾಮಕ್ಕೆಲ್ಲ ಯಾಕೋ ಅವಮಾನ ಮಾಡ್ತೀಯ? ಮರ್ಯಾದೆ ತೆಗಿಬೇಡ್ರೆ ಪಾಪ. ಏಯ್, ಬುರುಳಿ ಫೋನ್ ಕೊಡ, ಲೋಫರ್. ನೀವು ತುಂಬಾ ಚೆನ್ನಾಗಿ ಹೊಗಳ್ತೀರಾ. ನಮ್ಗೆಲ್ಲ ಎಂಕರೇಜ್ ಮಾಡೋನು ನಮ್ ಶ್ಯಾಮು, ಅವನಿಗೂ ಒಂದ್ ನಾಲ್ಕು ಮಾತು ಹೊಗಳ್ಬಿಡಿ. ಆಯ್ತು, ಕೊಡು ಕೊಡು ತಗೊಳ. ಹಲೋ ಹಲೋ, ಶ್ಯಾಮ್, ಶ್ಯಾಮ್ ಸುಂದರ್ ಸ್ಪೀಕಿಂಗ್. ನೀನ್ ಯಾರು? ಆ ಕಳ್ಳನ್ ತರ ಇದ್ಯಲ್ಲ ಅವನಾ? ನೀವ್ಯಾರು? ಅದೇ ಗಿಡ್ಡಿಗೆ ಹೈಲ್ಸ್ ಹಾಕೊಂಡಿದ್ರಲ್ಲ ಅವ್ರಲ್ವಾ? ಹ್ಮ್, ಅವಳೆ. ಹೀಲ್ ಸ್ಲಿಪ್ಪರ್ ಅಲ್ಲಿ ಲೇಟ್ ತಿಂದಿದ್ಯಾ? ನೋಡಿ ಕೊಡಲ್ಲ. ಆಯ್ತು ಸಿಸ್ಟರ್, ಕೊಡ್ತೀನಿ ತಗೋ ನಿನಗೆ. ಹ್ಮ್, ಹಲೋ. ಮುರಳಿನಾ, ಇಷ್ಟೊತ್ತು ನಾವ್ ನಿಮ್ ಫ್ರೆಂಡ್ಸ್ ಜೊತೆ ಮಾತಾಡಿದ್ವಿ, ಈಗ ನೀವು ನಮ್ ಫ್ರೆಂಡ್ ಜೊತೆ ಮಾತಾಡಿ. ಕೊಡಿ ತಗೋ ಪ್ರಿಯ, ತಗೋಳೆ. ಹಲೋ, ನಾನು ಮುರಳಿ ಅಂತ ಮಾತಾಡ್ತಿದ್ದೀನಿ. ನಾನ್ ನಿಮ್ ಪ್ರೋಗ್ರಾಮ್ ನೋಡಿದೆ, ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮುಂದೆ ಒಬ್ಬ ಒಳ್ಳೆ ಸಿಂಗರ್ ಆಗಬಹುದು, ನಿಮ್ಮಿಂದ ಖಂಡಿತ ಸಾಧ್ಯ. ನಿಮ್ಮ ಪರಿಸ್ಥಿತಿ ಬಗ್ಗೆ ಕೇಳಿ ನಂಗಯ್ಯೋ ಅನ್ನಿಸ್ತು. ನಿಮ್ಮಲ್ಲಿರೋ ಟ್ಯಾಲೆಂಟ್ನ ನೋಡಿ ನಂಗೆ ತುಂಬ ಹೆಮ್ಮೆ ಆಯಿತು. ನಿಮ್ಮಂಥವರು ಬಹಳ ಎತ್ತರಕ್ಕೆ ಬೆಳಿಬೇಕು. ಎನಿಹಾವ್, ಅಡ್ವಾನ್ಸ್ ಕಂಗ್ರಾಟ್ಸ್. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ನಿಮ್ಮ ಹೆಸರೇನು? ಪ್ರಿಯಾ. ನೀವು ಯಾವ ಕಾಲೇಜಲ್ಲಿ ಓದ್ತಿದ್ದೀರಿ? ಹಲೋ ಹಲೋ ಹಲೋ, ಲೇ ಮುರಳೆ, ಏನಾಯ್ತು? ಸತ್ಯ, ಫೋನ್ ನಾನು ಕೇಳಿದ ವಾಯ್ಸ್. ಶುರು ಆಯ್ತಾ? ಆ ವಾಯ್ಸ್ ಕೇಳಿದಾಗ ನನ್ನ ಹೃದಯದಲ್ಲಿ ಸಾವಿರ ಕೋಗಿಲೆಗಳು ಒಟ್ಟಿಗೆ ಹಾಡಿದಾಗಾಯ್ತು. ಸಾವಿರ ಬಣ್ಣದ ಚಿಟ್ಟೆಗಳು ಒಟ್ಟಿಗೆ ಹಾರಿದಾಗಾಯ್ತು. ಎಂತ ವಾಯ್ಸ್ ಅದು! ಪರ್ವತಗಳ ಎದೆಯಾಳದಿಂದ ತೂರು ಬಂದ ತಂಗಾಳಿ,
ನನ್ ಸೋಕದಾಗಾಯ್ತು. ಸರಸ್ವತಿಯ ವೀಣೆಯಿಂದ ಹೊರಬಂದ ಸ್ವರ ಕೊಡೋದು. ಆಹಾ, ಇಷ್ಟೆಲ್ಲ ಭಾವನೆಗಳು ತುಂಬಿರೋ ಆ ಧ್ವನಿ ಅದೆಂತ ಧ್ವನಿ ಆಗಿರ್ಬಹುದು. ಆ ಮುಳೆ, ಆ ಹುಡುಗಿ ಹೆಸರೇನಂದೆ? ಪ್ರಿಯಾ. ಯಾರಿಗೆ ಇಷ್ಟೊಂದು ಗ್ರೀಟಿಂಗ್ಸು? ಸುಮ್ನೆ ಹೋಗ್ರೆ. ಓ, ಪರ್ಸನಲ್ ಮ್ಯಾಟರ್ ಕೇಳಿದ್ರೆ ಎಲ್ಲಿಲ್ದಿರೋ ಕೋಪ ಬಂದ್ಬಿಡುತ್ತೆ. ನನ್ ಫ್ರೆಂಡ್ ಒಬ್ಬ ಕಾಫಿ ಟೀನ ಸಿಗ್ತೀನಿ ಅಂದಿದ್ದಾನೆ, ಬಂದ್ರೆ ಹೋಗೋಣ. ಏ, ನೀನ್ ಎಲ್ಲಿಗೆ ಹೋಗ್ತೀಯಾ? ನೀನಂತೂ ಎಲ್ಲಿಗೂ ಬರಲ್ಲ, ರೂಮಿಗೆಲ್ಲ ಮದ್ವೆ ಆಗೋರ್ಗ್ ಮಾತ್ರ ಕಣೆ. ಬಾಯ್. ಇನ್ಲ್ಯಾಂಡ್ ಪ್ಲೀಸ್. ಬರದ್ಮೇಲೆ ಪೆನ್ಸಿಲ್ ಕೊಡಿ. ಏನ್ರೇ ರೇ, ಬೆಳಿಗ್ಗೆ ಅಂತ ಇದೇ ಆಗೋಯ್ತು. ಪೋಸ್ಟ್ ಆಫೀಸ್, ಬ್ಯಾಂಕು, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡು, ಎಲ್ಲಾ ಕಡೆ ಪೆನ್ ಭಿಕ್ಷೆ ಬೇಡೋರ್ ಸಂಖ್ಯೆನೆ ಜಾಸ್ತಿ ಆಗೋಯ್ತು. ಏನ್ ಜನಗಳ್ರೆ, ಒಂದ್ ಪೆನ್ ಇಟ್ಕೊಂಡ್ ಬರಕಾಗಲ್ಲ ನಿಮ್ಗೆ. ಎಕ್ಸ್ಕ್ಯೂಸ್ ಮೀ, ಮೇ ಐ ಬರೋ ಯೋರ್ ಪೆನ್ ಪ್ಲೀಸ್? ಯಾರೋ ನಿಂತರ ಭಿಕಾರಿಗಳಿರ್ಬೇಕು. ಓ, ಮೇಲ್ಕಡೆ ಸುಬ್ಬಾಚಾರಿಗಳು. ಪ್ರಿಯಾನಾ? ನನಗೆ ಪ್ರಿಯಾ ಲಟ್ರ, ನನ್ ಪ್ರಿಯಾ ನನ್ ಬಿಡಿದ ಲಟ್ರ, ನೀನ್ ಯಾಕೆ ಹೊಡೆದೆ? ಪ್ರಿಯಾನಾ, ಪ್ರಿಯಾನಾ ಕಳಿಸಿರೋದು? ಅದಕ್ಕೆ ಯಾಕೆ ಅಷ್ಟು ಕೋಪ ಮಾಡ್ಕೋತೀಯಾ? ನನ್ ಲವರ್ ಬರ್ದಿದ್ರೆ ಅದನ್ನೇ ಜೆರಾಕ್ಸ್ ಮಾಡಿಸಿ ಊರಲ್ಲಿರೋ ಗೋಡೆ ಮೇಲೆಲ್ಲ ಅಂಟಿಸ್ಬಿಡ್ತಿದ್ದೆ. ಅದಕ್ಕೆ ನನ್ನ ಮಗನೇ, ನಿನಗೆ ಲವರು ಇಲ್ಲ, ಲೆಟರು ಇಲ್ಲ, ಮಾನ ಮರ್ಯಾದೆ ತೆಗೆದು ಬಿಡ್ತೀಯ ಅಂತ. ಮುಳ್ಳೆ, ಮೊದಲು ಸೆಂಟ್ರಲ್ ಗವರ್ಮೆಂಟ್ ಥ್ಯಾಂಕ್ಸ್ ಹೇಳು. ಈ ಪೋಸ್ಟಲ್ ಡಿಪಾರ್ಟ್ಮೆಂಟ್, ಟೆಲಿಫೋನ್ ಡಿಪಾರ್ಟ್ಮೆಂಟ್ ಎರಡು ಇಲ್ಲದೆ ಇದ್ರೆ ದೇಶದಲ್ಲಿ ಅದೆಷ್ಟೋ ಜನ ಪ್ರೇಮಿಗಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾ ಇದ್ರು. ಲ ಮುರುಳೆ, ಏನ್ ಬರ್ದಿದ್ದಾಳ? ಮೈ ಡಿಯರ್ ಮುರುಳಿ ಅನ್ನೋದ್ರ ಜೊತೆಲಿ ಡಿಯರ್ ತಿರುಪತಿ, ಶ್ಯಾಮ್, ಸತ್ಯ ಅಂತ ಏನಾದ್ರು ಬರ್ದಿದ್ದಾಳೇನೋ? ಎಲ್ಲಾರ ಹೆಸರು ಏನಾಗ ಬರೀಬೇಕಾದ್ರೆ ನೋಟಿಸ್ ಬೋರ್ಡ್, ಗ್ರೀಟಿಂಗ್ ಕಾರ್ಡ್. ಮುರುಳಿ, ಮನುಷ್ಯನಿಗೆ ಅದೃಷ್ಟ ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ರೂಪದಲ್ಲಿ ಬರುತ್ತೆ. ನಿನಗೆ ಪ್ರಿಯಾ ಅನ್ನೋ ಹುಡುಗಿ ರೂಪದಲ್ಲಿ ಬಂದಿದೆ. ಈಗ ನಿನ್ನ ಅದೃಷ್ಟ ದೇವತೆ ಮೆಜೆಸ್ಟಿಕ್ ತನಕ ಬಂದಿದ್ದಾಳೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ರೂಮ್ ತನಕ ಬಂದ್ಬಿಡ್ತಾಳೆ. ಆಗ ನಿನ್ನ ಹೃದಯದ ಬಾಗಿಲನ್ನ ಓಪನ್ ಮಾಡಿಟ್ಕೋ, ಅವಳು ಒಳಗಡೆ ಬರ್ತಿದ್ದಂಗೆ ಲಬಕ್ ಅಂತ ಕ್ಲೋಸ್ ಮಾಡಿ ಬೆಲ್ಡ್ ಮಾಡ್ಬಿಡು. ಆಗ ನಿನ್ನ ಹೃದಯ ಪ್ರೇಮ ಮಂದಿರ. Oh,
ತೃಪ್ತೆ ಈ ಅಂಗಡಿ ಎಷ್ಟು ಡಾಲರ್ ಆಗ್ಬೋದಾ? ಡಾಲರ ಹಂಗಂದ್ರೆ ನಮ್ಮ ಸುಂದನ ಮಗನ ನಮ್ಮಂತವ್ರಲ್ಲ ಬರೋ ಜಾಗ ಅಲ್ಲ ಕಣೋದು ಬರ ಹೋಗೋಣ. ಲೇ ಅಂಗಡಿ ನೋಡಿ ಹಾಕದ್ರೆ ಕತೆ ನಮ್ಮ ಮಾಸ್ಟರ್ದಲ್ಲಿ ಪಾನಿಪುರಿ ಅಂಗಡಿ ಸಹಿತ ಇದಕ್ಕಿಂತ ಜೋರ ಆಗಿರ್ತವೆ. ಏನೇನ ವಾವ್ ಎಷ್ಟು ಟಿವಿಗಳು ಇದೆಯಲ್ಲೋ ನೋಡಿದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ. ಹೌದೌದು ಇಲ್ಲೇ ವಾಚ್ಮನ್ ಕೆಲಸ ಸೇರ್ಕೊಂಬಿಡು 24 ಗಂಟೆ ನೋಡ್ತಾ ಇರ್ಬೋದು. ಅಲ್ಲಿದ್ರೆ ಏನ್ ಬೇಕು ಸರ್ ನಮಗೆ? 1000 ವ್ಯಾಟ್ಸ್ ಔಟ್ಪುಟ್, ಡಿಟ್ಯಾಚಬಲ್ ಸ್ಪೀಕರ್ಸ್, ಸರೌಂಡ್ ಸೌಂಡ್ಸ್, ಡಾಲ್ಬಿ ಸಿಸ್ಟಮ್, ಇಂಥದ್ದೇನು ಬೇಡ, ಸಿಂಪಲ್ ಆಗಿರೋ 2-in-1 ತೋರ್ಸು. ಸರಿ ನೋಡ್ಕೊಳ್ಳಿ. ಅದು ಚೆನ್ನಾಗಿದೆ ಕಣ. ಅದು ನಮ್ಮನೇಲಿ ನೋಡೋದು ಎಷ್ಟು ಸರ್ ಅದು? ಲೇ ಬೆಲೆ ಬಗ್ಗೆ ಯಾಕೋ ಯೋಚನೆ ಮಾಡ್ತೀಯ? ನಮಗೆ ಮಾಲು ಮುಖ್ಯ ಅಷ್ಟೇ. ಎಷ್ಟು ಸರ್ ಅದು? 28,000 ರೂಪಾಯಿ. ನಮಗೆ ಯಾವ್ದಾರು ಸ್ವಲ್ಪ ಸಿಂಪಲ್ ಆಗಿ ಆಸೆಟ್ ತೋರಿಸಿ. ಹೌದಾ? ನೋಡಿ ಸರ್, ಇದು ಇಂಪೋರ್ಟೆಡ್ ಸಾಫ್ಟ್ ಟಚ್. ರಿಮೋಟ್ ಇದೆಯಾ? ಇದಕ್ಕೆ ರಿಮೋಟ್ ಬರಲ್ಲ ಸರ್. ಎಷ್ಟು ಸರ್? 4,000 ರೂಪೀಸ್ ಆಗುತ್ತೆ. 4? ಥ್ಯಾಂಕ್ ಯು. ಯಾಕೆ ಸರ್? ಇಲ್ಲ, ಒಂದು 600-700 ರೂಪಾಯಿಗೆ ಯಾವ ಮಾಡಲು ಇಲ್ವಾ? 600-700 ರೂಪಾಯಿಗ? ಅಲ್ಲ ರೀ, ಬಂದ ತಕ್ಷಣ ಡಾಲ್ಬೆ ಬೇಕು, ಸ್ಪೀಕರ್ ಬೇಕು, ಅದ್ ಬೇಕು ಇದ್ ಬೇಕು ಅನ್ಕೊಂಡು ಇದನ್ನ 600 ರೂಪಾಯಿ ಬಂದ್ಬಿಡ್ತಾರೆ. ತಲೆ ತಿನ್ನಕ್ಕೆ ದೊಡ್ಡ ಮನುಷ್ಯ ತರ ಇದ್ರ 400 ರೂಪಾಯಿ ಸಾಮಾನ 600 ರೂಪಾಯಿ ಕೊಡ್ಬೇಕಂತೆ. 600 ರೂಪಾಯಿಗೆ ನಮ್ಮ ಮಗ ಓನರ್ ತರನೇ ಕಾಣಲ್ಲ ಕಣ. ಏನೋ ಮುರಳಿ, ನಾವ್ ಎಲ್ಲಿ ಹೋದ್ರು ಇದೇ ತರ ಅವಮಾನ ಆಗುತ್ತಲ್ಲ. ಏನ್ ರೇಡಿಯೋನೋ ಇದು? ನನ್ನ ಫೇವರೇಟ್ ಸಾಂಗ್ ಕೇಳಬೇಕಾದ್ರೆ ಈ ತರ ಕೆಟ್ಟೋಗ್ಬೇಕಾಗಿತ್ತ? ಇನ್ನು ಈ ರೇಡಿಯೋನೇ ನಂಬ್ಕೊಂಡಿದೀವಲ್ಲ, ನಮ್ ಯೋಗ್ಯತೆ ಒಂದು ಟೇಪ್ ರೆಕಾರ್ಡ್ ತೊಳಕಾಗಿಲ್ಲ ನಮ್ಮಿಂದ. ಆ ಬಡ್ಡಿ ಮಗ ಕ್ರೆಡಿಟ್ ಕಾರ್ಡ್ ಬೇರೆ ತೊಳಲ ಆಗ್ಬಿಟ್ಟ. ನಾನು ಆವಾಗ್ಲೇ ಹೇಳಿದೆ, ನೀನೇ ಕೇಳಲಿಲ್ಲ. ಮುಚ್ಕೊಂಡು ಕೂತ್ಕೊಳ್ಳ. ನನ್ನ ಮಗನೇ ಅಲ್ಗಾಡಿದ್ರೆ ಕಿವಿಚಿ ಸ್ಟೂಡೆಂಟ್ ಮಾಡ್ಬಿಡ್ತೀನಿ ಹಂಗೆ. ನಾನ ಮಗನೇ ಇವನೇನು ಆಂಜನೇಯ ಪರ್ವತ ಎತ್ಕೊಂಡ್ಬಂದ ಏನು ಎತ್ಕೊಂಡ್ಬತ್ತ ಅವನೇ? ಇರು ನೋಡ್ತೀನಿ. ಏ ಬಿಜ್ಲಿ, ಏನಾದ ಪಾರ್ಸಲ್? ಅದ್ ನನ್ ಗೊತ್ತು, ಒಳಗೆ ಏನಿದೆ ಅಂದೆ. ಕಳಿಸ್ದವ್ರನ್ನ ಕೇಳ್ಕೋಬೇಕು. ಯಜಮಾನ್ರು ದುಡ್ಡು ಕೇಳ್ತಿಯಾರ. ನೀನೇ ಇದ್ರೆ ಕೊಟ್ಬಿಡು. ನನ್ನ ಹತ್ರ ಎಲ್ಲಿದ? ಹಂಗಾರ ಮುಚ್ಕೊಳಗ. ಮಾತ್ಗೆ ಏನ್ ಕಮ್ಮಿ ಇಲ್ಲ. ಒದಿತೀನಿ ನನ್ ಮಗನೇ. ಯಾವಾಗಲ ಪಾರ್ಸಲ್ ಕಂಡ್ರು? ಪಾರ್ಸಲ ನಮ್ ಡ್ಯಾಡಿ ಹಾಸ್ಟೆಲ್ ಇದನ್ನ ನನ್ ಗಿಫ್ಟ್ ಕಳ್ಸಿರ್ಬೇಕು. ಓಕೆ ಓಕೆ, ಅದನ್ನ ಓಪನ್ ಮಾಡ್ಬಿಟ್ಟು ಅದ್ರೊಳಗಡೆ ಏನಿದೆ ಎಲ್ರು ಹಂಚ್ಕೊಳ್ಳಿ. ಯು ಬ್ಲಡಿ ಪರದೇಶಿ ಫೆಲಸ್. ಲವ್ ಮೇಲ್ಕೋಟೆಯಿಂದ ನನಗ್ ಬಂದಿರೋದ್ ಕಂಡ್ರ? ಹೌದು, ನಿಮ್ ಅಪ್ಪ ಹಳಸೋಗಿರೋ ಪುಳಿಯೋಗರೆ ಕಳಿಸಿರ್ಬೇಕು. ತಿನ್ಬಿಟ್ಟು ಆಸ್ಪತ್ರೆ ಸೇರ್ಕೋ. ನಮ್ಮನೆ ಪುಳಿಯೋಗರೆ ಬಗ್ಗೆ ಕೆಡ್ದ ಮಾತಾಡ್ಬೇಡ. ನಮ್ಮನೆ ಏನ್ ಅನ್ಕೊಂಡಿದ್ರೆ ನೀವು? MTR ಹೋಟ್ಲ. ಏಯ್ ಯಾಕೋ ಸುಮ್ನೆ ಜಗಳ ಆಡ್ತೀರಾ? ಮೊದ್ಲದು ಏನು ಅಂತ ನೋಡಿ. ಲಾ ಮುರ್ಲೆ, ಇದ್ರಲ್ಲಿ ಫ್ರಮ್ ಅಡ್ರೆಸ್ ಇಲ್ಲ ಕಣ. ಫ್ರಮ್ ಅಡ್ರೆಸ್ ಇಲ್ಲದೆ ಇರೋ ಪಾರ್ಸಲ್ ನ ಬಿಚ್ಚಿ ಎಷ್ಟೋ ಜನ ಕೈ ಕಾಲು ಜೀವಗಳು ಕಳ್ಕೊಂಡಿದ್ದಾರೆ. ಒಳಗಡೆ ಹೋಗ್ಬೇಡಿ, ಪಾರ್ಸಲ್ ಬಾಂಬ್ ಇದೆ. ನೋಡ್ಬೋಣ ಕೊಡ್ರಲ್ಲಿ ಬಾಂಬ್ ಅಂತ ಬಾಂಬ್. ಬೇಡ ಮುರ್ಳೆ, ಬೇಕಾದ್ರೆ ಇಂದ ನಮಗ ಬಿಚ್ಲಿ, ಹೋದ್ರೆ ಹೋಗ್ತಾನೆ. ವೇಸ್ಟ್ ಮಾಡಿ ಬಟ್ಟೆ ಒಣಗಿ ಹಾಕಕ್ ಬೇರೆ ಜಾಗನೇ ಇರ್ಲಿಲ್ಲ. ನನ್ನ ಮಗನೇ, ನಾನು ಅಲ್ಲಿ ಅಡಿಗೆ ಮನೆ ಬಚ್ಚ ಮನೆ ಬಾತ್ರೂಮ್ ಮೇಲೆ ಹುಡುಕ್ತಾ ಇದ್ದೀನಿ. ಮೇಲ್ ಬರಬಾರ್ದು ಅಂತ ನಿನಗೆ ಗೊತ್ತಿಲ್ಲ? ಈ ನನ್ನ ಮಗ ಬಲ್ಲ ಡೇಂಜರ್ ನನ್ನ ಮಗ ಇವನು. ಅಯ್ಯೋ ರೀ, ಅಲ್ಲಿ ಬಾಂಬ್ ಅಂತೆ, ಪಾರ್ಸಲ್ ಅಂತೆ, ಹೋಗಿ ನೋಡ್ರಿ. ಬಾಂಬ ಯಾದ್ರಿ ಕೈ ಯಾಕೆ ನೋಡ್ತೀರಾ? ಯಾರಿಗೆ ಕಳಿಸಿರೋದು ಇದು? ನಿಮ್ಗೆ ಕಳಿಸಿರೋದು? ನನಗೆ ಯಾರು ಕಳಿಸಿರೋದ್ನ? ಅದು ಯಾರೋ ಒಬ್ಬ ನಿಮ್ಮ ಹೋಟೆಲ್ ಮಾಡೋ ಕೆಟ್ಟ ಊಟ ತಿಂಡಿ ತಿಂದು ಬರಬಾರ್ದು ಕಾಯಿಲೆ ಬಂದು ಈ ಮೈಲಾರ ನನ್ನ ಮಗನ ಮುಗಿಸ್ಬಿಟ್ರೆ ನಮ್ಮಂತ ಪ್ರಾಣ ಉಳ್ಕೊಳತ್ತೆ ಅಂತ ಹೇಳಿ ಕಳಿಸಿರ್ಬೇಕು. ನೋಡಿ, ಅದು ನಿಮ್ ಪಾಲಿಗೆ ಬಂದಿದ್ದು ನೀವು ಬಚ್ಕೊಳಿ. ಎದ್ರಕೊಂತಿದ್ದಾರೆ ಕಣೋ? ನಾನೇ ಎದ್ರಕಡ್ಲಿ? ಗೋರಿಲ್ಲ ತರ ಇರೋ ನಿನ್ನ ಮನೇಲಿ ಇಟ್ಕೊಂಡಿದ್ದೀನಿ, ನಾನೇ ಎದ್ರಕಡ್ಲಿ? ನನಗೆ ಧೈರ್ಯ ಇದೆ, ಗಿರಕಿಗಳು ಕಾಯ್ತಾರೆ. ನನಗೆ ಭಯ ಇಲ್ಲ, ಭಯ ಗಿರಕಿಗಳು. ನನ್ನ ಮಕ್ಕಳ ಜೀವನದಲ್ಲಿ ಸಾಯುವುದು ಒಂದೇ ಒಂದು ಬಾರಿ. ಆ ಒಂದು ವೇಳೆ ಸಾಯುವುದೇ ಆದರೆ ನಾನು ನನ್ನ ಭಾರತ ದೇಶಕ್ಕೋಸ್ಕರ ಸಾಯುತ್ತೇನೆ. ಈ ಬಿಜೆಪಿ ಪಾರ್ಸಲ್ಗೋಸ್ಕರ ಸಾಯಲಾರೆ.
ಪ್ಲೀಸ್ ಡೋಂಟ್ ಓಪನ್ ಆ ಟೇಪ್ ರೆಕಾರ್ಡರ್ ಆ ವಿತ್ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಪ್ರಿಯಾ ನೋಡಿ ನಿನ್ನ ಪ್ರಿಯಾ ಲವ್ ನ ಕನ್ಫರ್ಮ್ ಮಾಡ್ಬಿಡ್ಲಿ ಕಣ ಹೌದಮ್ಮ ಕಂಗ್ರಾಟ್ಸ್ ಗುರು ಎಲ್ಲಿ ನೆನ್ನೆ ಮೊನ್ನೆ ಪತ್ತೆನೇ ಇಲ್ಲ ಅದ ನನ್ನ ಫ್ರೆಂಡ್ ಒಬ್ಬ ಆಸ್ಟ್ರೇಲಿಯಾದಿಂದ ಬಂದಿದ್ದ ಅವನು ಬೆಂಗಳೂರಲ್ಲ ತೋರಿಸಿ ಮತ್ತೆ ಆಸ್ಟ್ರೇಲಿಯಾಗೆ ಪಾರ್ಸಲ್ ಮಾಡೋದಕ್ಕೆ 2 ಡೇಸ್ ಆಯ್ತು ಆಂಟಿ ನನ್ನ ಫ್ರೆಂಡ್ ನಿಮ್ಮ ಹೋಟೆಲ್ ಪುಳಿಯೋಗರೆ ತಿಂದು ಆಸ್ಟ್ರೇಲಿಯಾಗೆ ಹೋಗಲ್ಲ ಅಂತ ಕೂತಿದ್ದ ಯಾಕೆ ಹಿಂದೆ ಮುಂದೆ ಎಲ್ಲ ಕಿತ್ಕೊಂಡ್ಬಿಟ್ಟಿತ್ತು ಇದೇನಂಟಿ ನಿಮ್ಮ ನಗು ಟೆಲಿಫೋನ್ ರಿಂಗ್ ತರನೇ ಇದೆ ಅಯ್ಯೋ ನಿಜವಾಗ್ಲೂ ರಿಂಗ್ ಆಗ್ತಿದ್ಯಪ್ಪ ಹಾಗಾದ್ರೆ ನೋಡಿ ಯಾರು ನೋಡ್ತೀನಿ ಯಾವ್ಯಾವ ತರ ನಗ್ತಾರ ಟೆಲಿಫೋನ್ ತರ ನಗ್ತಾರೆ ಹೆಲಿಕಾಪ್ಟರ್ ತರ ನಗ್ತಾರೆ ಹಲೋ ಹಲೋ ಮುರಳಿ ಇದ್ದಾರ ಹಾ ಇದ್ದಾರೆ ಮುರಳಿ ನಿಮ್ಮ ಫೋನ್ ಹಲೋ ನಾನು ಪ್ರಿಯಾ ಮಾತಾಡ್ತಿದ್ದೀನಿ ಟೇಪ್ ರೆಕಾರ್ಡರ್ ಸಿಕ್ತಾ ಹಾ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಅದನ್ನ ನೋಡಿ ನಿಮ್ಮನ್ನೇ ನೋಡಿದ ಸಂತೋಷ ಆಯ್ತು ನಿಮ್ಮ ಫ್ರೆಂಡ್ಸ್ ಹೇಳಿ ಆ ರೀತಿ ದುಡ್ಡಿಲ್ಲದೆ ಅಂಗಡಿ ಹೋಗೋದು ತಪ್ಪು ಅಂತ ಮ್ಯಾಮ್ ಮ್ಯಾಮ್ ದೇವತೆ ತರ ಬರ್ತೀರಾ ಹೋಗ್ತೀರಾ ಯಾಕೊಂದ್ಸಲ ನೀರವ ಬರಬಾರ್ದು ನೋಡಿ ನೋಡಿ ಅವತ್ತು ನೀವು ಅಂಗಡಿಯಲ್ಲೇ ಇದ್ರಿ ಯಾಕೆ ನನ್ ಬಂದು ಮಾತಾಡ್ಸ್ಲಿಲ್ಲ ಮ್ಯಾಮ್ ನಿಮ್ಮನ್ನ ನಿಮ್ಮ ಒಂದೇ ಒಂದ್ಸಲ ನೇರವಾಗಿ ನೋಡ್ಬೇಕು ಪ್ಲೀಸ್ ನನ್ನ ಯಾಕೆ ನೀವು ನೇರವಾಗಿ ನೋಡ್ಬೇಕು ನನ್ಗೂ ನಿಮ್ಗೂ ಏನ್ ಸಂಬಂಧ ನೋಡಿ ನನ್ನ ಹತ್ರ ಹೀಗೆಲ್ಲ ಮಾತಾಡ್ಬೇಡಿ ಆಮೇಲೆ ನನ್ನ ಕೆಟ್ಟವಳಾಗ್ಬೇಕಾಗುತ್ತೆ ಓ ಮೈ ಗಾಡ್ ನಂತರ ನೀವು ಮಾತಾಡ್ತೀರಲ್ಲ ಥ್ಯಾಂಕ್ ಯು ನನ್ನ ವಾಯ್ಸ್ ಅಷ್ಟೊಂದು ಚೆನ್ನಾಗಿದೆಯಾ ಮುರಳಿ ನೀವು ತುಂಬಾ ದೊಡ್ಡ ವ್ಯಕ್ತಿ ಆಗ್ಬೇಕು ಅದೇ ನನ್ನ ಆಸೆ ಮೇಡಮ್ ಮೇಡಮ್ ನೀವು ಒಂದ್ಸಲ ನೇರವಾಗಿ ಬಂದು ಈ ಮಾತನ್ನ ಹೇಳ್ಬಿಡಿ ಒಂದೇ ಒಂದ್ಸಲ ನನ್ನ ನಿಮ್ಮ ಮುಖ ತೋರಿಸ್ಬಿಡಿ ಆಮೇಲೆ ನೋಡಿ ನೀವು ಅಂಕೊಂಡಿದ್ದಕ್ಕಿಂತ ಎತ್ತರ ನಾನು ಬೆಳಿತೀನಿ ಹೇಳಿ ಯಾವ ಸಿಗ್ತೀರಿ ಫೋನ್ ಇಡ್ತೀನಿ ಪ್ಲೀಸ್ ಮೇಡಮ್ ಫೋನ್ ಮಾತ್ರ ಹೇಳ್ಬೇಡಿ ಇಡ್ತೀನಿ ಇಡ್ಬಿಡ್ಲು ಸತ್ಯ ಅವತ್ ನಾವು ಆ ಟೇಪ್ ರೆಕಾರ್ಡರ್ ಅಂಗಡಿಗೆ ಹೋದಾಗ ಅವಳು ಅಲ್ಲೇ ಇದ್ಲಂತೆ ಕಣೋ ಇದೇನಾಯ್ತು ಸಿ ಬಿ ಆಫೀಸ್ ಹತ್ರ ನಾನು ಎಲ್ಲೋದ್ರಲ್ಲಿ ಫಾಲೋ ಮಾಡ್ತಾ ಇದ್ದಾಳೆ ಹಾಗಾದ್ರೆ ಆ ಅಂಗಡಿಲೇ ಅವಳು ಟೇಪ್ ರೆಕಾರ್ಡ್ ತಗೊಂಡಿರ್ಬೇಕು ಕರೆಕ್ಟ್ ಆ ಅಂಗಡಿಗೆ ಹೋಗೋಣ ಆ ಅಂಗಡಿ ನಾವೆಂಗ ಹೋಗೋದು ಆಗ್ಲೇ ಮರ್ಯಾದೆ ಹೊಟ್ಟೋಗಿದೆ ಒಂದು ಸೂಪರ್ ಪ್ಲಾನ್ ಏನದು ಈಗ ಅವಳು ಫೋನ್ ಮಾಡಿದ್ಲಲ್ಲ ಆ ಫೋನ್ ನಂಬರ್ನ ಟೆಲಿಫೋನ್ ಎಕ್ಸ್ಚೇಂಜ್ ಫೋನ್ ಮಾಡಿ ತಿಳ್ಕೊಂಡ್ರೆ ಸೂಪರ್ ಕಣ ಇವತ್ತು ಬೆಸ್ಟ್ ಅಲ್ಲ ನಿನ್ನ ಆಸ್ಟ್ರೇಲಿಯನ್ ತಲೆನಾ ತಗೋ ಆಶ್ಚರ್ಯವಾಗಿದೆಯೇ ಟೆಲಿಫೋನ್ ಎಕ್ಸ್ಚೇಂಜ್ ಅವ್ರು ಒಂದೇ ರಿಂಗ್ ಫೋನ್ ಎತ್ಬಿಟ್ರೆ ಸರ್ ಅದು ಒಂದು ಹುಡುಗಿ ಸರ್ ನಾವು ರಕ್ತದಾನ ಮಾಡೋದಕ್ಕೋಸ್ಕರ ಫೋನ್ ಮಾಡ್ತಾ ಇದೀವಿ ಸರ್ ಹೇಳಿ ಸರ್ ಎಲ್ಲಿ ಬರ್ಬೇಕು ಎಷ್ಟೊತ್ತಿಗೆ ಬರ್ಬೇಕು ಅಂತ ಸರ್ ನಾವು 4 ಜನ ಇದೀವಿ ಸರ್ ರಕ್ತ ಎಷ್ಟು ಬೇಕಾದ್ರೆ ಕೊಡ್ತಾ ಇರ್ತೀವಿ ಸರ್ ಕರೆದಾಗೆಲ್ಲ ಬಂದ ರಕ್ತ ಕೊಡ್ತಾ ಇರ್ತೀವಿ ಸರ್ ಏನು ನೀವು ರಕ್ತದಾನ ಮಾಡ್ತಿದ್ದೀರಾ ರೆಗ್ಯುಲರ್ ಆಗಿ ವೆರಿ ಗುಡ್ ವೆರಿ ಗುಡ್ ಹೋಗಿ ಬಸ್ ಅಲ್ಲಿ ಹೋದ್ರೆ ಲೇಟ್ ಆಗುತ್ತೆ ಆಟೋಲಿ ಹೋಗೋಣ ಅಂದ್ರೆ ನೀವೇ ರಕ್ತದಾನ ಮಾಡುವಾಗ ಆಟೋ ಕಾಸು ಕೊಡಲ್ಲ ಅಂತೀನಾ ಥ್ಯಾಂಕ್ ಯು ಮೈಲಾರಣ್ಣ ನೀವು ನೋಡ್ರಿ ಅಡ್ರೆಸ್ ಎಲ್ಲಿ ಅಂತ ತಿಳ್ಕೊಂಡು ನಾವು ಹೊರಟ್ಬಿಡ್ತೀವಿ ಕೊಟ್ಟ ಮೇಲೆ ಬರೋವಾಗ ಒಂದು ಎರಡು ಹಣ್ಣು ತಿನ್ಕೊಂಡು ಬಂದ್ರೆ ಸರಿ ಸರಿ ಹಲೋ ಹಲೋ ಯಾರು ಮಾತಾಡ್ತಿರೋದು ನಾನು ಶಾಂತ ಅಂತ ಯಾರು ಶಾಂತನ ಹೇ ನಾನು ಕೂಡ ಸತ್ಯ ಮಾತಾಡ್ತಾ ಇರೋದು ಹೇ ಮೊನ್ನೆ ಬಾರಲ್ಲಿ ಹೊಡೆದಾಡ್ದಲ್ಲ ಓಹೋ ಸತ್ಯನಾ ಅದು ಏನಾಯ್ತು ಅಂದ್ರೆ ನಮ್ಮ ನಂಬರ್ ಇದೆಯಲ್ಲ ಇಲ್ಲಿ ಹಲೋ ಹಲೋ ಸರ್ ಗುಡ್ ಮಾರ್ನಿಂಗ್ ಈಗ ಒಂದ್ ಎರಡು ನಿಮಿಷಕ್ಕೆ ಮುಂಚೆ ಈ ನಂಬರ್ಗೆ ಒಂದು ಕಾಲ್ ಬಂದಿತ್ತು ಅದು ಎಲ್ಲಿಂದ ಬಂತು ಅಂತ ಪತ್ತೆ ಹಚ್ಚಕ್ಕಾಗತ್ತಾ ನಿಮ್ಮ ನಂಬರ್ ಏನು ನಮ್ದು 669-7061 ಪ್ಲೀಸ್ ಬೇ ಆನ್ ದಿ ಲೈನ್ ಅದು ಚೈನಾದಿಂದ ಬಂದಿದೆ ಯಾವುದೋ ಪಬ್ಲಿಕ್ ಬೋತ್ ಅನ್ಸುತ್ತೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಥ್ಯಾಂಕ್ ಯು ಸರ್ ಸಿಕ್ತೀರಾ ಯಾವ ನಂಬರ್ ಒಂದು ಕರೆಕ್ಟ್ ಆಗಿಲ್ಲ ಆದ್ರೆ ಜಯನಗರ್ ನಂಬರ್ ಅಂತೆ ಯಾವುದೋ ಪಬ್ಲಿಕ್ ಬೂತ್ ಅಂತೆ
ಜಯನಗರ ಜಯನಗರದಲ್ಲಿ ಎರಡು ಲೇಡೀಸ್ ಕಾಲೇಜ್ ಇದೆ ಯಾವುದೋ ಪಕ್ಕದಲ್ಲಿ ಪಬ್ಲಿಕ್ ಬೂತ್ ಇಂದ ಮಾತಾಡಿರ್ಬೋದು ನಡೀರುವಣ ಮುರಳಿ ನಾವಿಬ್ರು ಎನ್ಎಂಕೆ ಆರ್ವಿ ಕಾಲೇಜ್ ಹತ್ರ ಹೋಗೋಣ ಇವ್ರಿಬ್ರು ವಿಜಯ ಕಾಲೇಜ್ ಹತ್ರ ಹೋಗ್ಲಿ ಕಮಾನ್ ರಕ್ತದಾನ ಮಾಡಕ್ ಹೋಗ್ತೀವಿ ಅಂತ ಹೇಳಿದ್ರು ಕಾಲೇಜ್ ಹುಡುಗಿನ ಹುಡುಕೊಂಡು ಹೊಟ್ಬಿಟ್ರಲ್ಲ ಅದು ನನ್ನ ದುಡ್ಡಲ್ಲಿ 50 ರೂಪಾಯಿ ಬೇರೆ ಮುಂಡ ಮಚ್ಚಿಬಿಟ್ರಲ್ಲ हुड़गुरु चेळगाल नायगळ तर आगिबिट्रु याको अय्यो नानल्ल होग्रि हलो मैडम इदु नीय तने कलिसिद्दु यादो लूज़ निवल्वा हलो मैडम हलो बंद्रे इल्ल हुच्चु अंत बंद्रे हम बंद्रे लव लेय तुनन मगने प्रिया नोडको अंद्रे इल्ले ना मार्ता इदिया नन्न कैल आगल कण नन्न कै काल एल्ल बिदो बिडतु नी नोडको इब्रु सेर करकोण होण हां इवरे इरबेकु मैडम मैडम हां प्रिया अंद्रे नीवे तने अल्ल बेड इनमेल नम आटाड़कल ऐन हुड़गट आती हुड़गट इले अल मद्लू ग्रीटिंग कार्ड कल्सद्री आम टेप रेकॉर्डर कल्सद्री इन्हेन टीवी वाशिंग मिशीन फ्रिज कल निज आती निज हे तान प्रिया अंद्रे प्रिया अंद्रे तान एक्सक्यूज मी स्वल्प हिंदे कॉलेज हूँ फोन ಬರೋರೆಲ್ಲಾ ಕಾಲೇಜ್ ಹುಡುಗಿರೆ ಯಾರಂತ ಹೇಳಕಾಗುತ್ತೆ ಸರ್ ಇಲ್ಲ ಕರೆಕ್ಟ್ ಒಂದು 15 ನಿಮಿಷ ಆಗಿರಬೇಕು ಇದರಲ್ಲಿ ನಂಬರ್ ಸೆಂಟ್ರಿ ಮಾಡಿದಿನಿ ಬೇಕಾದ್ರೆ ಹುಡುಕೊಳ್ಳಿ ಥ್ಯಾಂಕ್ ಯು ಇಲ್ಲಿದೆ ನಮ್ಮ ಮಿಸ್ ನಂಬರ್ ಎಸ್ ಅಂದ್ರೆ ಅವರು ಇಲ್ಲಿಂದಲೇ ಫೋನ್ ಮಾಡಿದ್ದಾರೆ ಸರ್ ಈ ನಂಬರ್ ಯಾರು ಫೋನ್ ಮಾಡಿದ್ರು ಗೊತ್ತಾ ಈ ನಂಬರ್ ಗೆ ಗ್ರೀನ್ ಗಾಗ್ರ ಹಾಕೊಂಡಿದ್ದ ಒಂದು ಹುಡುಗಿ ಫೋನ್ ಮಾಡ್ತಾ ಇದ್ರು ಗ್ರೀನ್ ಡ್ರೆಸ್ ನಿಮ್ಮ ಫ್ರೆಂಡ್ ಅವರು ಹೌದು ಫೋನ್ ಮಾಡುವಾಗ ಈ ಬುಕ್ ಬಿಟ್ಟೋಗಿದ್ದಾರೆ ನೋಡಿ स्वल्प मुंचे इल्ली फोन ग्रीन ड्रेस हाकिद्लंते अल्लोडु ग्रीन ड्रेस बनी मैडम ऐन बे नोड़ी ट्रायल रूम इल्लिदे बनी मैम ಒಂದು ಗ್ರೀನ್ ಗಾಗ್ರ ಗ್ರೀನ್ ಇಲ್ಲ ಬೇರೆ ಕಲರ್ಸ್ ಇದೆ ನೋಡಿ ಬೇಡ ಬಿಡಿ ಅದನ್ನ ಪ್ಯಾಕ್ ಮಾಡ್ಕೊಡಿ ಹ ಎಲ್ಲ ಹಾ ಪ್ರಿಯಾ ನಾನ್ಸೆನ್ಸ್ ಇವನೇ ಕೇಳು ಅಂತ ಹೇಳಿದ್ರು ಬೇಕಿದ್ದನೇ ಇದೆಲ್ಲ ನಮಗೆ ಇದೇನೋ ಪ್ರಿಯಾನ ಹೆಸರು ಹೇಳಿದ್ರು ಓಡಿತಾರಲ್ಲ गुजरात बदक बंद ब्लडी फेलो योचना
ಇವ ತ್ಯಾಗಾದ್ರೂ ಮಾಡಿ ಅವಳೆಲ್ಲೇ ಇದ್ರು ಆ ಗ್ರೀನ್ ಚೂಡಿದಾರನ ಪತ್ತೆ ಹಚ್ಚಿ ಹಚ್ತೀವಿ ಹಚ್ಚಿ ಹಚ್ಚಬೇಕು ಎಕ್ಸ್ಕ್ಯೂಸ್ ಮೀ ನೀವು ಹೋಗಿ ನಡೀರಿ ನೀವು ಹೋಗಿ ಲೇ ನೀನ್ ಯಾಕೋ ಇಷ್ಟೊಂದು ಫೀಲ್ ಮಾಡ್ಕೊಂತೀಯ ನೋಡು ಈ ಅರ್ಧ ಗಂಟೆಲ ಗ್ರೀನ್ ಚೂಡಿದಾರ ನನ್ನ ಪತ್ತೆ ಹಚ್ಚಲಿಲ್ಲ ನನ್ನ ಹೆಸರು ನಿಮ್ಗೆ ಯಾವ್ದಿನ ಗೊತ್ತಿಲ್ಲ ಸರ್ ಹೌದು ನಮ್ಗೆ ಯಾವ್ದಿನ ಗೊತ್ತಿಲ್ಲ ಟೇಪ್ ರೆಕಾರ್ಡ್ ತಗೊಳಕ್ ಬಂದಿದ್ವಿ ನಮ್ಮ ಅದೃಷ್ಟ ಚೆನ್ನಾಗಿತ್ತು ತಪ್ಪಿಸ್ಕೊಂಡ್ವಿ ಪೊಲೀಸ್ ಕೈಯಲ್ಲಿ ಏನಾರು ಸಿಕ್ಕಾಕೊಂಡಿದ್ರೆ ಅಷ್ಟೇ ಏರೋಪ್ಲೇನ್ ಏರೋಪ್ಲೇನ್ ಹತ್ತಿರೋರು ನಿನ್ನ ಯೋಗ್ಯತೆಗೆ ಏರೋಪ್ಲೇನ್ ಅಲ್ಲಿ ಅಂತೂ ಹೋಗಕ್ಕಾಗಲ್ಲ ಈ ರೀತಿ ನಾರು ಒಂದು ರೌಂಡ್ ಹೋಗಬಾದಾಗಿತ್ತು ನಾನು ಒಬ್ಬನೇ ಹೋಗ್ತಿದ್ದೆ ನಿನ್ನ ಕರ್ಕೊಂಡು ಹೋಗ್ತಿದ್ದೆ ನಾನು ಆಗ ಹೋಗ್ತಾ ಇರ್ತೀನಿ ಕಣ ನಮ್ ತಿರುಪತಿ ಎಲ್ಲೋ ಅವನಾ ನಾಮ ಹಾಕೊಂಡು ಯಾವ್ದೋ ಫುಟ್ಪಾತ್ ಮೇಲೆ ನಿಂತಿರ್ತಾನೆ ಪೊಲೀಸರು ಬೀದಿ ನಾಯಿ ಅಂತ ಎತ್ತಾಕೊಂಡು ಹೋಗಿರ್ತಾರೆ ನಾನು ಅಷ್ಟು ಸುಲಭ ಸಿಗಾಕೋತೀನಿ ಅನ್ಕೊಂಡ್ಯಾ ಅವ್ರಿಗೆ ನಾಮ ಹಾಕಿ ಬಂದ್ಬಿಡ್ತೀನಿ ಟೇಕ್ ಇಟ್ ಆಲ್ ಪ್ರಿಯಸ್ ಲಿಸ್ಟ್ ಈ ಲಿಸ್ಟ್ ನಿನಗೆ ಗೊತ್ತು ಇನ್ನಂತ ಮುಟ್ಟಾಳಂಗ್ ಸಿಗ್ಲಿಲ್ಲ ಅಂದ್ರೆ ನನಗ್ ಸಿಗಲ್ವಾ ಜಯನಗರ್ ಲೇಡೀಸ್ ಕಾಲೇಜ್ ಹತ್ರ ಓದೆ ಅಲ್ಲಿ ಅಟೆಂಡರ್ ನೋಡ್ದೆ ದುಡ್ಡು ಬಿಸಾಕ್ದೆ ಆಲ್ ಪ್ರಿಯಾಗಳು ಲಿಸ್ಟ್ ಮಾಡಿ ಕೊಟ್ಟ ಇದೇನೋ ಇದು ಪ್ರಿಯಾ ರಾಮನ್ ಏಜ್ 45 ಅಂತ ಹಾಕಿದೆ ಅದ್ದ ಇಂಗ್ಲಿಷ್ ಲೆಕ್ಚರ್ ಅವರದು ಒಟ್ಟಿಗೆ ಲಿಸ್ಟ್ ಮಾಡಿ ಕೊಟ್ಬಿಟ್ಟಿದಾನೆ ಅವಳು ನೋಡಕ್ಕೆ ಸೂಪರ್ ಆಗಿದ್ದಾಳಪ್ಪ ಅದ್ರ ನಮ್ಗೆ ಇಟ್ಟಲ್ಲ ಬಿಡು ಸರಿ ಈ ಲಿಸ್ಟ್ ಇಟ್ಕೊಂಡು ಏನ ಮಾಡೋದು ನಮಗೆ ಏನ್ ಮಾಡೋದ ಚೇಂಜ್ ದ ಪ್ರಿಯಾ
ಲಾಗಿನ್ ಹುಡುಕು ಐಡಿಯಾ ಮಾಡ್ಕೊಂಡು ಅಡ್ರೆಸ್ ಪಡ್ಕು ಮೂಡಲ್ಲಿದ್ರೆ ಲಕ್ಕು ಅನ್ಕೋ ಕೆನ್ನೆ ಹೊಡೆದ್ರೆ ಅಡ್ಜಸ್ಟ್ ಮಾಡ್ಕೋ ಎದೆಗೆ ಬಂದೋಳೆ ಎದುರಿಗೆ ಬಾರೆ ಬ್ಯಾಬಿಲೋನ ಬ್ಯಾಬಿಲೋನ ಬೇಬಿ ಆಜಾ ಆಜಾ ಹಾರ್ಟ್ ಟು ಬೀಟು ನಿಂದೆ ಬಾಜಾ ಬಾಜಾ ಬ್ಯಾಬಿಲೋನ ಬ್ಯಾಬಿಲೋನ ಬೇಬಿ ಆಜಾ ಆಜಾ ಹಾರ್ಟ್ ಟು ಬೀಟು ನಿಂದೆ ಬಾಜಾ ಬಾಜಾ ಓ ಅವಳ ನಡಿಗೆ ಬೀಟಿ ಆದರೂ ಹೃದಯ ಡಿಟಿಎಸ್ ಹುಡುಗರಿಗವಳು ಓಎಸ್ಎಸ್ ಸಿಕ್ಕರೆ ಮಾತ್ರ ಗ್ರ್ಯಾಂಡ್ ಸಕ್ಸೆಸ್ ಹಿಸ್ಟರಿಯೊಳಗೆ ಮಿಸ್ಟರಿ ಅವಳು ಬ್ಯಾಬಿಲೋನ ಬ್ಯಾಬಿಲೋನ ಬೇಬಿ ಆಜಾ ಆಜಾ ಹಾರ್ಟ್ ಟು ಬೀಟ್ ನಿಂದೆ ಬಾಜಾ ಬಾಜಾ ಮೊನ್ನೆ ಸೋತಿದಲ್ಲ ವಜಾ ಆಯ್ತು ಬಿಡು ಇಬ್ಬರ ಲೆಕ್ಕ ನೀರ್ ಮಾಡಿ ಬರ್ಕಳಿ ಲೈ ಆಡ್ತಾ ಇರೋದೇ ಕಾಲಿ ಕೈ ನನ್ನ ಮಕ್ಕಳ ಮುಚ್ಕೊಂಡು ಆಡ್ರ ಲವ್ ಸತ್ಯ ನನ್ ಸಾವುಕಾರ ಬೇಕಂದ್ರೆ ಏನೋ ಮಾಡ್ಬೇಕು ಕಳ್ತನ ಮಾಡ್ಬೇಕು ಕಳ್ತನ ಕಳ್ತನ ಮಾಡಿದ್ರೆ ಪೊಲೀಸ್ ಅವ್ರು ಸುಮ್ನೆ ಬಿಡ್ತಾರ ಒದ್ದಿ ಒಳಗಾಕ್ಬಿಡ್ತಾರ ಅಷ್ಟೇ ಕದ್ದಿರದಲ್ಲ ಅವ್ರಿಗೊಂದ್ ಚೂರು ಕೊಟ್ಟ ಒಳಗಡೆ ಬಿಟ್ಬಿಡ್ತಾರೆ ಲೈ ಈಗೆಲ್ಲರೂ ಅದೇ ಮಾಡ್ತಾ ಇರೋದು ಕಣ ಇಲ್ಲಾಂದ್ರೆ ಹರ್ಷದ್ ಮತ್ತೆ ಆಚೆ ಬರಕಾಯ್ತಿತ್ತ ನಾಳೆ ಒಂದ್ ಇಂಟರ್ವ್ಯೂ ಇತ್ತು ಅದಕ್ಕೆ ಅದ್ರ ಬಗ್ಗೆ ಡಿಸ್ಕಸ್ ಬನ್ನಿ ಬನ್ನಿ ಕೂತ್ಕೊಳ್ಳಿ ಕೊಡು ಮನೆ ಕೊಡಿ ಕೊಡಿ ಚೆನ್ನಾಗಿದ್ದೀರಪ್ಪ ನಾವು ಚೆನ್ನಾಗಿದ್ದೀವಪ್ಪ ಅಮ್ಮ ನೀವು ಚೆನ್ನಾಗಿದ್ದೀವಪ್ಪ ಮುರಳಿ ಎಲ್ಲಿ ಅವ್ನು ಫೋನ್ ಕಾಯ್ತಾ ಇದ್ದಾನೆ ಫೋನು ಯಾವ ಫೋನು ಅದು ಏನಿಲ್ಲಪ್ಪ ಯಾರೋ ಒಬ್ಬ ಸ್ನೇಹಿತ ಕೆಲಸದ ವಿಷಯವಾಗಿ ಫೋನ್ ಮಾಡ್ತೀನಿ ಅಂತ ಹೇಳಿದ್ದ ಅದನ್ನ ಕಾಯ್ತಾ ಇದ್ದಾನೆ ಏಯ್ ಹೋಗ ಕರೆದು ಬಿಡಂಗೆ ಟೀ ಎತ್ಕೊಂಡ್ಬಾರು ಹೋಗ ಅಪ್ಪ ಟಿಫನ್ ಅದೆಲ್ಲ ಆಯ್ತು ಚಾ ಆದ್ರೆ ಸಾಕು ಮುರುಳಿ ಹೆಂಗವನಪ್ಪ ಚೆನ್ನಾಗಿದ್ದಾನಮ್ಮ ಹೆಂಗು ನೀವೇ ಅವನ್ನ ಕಾಪಾಡ್ಬೇಕು ಅಯ್ಯೋ ಇರ್ಲಿ 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 ನೋಡು ಎಂತ ಒಳ್ಳೆ ಹುಡುಗರು ಅಷ್ಟೊಟ್ಟು ಮಾತು ನೀವು ನಮಗೆ ನಮ್ಮ ಮುರುಳಿ ನಿಜಕ್ಕೂ ನತದೃಷ್ಟ ಅವನ ಆಸೆಗಳೆಲ್ಲ ಹಂಗಂಗೆ ಉಳಿದೋಯ್ತು ಏನು ಮಾಡೋಕ್ಕಾಗಲಿಲ್ಲ ಒಟ್ಟಾರೆ ಅವನು ನಮ್ಮ ಒಟ್ಟಿಯಾಗಿ ಹುಟ್ಟಬಾರ್ದಾಗಿತ್ತು ಅವನಿಗೆ ಚಿಕ್ಕನ್ನಿಂದ ಹಾಡಬೇಕು ಆಡಬೇಕು ಅದರಾಗೆ ಏನಾದರೂ ಸಾಧಿಸ್ಬೇಕು ಅಂತ ಬೋ ಆಸೆ ಅವನಿಗೆ ಸಹಾಯ ಮಾಡೋ ಯೋಗ್ಯತೆ ನಮಗಿಲ್ಲ ಕಲೆಗೆ ಬೆಲೆ ಸಿಗುವಂಥ ಜಾಗದಾಗೆ ಅವನು ಹುಟ್ಟಿದ್ದಿದ್ರೆ ಈಟೊತ್ತಿಗೆ ಅವನ ಆಸೆಗಳೆಲ್ಲ ಈಡೇರ್ತಾ ಇತ್ತು ಏನ ನಿಪ್ಪಟ್ಟು ಚಕ್ಲಿ ಕೋಡ್ ಬಳೆ ಎಲ್ಲ ಕಳಿಸಿದಾರಣ್ಣ ಕೆಲಸ ಸಿಕ್ಬಿಡುತ್ತೆ ಆಮೇಲೆ ಶಾರದಕ್ಕನಿಗೆ ಒಳ್ಳೆ ಕಡೆ ನೋಡಿ ಮದುವೆ ಮಾಡ್ಬಿಡಣ ಆಮೇಲೆ ನಿನ್ನ ಸರೋಜಕ್ಕನ್ನ ಸುಶೀಲಕ್ಕನ್ನ ಎಲ್ಲರೂ ಚೆನ್ನಾಗಿ ಓದಿಸ್ತೀನಿ ಅಪ್ಪ ಅಮ್ಮನ್ನು ಚೆನ್ನಾಗಿ ನೋಡ ಗರಂ ಗರಂ ಚಾಯ್ ಅಪ್ಪ ಒಂದ್ ನಾಲ್ಕು ದಿವಸ ಇಲ್ಲೇ ಇದ್ಬಿಡಿ ಒಂದ್ ಟ್ಯಾಕ್ಸಿ ಮಾಡ್ಕೊಂಡು ಬೆಂಗಳೂರಲ್ಲಿ ತೋರಿಸ್ಬಿಡ್ತೀವಿ ಇಲ್ಲಪ್ಪ ಗದ್ದೆ ಕೆಲಸ ಎಲ್ಲ ಇದೆ ಹೋಗ್ಲೇಬೇಕು ಹೌದಪ್ಪ ಅಮ್ಮ ನೀವೇನು ಯೋಚನೆ ಮಾಡ್ಬೇಡಿ ಇಷ್ಟೆಲ್ಲ ನಮ್ಮ ಮುರುಳಿಗೆ ಒಂದು ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ ಅವನಿಗೆ ಮಾತ್ರ ಅಲ್ಲಪ್ಪ ನಿಮಗೂ ಒಂದು ಒಳ್ಳೆ ಕೆಲಸ ಸಿಕ್ಬೇಕು ಎಲ್ಲರೂ ಚಂದಾಕಿರ್ಬೇಕು ಎಲ್ಲ ನಿಮ್ಮ ಆಶೀರ್ವಾದ ಮೊನ್ನೆ ಎನ್ ಎಂ ಕೆ ಆರ್ ವಿ ಹತ್ರ ಹೋಗಿದ್ದೆ ಯಾರು ಎದ್ರಕಳಿಲ್ಲ ತಾನೆ ಹಲೋ ಎನಿಬಡಿ ಹೋಮ್ ಹಲೋ ಮುರುಳಿ ಪ್ರಿನ್ಸಿಪಲ್ ಬಂದಿದ್ದಾರೆ ಕಣೋ ಹಲೋ ಸರ್ ಹಲೋ ಮುರುಳಿ ಹೌ ಆರ್ ಯು ಫೈನ್ ಸರ್ ಕುತೂಹಲ ಏನ್ ಸರ್ ತಾವು ಇಷ್ಟು ದೂರ ಏನಿಲ್ಲ ನಿಮ್ಮನ್ನೆಲ್ಲ ನೋಡೋಣ ಅನ್ಸ್ತು ಅದಕ್ಕೆ ಬಂದೆ ಹೇಳಿ ಕಳ್ಸಿದ್ರೆ ನಾವೇ ಬರ್ತಿದ್ವಲ್ಲ ಸರ್ ಓ ಏಯ್ ಕಾಫಿ ತಗೋ ಏ ತಿರುಪತಿ ಏನ್ ಬೇಡ ಬರ್ತಾ ಕುಡ್ದೆ ನಾನು ಬಾ ಸರ್ ಬರ್ಬಿಟ ಸರ್ ಹಾರ್ಲಿಕ್ಸ್ ಹೋಗಲ್ಲ ಎಂಜಾಯ್ ಈಗ ಏನು ಬೇಡ ನಿಮ್ಗೆ ಅದನ್ನೆಲ್ಲ ಕೊಡಿಸೋ ಶಕ್ತಿ ಬರ್ಲಿ ಆಮೇಲೆ ನಾನು ಬರ್ತೇನೆ ನಿಮ್ ಪರಿಸ್ಥಿತಿ ನನಗೆ ಚೆನ್ನಾಗಿ ಗೊತ್ತು ಅದಕ್ಕೆ
ನಿಮ್ಗೇನಾದ್ರೂ ಸಹಾಯ ಮಾಡಕ್ ಆದ್ರೆ ಮಾಡೋಣ ಅಂತ ಇಲ್ಲಿ ಬಂದಿದ್ದೀನಿ. ಜಯನಗರ್ ರೋಟರಿ ಕ್ಲಬ್ ಪ್ರೆಸಿಡೆಂಟು ನನ್ನ ಸ್ನೇಹಿತ. ಅವ್ರ ಸಿಲ್ವರ್ ಜೂಬ್ಲಿ ಫಂಕ್ಷನ್ಗೆ ಒಂದು ಕಲ್ಚರಲ್ ಪ್ರೋಗ್ರಾಮ್ ಅರೇಂಜ್ ಮಾಡ್ತಿದ್ದಾರೆ. ಅಲ್ಲಿ ಸುಮಾರಷ್ಟು ವಿ ಐ ಪಿಗಳು ಬಂದೇ ಬರ್ತಾರೆ. ಆ ಫಂಕ್ಷನ್ನಲ್ಲಿ ನಿನಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದ್ದೀನಿ. ಅದರಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡಿದ್ರೆ ಒಂದು ನಾಲ್ಕಾರು ದೊಡ್ಡ ವ್ಯಕ್ತಿಗಳು ಪರಿಚಯ ಆಗ್ಬೋದು. ಅದರಿಂದ ನಿನಗೂ ಒಂದು ಒಳ್ಳೆ ದಾರಿ ಸಿಗ್ಬೋದು ಅನ್ನೋದು ನನ್ನ ಉದ್ದೇಶ. ಏನಂತೀಯ? ನನ್ನ ಮೇಲೆ ಇಟ್ಟರು ಪ್ರೀತಿಗೆ ಚಿರಋಣಿಯಾಗಿರ್ತೀನಿ ಸರ್. ವಿಲ್ ಟ್ರೈ ಅವರ್ ಬೆಸ್ಟ್. ಗುಡ್, ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ರೆಡಿನಾ? ನಾನ್ ರೆಡಿ ರೀ. ಪ್ರಿಯಾ ಇಲ್ಲೇ? ಪ್ರಿಯಾ, ಈಗಾಗಲೇ 6 ಗಂಟೆ ಆಯ್ತು, 6:30 ಫಂಕ್ಷನ್ ಶುರು. ಇವತ್ತೊಂದು ಸರ್ಪ್ರೈಸ್ ಇದೆ. ಆ ಫಂಕ್ಷನ್ ಅಲ್ಲಿ ಒಬ್ಬ ಹುಡುಗ ಸೂಪರ್ ಆಗಿ ಹಾಡ್ತಾನೆ. ಸಾರಿ ಅಂಕಲ್, ನಾ ಬರಕ್ಕಾಗಲ್ಲ. ಯಾಕಮ್ಮ? ಇವತ್ತು ದರ್ಶನ್ 8:30 ಫ್ಲೈಟ್ ಗೆ ಬರ್ತಿದ್ದಾನೆ, ಅವನನ್ನ ಪಿಕಪ್ ಮಾಡಕ್ ನಾನು ಏರ್ಪೋರ್ಟ್ ಹೋಗ್ಬೇಕು. ಓಹೋ, ರೋಂಗ್ ವರಿ, 8:30 ತಾನೆ, 8 ಗಂಟೆ ಕಳ್ಸ್ಕೊಟ್ಬಿಡ್ತೀನಿ. ಬಾರೆ, ನೀನ್ ಇಲ್ದಿದ್ರೆ ಚೆನ್ನಾಗಿರಲ್ಲ, ಬೇಗ ಬಂದ್ಬಿಡೋಣ. 8 ಗಂಟೆ ಕಳ್ಸ್ಕೊಡ್ಬೇಕು. ನಮ್ಮ ಮುಂದಿನ ಕಾರ್ಯಕ್ರಮ ಮುರಳಿ ಮತ್ತು ಸ್ನೇಹಿತರಿಂದ ಸುಮಧುರ ಸಂಗೀತ. ಹಲೋ, ಹಲೋ, ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್. ಕಣ್ಣ ಮುಚ್ಚೆ ಕಾಡೆ ಗೂಡೆ ಯಾಕಮ್ಮ, ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ. ಹಾಡುವ ಸ್ವರವೆಲ್ಲವೂ ನಿನ್ನ ಉಸಿರಾಟ, ಆದರೂ ಪ್ರತಿ ಉಸಿರಲು ನಿನ್ನ ಹುಡುಕಾಟ. ಟೆಲಿಫೋನ್ ಗೆಳತಿ, ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್. ಇರದೆ ಬಣ್ಣವಿಲ್ಲ, ನಿನ್ನ ನೆನಪು ಇರದೆ ಎದೆಯಲ್ಲಿ ಉಸಿರಿಲ್ಲ, ಗೆಳತಿ ಉಸಿರಿಲ್ಲ. ಕನಸು ಇರದೆ ಕಣ್ಗಳಿಲ್ಲ, ಚೆಲುವು ಇರದೆ ಹೆಣ್ಗಳಿಲ್ಲ, ನಿನ್ನ ನೆರಳು ಸೋಕದೆ ಬದುಕಲಿ ಬಲವಿಲ್ಲ, ಗೆಳತಿ ಬಲವಿಲ್ಲ. ತಿಂಗಳ ಬೆಳದಿಂಗಳ ತಂಪಲ್ಲಿಯು ಬೆವರಿಳಿಸೋ ನಿತ್ಯ ಸುಡು ಸೂರ್ಯನ ಬೇಗೆಯಲು ತಂತಿರಿಸೋ ಒಲವಿನ ಕೊರಳಿನ ಧ್ವನಿ ಕೇಳುತ್ತಿದೆ. ಆದರೂ ಆ ಹೃದಯದ ಮುಖ ಕಾಣಿಸದೆ ಕಣ್ಣ ಮುಚ್ಚೆ ಕಾಡೆ ಗೂಡೆ ಯಾಕಮ್ಮ, ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ. ಟೆಲಿಫೋನ್ ಗೆಳತಿ, ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್.
ಕಣ್ಣ ಬೆಳಕಲ್ಲಿಯೇ ನಾನು ನಡೆಯುವೆನು ಗೆಳತಿ ನಡೆಯುವೆನು ನಿನ್ನ ಕಾಣದೇನೆ ನಾನು ಮಣ್ಣು ಸೇರಿ ಹೋದರೂ ಮಣ್ಣ ಒಳಗು ನಿನ್ನ ನೆನಪಲೆ ಉಳಿಯುವೆನು ಗೆಳತಿ ಉಳಿಯುವೆನು ದೇವತೆ ನಿನ್ನ ನೋಡಲು ಪ್ರತಿ ಕ್ಷಣವು ಕಾಯುವೆನು ಅರಕ್ಷಣ ನೀ ಸಿಕ್ಕರು ನಾನಗು ತಲೆ ಸಾಯುವೆನು ಜನ್ಮಕ್ಕೂ ಪ್ರತಿ ಜನ್ಮಕ್ಕೂ ನೀ ನನ್ನವಳು ನಿನ್ನ ಸ್ವರಗಳೇ ನನ್ನ ದಾರಿಗೆ ನಗೆ ಹೂವುಗಳು ಕಣ್ಣ ಮುಚ್ಚಿ ಕಾಡೆ ಗೂಡೆಯಾಕಮ್ಮ ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್ ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್ ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್ ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್ Fantastic, Murli. Thank you, sir. Congratulations. Namaskara. Congrats. Yes, chanagar tirapani ho. Nana autograph kodre. Sir. 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 Idrad mele Reserve Bank Governor obru bitre beri yaru sign madangilla. Intha kalavidre idre Reserve Bank Governor bandu hakiskottare. Sir. Vaakya pasumne. Please. Thank you. Namaskara. God bless you, dear. ನೀವ್ ಯಾರನ್ನಾದ್ರೂ ಪ್ರೀತಿ ಮಾಡ್ತಿದ್ದೀರಾ ಅಲ್ಲ ನಿಮ್ ಹಾಡಿನ ತುಂಬಾ ಯಾರನ್ನೂ ಜ್ಞಾಪಿಸ್ಕೊಂಡು ನೆನಪಿಸ್ಕೊಂಡು ಹಾಡ್ತಾ ಇದ್ದಾಗಿತ್ತು ಅದಕ್ಕೆ ಕೇಳಿದೆ ಸರ್ ನಮ್ಮ ಮುರಳಿಗೆ ಹಾಡೋದೊಂದು ಬಿಟ್ರೆ ಬೇರೆ ಯಾವ ಹವ್ಯಾಸನೂ ಇಲ್ಲ ನೀವು ಅಷ್ಟೇ ಕಣಪ್ಪ ಬಹಳ ಚೆನ್ನಾಗಿ ನೋಡ್ತಿದ್ರಿ ಇದು ಕ್ಯಾಸೆಟ್ ಏನಾದ್ರೂ ಸಿಗುತ್ತೆ ಇನ್ನೊಂದು ಬಾರಿ ಕೇಳಬೇಕು ಅಂತ ತಗೋಣ ರೆಕಾರ್ಡ್ ಆಗಿರುತ್ತೆ ಸರ್ ನಾನು ನಿಮ್ಮ ಮನೆಗೆ ಬಂದು ತಲುಪಿಸ್ಬಿಡ್ತೇನೆ ಪ್ಲೀಸ್ ಡೂ ದಟ್ ಖಂಡಿತ ಸರ್ ಡೂ ದಟ್ ಫಾಸ್ಟ್ ಮರಿಬೇಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಶ್ಯಾಮ ಇಷ್ಟು ದಿವಸ ಮೈಲಾರಿ ಹೋಟ್ಲು ಪುಳಿಯೋಗರೆ ತಿಂದು ತಿಂದು ನಾಲ್ಗೆಲ್ಲ ಕೆಟ್ಟ ಕೆರ ಹಿಡಿದೋಗಿತ್ತು ಹೌದು ಕಣ ಇವತ್ತು ಕಾಸು ಬಂದಿದೆ ಈ ಸ್ಟಾರ್ ಹೋಟ್ಲಲ್ಲಿ ಇರೋದೆಲ್ಲ ತಿನ್ಬಿಡ್ಬೇಕು ಮನುಷ್ಯನ ಬಿಡೋದು ಬಿಡಬ ನಾನು ಹೋಟ್ಲ್ ಬಂದಾಗಿಂದ ನೋಡ್ತಾನೆ ಇದ್ದೀನಿ ಮೌನವಾಗಿ ಇದೆಯಲ್ಲ ಪ್ರಿಯಾ ಮ್ಯೂಸಿಕ್ ಕೇಳ್ತಾ ಇದ್ದೆ ಓ ನೀನ್ ಮ್ಯೂಸಿಕ್ ಲವರ್ ಅಲ್ವಾ ಇದನ್ನ ಯಾರು ನುಡಿಸಿರೋದು ಗೊತ್ತಾ ಅಮೆರಿಕಾಗ ಹೋದ್ಮೇಲೆ ನಮ್ಮನೆ ಮರ್ತ ಹೋಗಿದ್ಯಾ ಮ್ಯೂಸಿಕ್ ಅಲ್ಲಿ ನೆನಪಿರುತ್ತೆ ಇದು ಪಂಡಿತ್ ರವಿಶಂಕರ್ ನುಡ್ಸಿರೋದು ನಿನ್ನಂಥವ್ರಿರೋದ್ರಿಂದಲೇ ಇಂಡಿಯಾ ಹೀಗಾಗಿರೋದು ಐ ಆಮ್ ಆಲ್ಸೋ ಇಂಡಿಯನ್ ಇರು ಬಂದೆ ಲೈಫ್ ಅಂದ್ರೆ ಹೀಗಿರ್ಬೇಕಮ್ಮ ಕ್ಲಾಸ್ ಹೋಟೆಲ್ಲು ಕ್ಲಾಸ್ ಫುಡ್ ಕ್ಲಾಸ್ ಫಿಗರ್ಸ್ ಆ ಚೇರ್ ಹೇಳ್ಕೊಳೋ ಏ ಇದೇನು ಮೈಲಾರಿ ಹೋಟೆಲ್ ಕೆಟ್ಟೋಯ್ತಾ ಅಲ್ಲಿ ಕೊಡ್ತೀನಿ ಏನ್ರೋ ನಮ್ಮನ್ನ ಯಾರು ಕೇರೆ ಮಾಡ್ತಾ ಇಲ್ಲ ಇಲ್ಲಿ ಎಗಳು ಇಲ್ಲಾಂದ್ರೆ ಮೈಲಾರ ಹೋಟ್ಲಿಗೂ ಸ್ಟಾರ್ ಹೋಟ್ಲಿಗೂ ಏನ್ಲ ವ್ಯತ್ಯಾಸ ಇರ್ತದೆ ಏನ್ ಕೊಡ್ಲಿ ಸರ್ ಒಂದ್ ನಾಲ್ಕು ಪ್ಲೇಟ್ ಪುಳಿಯೋಗರೆ ತಗೊಂಬಪ್ಪ ಬಿಡುತ್ತದೆ ಈ ಹಿಂದಿನ ಬುದ್ಧಿ ಎಲ್ಲ ಬಿಡ್ತೀರಾ ಎನಿ ಆಸ್ಟ್ರೇಲಿಯನ್ ಸ್ಪೆಷಲ್ ಲೈಕ್ ಕಾಂಗ್ರೋ ಕಬಾಬ್ ನೋ ಸರ್ ಓನ್ಲಿ ಇಂಡಿಯನ್ ಫುಡ್ ಓನ್ಲಿ ಇಂಡಿಯನ್ ಫುಡ್ ನೀವೇನಾರು ಆರ್ಡರ್ ಮಾಡ್ರಪ್ಪ ಮತ್ತೆ ಇನ್ನೇನಿದೆಯಣ್ಣ ಸರ್ ರೋಟಿ ನಾನು ಬಟರ್ ನಾನು ಪರೋಟ ಪನ್ನೀರ್ ಮಸಾಲ ಪಲಾಕ್ ಪನ್ನೀರ್ ಚೆನ್ನ ಮಸಾಲ ನುಡ್ಲು ಸಹಿತ ಸರ್ ಎಲ್ಲ ಒಂದೊಂದು ಪ್ಲೇಟ್ ನಾಲ್ಕು ಸೀಟು ಹಿಂದೆ ಆದ್ಮೇಲೆ ಇವನು ಇಲ್ಲೇ ಇಟ್ಕೊಂಬಿಡಿ ಓಕೆ ಸರ್ ಒಪ್ಕೊಂಬಿಟ್ರೆ ಕಣ ನಮ್ಮ ನಾಲ್ಕು ಜನದಲ್ಲಿ ಫಸ್ಟ್ ಕೆಲಸ ಸಿಕ್ಕಿದ್ದೆ ನಿನಗೆ
ಪವರ್ ಕಟ್ ಆಯ್ತು. ಪ್ರಿಯಾ ಬನ್ರಿ. ಹಾಯ್ ಹಾಯ್ ಪ್ರಿಯಾ, ನಾನ್ ಮುರಳಿ. ಫೋನಲ್ಲಿ ಮಾತಾಡ್ತಿದ್ವಲ್ಲ. I'm sorry, I'm not Priya, I'm Shahin. Hi, Priya. Nahi. Ye bade din nan gothe aglila. Nan Murli Priya. Nahi, main Priya nahi hu. Nivu. Me? What? Priya. Shut up. Priya. ನೀವೇ ಪ್ರಿಯಾ, ನೀವೇ ತಾನೇ ಪ್ರಿಯಾ. ನೋಡಿ ಹೇಗೆ ಕಣ್ಣಿಡಿದ್ಬಿಟ್ಟೆ, ಅಲ್ಲಿ ಧ್ವನಿ ಕೇಳಿದ ತಕ್ಷಣ ಗೊತ್ತಾಗೋಯ್ತು ನೀವೇ ಪ್ರಿಯಾ ಅಂತ. ಇಷ್ಟು ದಿನ ನೀವು ಹೇಗಿರ್ತೀರಂದ್ರೆ ಗೊತ್ತಿರಲಿಲ್ಲ. ಪ್ರಿಯಾ ಹೇಗೆ ಮಾಡಿದ್ರಿ, ಡಾಕ್ಟರ್ ಜೊತೆ ಕಣ್ಣ ಮುಚ್ಚಲ ಆಟ ಆಡ್ತೀರಿ, ನಿಮ್ಮ ನೋಡಕ್ಕಾಗದೆ ಚಟ ಪಡಿಸ್ತಾ ಇದ್ದೀರಿ. ನೋಡಿ ಪ್ರಿಯಾ, ನನ್ನ ಪ್ರಿಯಾ ಕಣು. ಪ್ರಿಯಾ ನನ್ನ ಪ್ರಿಯಾ ಅವರು. ಪ್ರಿಯಾ ನೀನ್ ಯಾವಾಗ ನೋಡ್ತೀನಿ ಅಂತ ಕಾಯ್ತಾ ಇದ್ದೆ. ನಾನು ಮುರಳಿ ಪ್ರಿಯಾ, ಮಾತಾಡ ಪ್ರಿಯಾ, ನಾನು ಮುರಳಿ. ಏನೇ ನಿಮ್ ಪ್ರಾಬ್ಲಮ್ ಸರ್? ಇವಳು ಪ್ರಿಯಾ ಅಂತ ನಾನು ಪ್ರೀತಿಸ್ತಿರೋ ಹುಡುಗಿ, ದಿನ ಫೋನಲ್ಲಿ ಮಾತಾಡ್ತಾಳೆ, ಈಗ ನೇರವಾಗಿ ಸಿಕ್ಕಿದ್ದೀನಿ, ಮಾತಾಡಲ್ಲ. ಪ್ರಿಯಾ ಮಾತಾಡು ಪ್ರಿಯಾ, ಪ್ರಿಯಾ ಐ ಲವ್ ಯು ಪ್ರಿಯಾ. ನೀ ಸುಮ್ಮನಿರಿ, ಟೆಲಿಫೋನಲ್ಲಿ ಅಷ್ಟು ಚೆನ್ನಾಗಿ ಮಾತಾಡ್ತೀರಾ, ನಾನು ಇವನ್ನ ಅಷ್ಟೊಂದು ಹಚ್ಕೊಂಡಿದ್ದೀನಿ, ನಿಮ್ಮನ್ನ ಎಷ್ಟು ಇಷ್ಟಪಡ್ತೀರಿ, ನೇರವಾಗಿ ಸಿಕ್ಕಿದಾಗ ಯಾಕ್ರಿ ಮಾತಾಡೋಣ. ನೀವು ಮೂಗಿ ಅವಳು ಸರಿ ಸರ್ ಸ್ಟೂಪಿಡ್ ಫೆಲೋ. ಇದಳಮ್ಮ ಇದಳ ಮುರಳಿ, ಇದ್ರ ಮೇಲೂ ಅವಮಾನ ಆಗ್ಬೇಕು ಅಂತೀರ? ನಿನ್ ಈ ರೀತಿ ಆಗಿದ್ದಕ್ಕೆ ನಾವು ಒಂದು ಕಾರಣ ಕಣು, ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡು. ಮುರಳಿ, ಹೆಣ್ಣುಗಳಲ್ಲಿ ಎರಡು ವಿಧ, ಒಂದು ಅಳೋದು ಇನ್ನೊಂದು ಅಳಿಸಿ ನೋಡೋದು. ಇದು ಎರಡನೇದು ಅಂತ ತಿಳ್ಕೊಂಡು ಬಿಟ್ಬಿಡೋ. ನಿನ್ನ ಜೀವನದಲ್ಲಿ ನಡೆದಿದ್ದು ಪ್ರೀತಿ ಅಲ್ಲ, ಒಂದು ಕನಸು, ಅದನ್ನು ಬರೀ ಕನಸು ಅಂತ ತಿಳ್ಕೊಂಡು ಮಾಡ್ತಿಬಿಡೋ. ನಾನು ಸ್ವಲ್ಪ ಹೊತ್ತು ಒಂಟಿಯಾಗಿರಬೇಕು, ನೀವೆಲ್ಲ ಹೋಗಿ. ತಿರುಪ್ತಿ ಬರ ಇಲ್ಲಿ, ಕಂಠಪೂರ್ತಿ ತಿನ್ಬಿಡ್ತಿರಲ್ಲ, ಕಾಸಂತೂ ಕೊಡೋದಿಲ್ಲ, ಲೆಕ್ಕ ಬರೆಯಕ್ ಆಗೋದಿಲ್ವಾ? ಲೆಕ್ಕ ಬರೆದು ಬಿಡ್ತೀನಿ. ಸತ್ಯ ಬರ, ಹೋಗ್ಲಿ ಬಿಡೆ, ಅವ್ರಿಬ್ರು ಯಾವತ್ತ ಲೆಕ್ಕ ಬರ್ದಿದ್ದಾರೆ, ಇಬ್ರದ್ದು ಸೇರಿಸಿ ನಾನೇ ಬರೆದು ಬಿಡ್ತೀನಿ. ಈ ನಿಯತ್ಗೇನು ಕಡಿಮೆ ಇಲ್ಲ, ಕಾಸು ಕೊಡ್ಬೇಕು ಅನ್ನೋ ನಿಯತ್ ಮಾತ್ರ ಇಲ್ಲ. ಇಲ್ಲಿ ಚೆನ್ನಾಗಿ ತಿನ್ಬಿಡೋದು, ಮೇಲ್ ಹೋಗಿ ತಿಪ್ಪೆ ಭರ್ತಿ ಮಾಡ್ಬಿಡೋದು, ಇದ್ರಲ್ಲಿ ಏನು ಕಮ್ಮಿ ಇಲ್ಲ. ಏ ಮುರುಳಿ, ಎರಡು ಇಡ್ಲಿ ಎಷ್ಟೊತ್ತು ತಿಂತೀಯಾ? ಮುರುಳಿ, ಏ ಮುರುಳಿ, ಮುರುಳಿ, ಇದೇನೆ ಏನಾಯ್ತು ಅವನಿಗೆ? ಬಂದು ಸೇ
ಹಲೋ, ಯಾರು? ಮುರಳಿ ಇದರ. ಮುರಳಿ ಅಂಕಲ, ಕರಿತೀನಿ ಇದೆ. ಏ ಬಿಜಲಿ, ಬರ ಇಲ್ಲಿ. ಬ್ರೋಕರ್ ಕೆಲಸ ಮಾಡ್ತಾ ಇದೀಯಾ? ಮಗನೇ, ಸೌದೆ ಜೊತೆ ಒಲೆಗಾಕ್ ಸುಟ್ಟಾಕ್ಬಿಡ್ತೀನಿ. ಹೋಗ್ ಕೆಲಸ ನೋಡು. ಮುರಳಿ, ನಾನ್ ಪ್ರಿಯಾ ಮಾತಾಡ್ತಿದ್ದೀನಿ. ಗೊತ್ತು ಗೊತ್ತು, ನಾನ್ ಮೈಲಾರಿ ಮಾತಾಡ್ತಿರೋದು. ಅದು ಮುರಳಿ, ನೀನು ಏನ್ ಹೇಳ್ಬೇಕು ಅಂತ ಇದೀಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಹೌದು, ಇನ್ನು ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀಯಾ? ಆ ಮುರುಳಿಗೆ ಒಂದ್ ಗತಿ ಕಾಣಿಸ್ಬೇಕು ಅಂತ ಇದೀಯಾ? ಸರ್, ಹಾಗಲ್ಲ ಸರ್. ಅದು ನೋಡು, ಇದ್ರ ಮೇಲೆ ನಿನಗೆ ಬೈಬಾರದು ಅಂತ ಅನ್ಕೊಂಡಿದ್ದೀನಿ. ನಿನಗೆ ಮಾನ ಮರ್ಯಾದೆ ಅನ್ನೋದು ಏನಾದ್ರೂ ಇದ್ರೆ ಇನ್ನು ಮುಂದೆ ಮುರುಳಿಗೆ ಯಾವ ಕಾರಣಕ್ಕೂ ಫೋನ್ ಮಾಡ್ಕೊಡುದು. ಅರ್ಥ ಆಯ್ತಾ? ಸರ್, ನೀವ್ ತಿಳ್ಕೊಂಡಿರೋ ಹಾಗೆ ನಾನು ಆ ರೀತಿ ನಡ್ಕೊಂಡಿಲ್ಲ. ನಾನು ಆತರ ಹೆಣ್ಣು ಅಲ್ಲ. ನಾನು ನಿಮ್ ಹಾಗೆ ಅವ್ರ ಒಳ್ಳೇದನ್ನೇ ಬಯಸೋಳು. ನಿನ್ ಫೋನ್ ಬರೋದಕ್ಕೆ ಶುರುವಾದಾಗ್ನಿಂದ ಅವನ್ ಚೆನ್ನಾಗಿಲ್ಲ, ಹುಚ್ಚುಂತರ ಆಗಿದ್ದಾನೆ. ಅವನ್ ಕುಟುಂಬದ ಬಗ್ಗೆ ನಿನಗೆ ಗೊತ್ತಾ? ಮದುವೆನೇ ಆಗದೆ ಇರೋ ಅಕ್ಕ, ಮೂರ್ ಜನ ತಂಗಿಯರು, ವಯಸ್ಸಾದ ತಂದೆ ತಾಯಿಗಳು. ಇವನ್ ಯಾವಾಗ ದುಡಿತಾನೆ, ನಮ್ಮನ್ ಕಾಪಾಡ್ತಾನೆ ಅಂತ ಕಾಯ್ಕೊಂಡಿದ್ದಾರೆ. ಆ ಮನೆಯವ್ರ ಆಸೆನೆಲ್ಲ ಮಣ್ಪಾಲ್ ಮಾಡ್ತಿದ್ದೀಯ. ಎಲ್ಲಿ, ನಿಮ್ ಮನೆ ಫೋನ್ ನಂಬರ್ ಕೊಡಿಲಿ, ನಿಮ್ ಮನೆಯವ್ರ ಜೊತೆ ಮಾತಾಡ್ತೀನಿ. ಭಯ, ನಿಮ್ ಮನೆಯವ್ರಿಗೆ ಗೊತ್ತಾಗ್ಬಿಡುತ್ತೆ ನಿನ್ ಜೀವನ ಹಾಳಾಗ್ಬಿಡುತ್ತೆ ಅಂತ. ಅದೇ ತರ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ಬೇಕು ತಾನೆ? ನಿನ್ನ ಈ ಹುಡುಗಾಟದಿಂದ ಅವನ್ ಜೀವನನೇ ಹಾಳಾಗ್ತಾ ಇದೆ. ನೋಡು, ನಿನಗೇನಾದ್ರೂ ಮದುವೆ ಮಾಡ್ಕೊಳ್ಳೋ ಚಟ ಚಪಲ ಇದ್ರೆ ಹೇಳು, ನಾನೇ ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಿ ನಿನಗೆ ಯಾವನಾದ್ರೂ ಒಬ್ಬನ ಗಂಟು ಹಾಕೋದಕ್ಕೆ ಏರ್ಪಾಟ್ ಮಾಡ್ತೀನಿ. ಆದ್ರೆ ಅನವಶ್ಯಕವಾಗಿ ನಮ್ಮ ಹುಡುಗನಿಗೆ ಡಿಸ್ಟರ್ಬ್ ಮಾಡಬೇಡ. ಇನ್ನೊಂದು ಸಾರಿ ಏನಾದ್ರೂ ನೀನ್ ಫೋನ್ಗೆ ಏನ್ ಮಾಡಿದ್ರೆ ಯಾಗಾದ್ರೂ ಮಾಡಿ ನಿಮ್ ಮನೆ ಅಡ್ರೆಸ್ ಪತ್ತೆ ಮಾಡಿ ಮನೆಗೆ ಬಂದು ಮನೆ ಒಳಗಡೆ ರಂಪ ರಾಮಾಯಣ ಮಾಡಿ ನಿನ್ನ ಮಾನ ಮರ್ಯಾದೆ ಬೀದಿ ಪಾಲ್ ಮಾಡ್ಬಿಡ್ತೀನಿ. ಹುಷಾರ್. ನೋಡು, ಹೇಳೋರ್ ಕೇಳೋರ್ ಇಲ್ದೆ ಇದ್ರೆ ಎಷ್ಟ್ ಅನಾಹುತ ಆಗುತ್ತೆ. ಮೈಲಾರ, ಫೋನ್ ಬಂದಿತ್ತಂತೆ. ಬಂದಿತ್ತು, ಕಟ್ ಮಾಡ್ಬಿಟ್ರ? ಕಟ್ ಮಾಡದ, ಈ ಬಾಕ್ಸ್ ನ ಕಿತ್ತು ಬಿಸಾಕ್ಬಿಡ್ತೀನಿ. ಮೈಲಾರ, ನೀವು ಮಾಡಿ ಸರಿ ಇಲ್ಲ. ನೀ ಯಾಕೆ ಕಟ್ ಮಾಡ್ಬೇಕು? ಕೈ ತೋರಿಸ್ಕೊಂಡು ಡ್ರಾಪ್ ಆಗ್ತೀಯನೋ? ಅಲ್ಲ, ನನ್ ಪ್ರಿಯಾ ಫೋನ್ ಮಾಡಿದಳು, ಇವ್ರು ಯಾಕೋ ಕಟ್ ಮಾಡಕ್ ಹೋದ್ರು? ಓಹೋ, ನಿನ್ನ ಪ್ರಿಯಾ? ಏನ್ ಹತ್ತಾರು ವರ್ಷ ಅವ್ಳ ಜೊತೆ ಸಂಸಾರ ಮಾಡ್ದಂತರ ಮಾತಾಡ್ತಿದ್ಯಾ? ನೀ ನಿನ್ ಮುಖ ನೋಡ್ಕೊಂಡು ಯಾವತ್ತಾದ್ರೂ ಅವಳು ನಿನ್ನ ಪ್ರೀತಿಸ್ತೀನಿ ಅಂತ ಹೇಳಿದಾಳೇನೋ? ನಿನ್ನ ಬಗ್ಗೆ ಯೋಚನೆ ಮಾಡೋ. ಈ ತರಲೆ ನನ್ ಮಕ್ಕಳಿನ ತಲೆ ಕೆಡಿಸಿದ್ದಾರೆ, ಅದನ್ನ ನಂಬ್ಕೊಂಡು ಅವಳು ನುಡ್ಕೊಂಡು ಅಲ್ದು ಅಲ್ದು ಹಾಳಾಗ್ತೀಯಲ್ಲ. ಮೈಲಾರ, ನೀವು ತುಂಬಾ ಓವರ್ ಮಾತಾಡ್ತಿದ್ರ. ಏಯ್, ನಾನ್ ಹೇಗ್ ಮಾತಾಡ್ಬೇಕು ಅಂತ ನಿಮ್ಮಿಂದ ಕಲಿಬೇಕಾಗಿಲ್ಲ. ಮರ್ಯಾದಾಗಿರಿ, ಇಲ್ಲ ಅಂತಂದ್ರೆ ರೂಮ್ ಖಾಲಿ ಮಾಡಿಸಿ ಫುಟ್ ಪಾತಿಗೆ ತಳ್ಬಿಡ್ತೀನಿ. ಸೌಜನ್ಯಕ್ಕೆ ಬೆಲೆನೇ ಇಲ್ಲ? ಏನೋ ಒಳ್ಳೆ ಹುಡುಗರು ಅಂತ ಪ್ರೀತಿ ತೋರಿಸಿದ್ರೆ ನನಗೆ ಎದುರಾಡ್ತೀರಾ? ನಿಮ್ಮನ್ನ ಎಲ್ಲಿ ಇರ್ಸ್ಬೇಕಾಗಿತ್ತು ಅಲ್ಲೇ ಇರ್ಸ್ಬೇಕಾಗಿತ್ತು. ಹೋಗ್ಲಿ ಬಿಡ್ರಿ. ನೀನ್ ಸುಮ್ನೆ ಇರೆ, ನಿನ್ನ ಮಕ್ಳು ತುಂಬಾ ಹೆಚ್ಕೊಂಡ್ಬಿಟ್ಟಿದ್ದಾರೆ, ದಂಡಪಿಂಡ್ಗಳು ನಾಳೆ ಮಾಡ್ತಿದ್ದಾರೆ. ನನ್ ಬಗ್ಗೆ ಏನ್ ಹೇಳಿ, ನನ್ ಫ್ರೆಂಡ್ಸ್ ಬಗ್ಗೆ ಹೇಳಿದ್ರೆ ಆಮೇಲೆ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಏನೇ ಮಾಡ್ತೀಯಾ? ನೀನೇನ್ ಮಾಡ್ತೀರಾ? ನಾನು ಇಷ್ಟ ದಿವಸ ಅನ್ನ ಹಾಕಿದಕ್ಕೆ ನನ್ ಮೇಲೆ ತಿರುಗಿ ಬಿಡ್ತಾ ಇದ್ದೀರಿ. ಓ, ಏನ್ ಮಹಾ ಹಾಕ್ಬಿಟ್ರೆ ತಿರ್ಸು ಬಿಡ್ರಿ. ಅನ್ನ ಹಾಕ್ಬಿಟ್ಟಿನ ಅಂತ ಏನ್ ಬೇಕಾದ್ರೆ ಮಾತಾಡ್ಬೋದಾ? ಸರಿ, ನಾವೇನ್ ಮಾಡಬಾರ್ದು ಮಾಡಿದೀವಿ? ಮುಚ್ಚಯ್ಯ ಬಾಯಿನ. ಮಾಡಬಾರ್ದು ಮಾಡಿಲ್ವಂತೆ. ಏನು ನಿಮ್ಗೆ ಒಳ್ಳೇದಾಗಿತ್ತು, ಫೋನ್ ಕೊಟ್ರೆ ಹುಡುಗರಿಗೆ ನಂಬರ್ ಕೊಟ್ಬಿಟ್ಟು ಹುಡುಗಾಟ ಆಡ್ತಿದ್ದೀರಾ? ಹಲೋ. ಹಲೋ, ನಾನ್ ಪ್ರಿಯಾ ಮಾತಾಡ್ತಿದ್ದೀನಿ. ಪ್ರಿಯಾ ಮೇಡಮ್, ನಾನೇ ಮುರಳಿ ಮಾತಾಡೋದು. ನಮ್ ಮೈಲಾರಣ್ಣ ನಿಮ್ ಹತ್ರ ಏನೋ ತಪ್ಪಾಗಿ ಮಾತಾಡಿದಾರೆ ಅನ್ಸುತ್ತೆ. ನಾನೇನ್ ತಪ್ಪಾಗಿ ಮಾತಾಡಿಲ್ಲ ಕಣಯ್ಯ, ಸರಿಯಾಗಿ ಮಾತಾಡಿದ್ದೀನಿ. ನೋಡಿ, ಅವ್ರು ಏನ್ ಮಾತಾಡಿದ್ರು ನಂಗೆ ಗೊತ್ತಿಲ್ಲ. ಅವ್ರು ಏನೇ ಮಾತಾಡಿದ್ರು ದಯವಿಟ್ಟು ನೀವು ಮಾತ್ರ ಅದ್ರ ಮನಸ್ಸಲ್ಲಿ ಇಟ್ಕೊಂಡು ಹೊಂದ್ಕೋಬೇಡಿ, ಪ್ಲೀಸ್. ಅವ್ರು ಮಾತಾಡಿದ್ರ ಬಗ್ಗೆ ನಂಗೆ ನೋವಾಗಿಲ್ಲ. ಮುರಳಿ, ನಿಮ್ ಬಗ್ಗೆ, ನಿಮ್ಮನೆ ಪರಿಸ್ಥಿತಿ ಬಗ್ಗೆ ನಂಗ್ ಚೆನ್ನಾಗ್ ಗೊತ್ತು. ಅವರೆಲ್ಲ ನಿಮ್ಮನ್ನೇ ನಂಬ್ಕೊಂಡಿದ್ದಾರೆ. ಒಬ್ಬ ಜವಾಬ್ದಾರಿ ಇರುವಂತ ವ್ಯಕ್ತಿಯಾಗಿ ನಡ್ಕೊಂಡು ಅವರನ್ನೆಲ್ಲ ಕಾಪಾಡೋ ಜವಾಬ್ದಾರಿ ನಿಮ್ದು. ಅಲ್ಲ ಪ್ರಿಯಾ, ನನ್ನಿಂದೇನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಇನ್ಮೇಲೆ ಈ ರೀತಿ ಫೋನ್ ಮಾಡಿ ತೊಂದರೆ ಕೊಡಲ್ಲ. ಪ್ರಿಯಾ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಯಾರ ಮಾತನೋ ಕೇಳಿ ನೀವ್ ಯಾಕೆ ಮನಸ್ಸು ಬದಲಾಯಿಸ್ಕೋತೀರಾ? ನೋಡಿ, ಯಾರ್ ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ, ನಿಮ್ ಫ್ಯೂಚರೇ ಮುಖ್ಯ. ನೋಡಿ ನೋಡಿ, ಪ್ಲೀಸ್ 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 ನನ್ ಮಾತು ಕೇಳಿ. ಮುರಳಿ, ನನ್ ಮಾತಿಗೆ ಬೆಲೆ ಕೊಡ್ತೀರಾ, ನಾ ಹೇಳ್ದ ಹಾಗೆ ನಡ್ಕೋತೀರಾ ಅಂತ ನಂಬ್ಕೊಂಡಿದ್ದೀನಿ. ಬಾಯ್. ಹಲೋ ಹಲೋ ಪ್ರಿಯಾ, ನಾ ಮಾತಾಡ್ತೀನಿ. ಹಲೋ, ಹೇ, ಫೋನ್ ಇಟ್ಬಿಡಿದಲ್ಲ. ಏನ್ ಹಂಗ್ ಗುರಾಯಿಸ್ತಾ ಇದ್ದೀರಾ? ಹೋಗಿ ಮರ್ಯಾದೆ ಇರೋದ್ ಕಲ್ತ್ಕೊಳ್ಳಿ. ಬರ.
ಹೊಟ್ಟಿಗಿಲ್ಲ ಬಟ್ಟಿಗಿಲ್ಲ ಲವ್ ಅಂತೆ ಲವ್. ಏನ ಮಾಡ್ತಾ ಇದೀಯ? ತಿಂಡಿ ತಿಂತಾ ಇದ್ದೀನಿ. ತಿನ್ನು ತಿನ್ನು ಎಮ್ಮೆ ದನ ಕತ್ತೆ ಈ ಮೂರು ಬಿಟ್ಬಿಟ್ರೆ ಈ ರೀತಿ ತಿನ್ನುವಂತ ಮನುಷ್ಯನ ಮುಂಡದೆ ನಿನ್ನೊಬ್ಬನೇ ನೋಡಿದ್ ನಾನು. ಅಲ್ಲ ಈ ರೀತಿ ತಿಂದು ಮೈ ಬೆಳೆಸ್ಕೊತಾ ಇದೆಯಲ್ಲ, ಏನ ಮಾಡ್ತೀಯ? ಆರ್ಮಿಗೆ ಸೇರ್ತೀನಿ. ಆರ್ಮಿ ಸೇರ್ಕೊಂತೀಯ? ಅಲ್ಲೇನ ಮಾಡ್ತೀಯ? ಯುದ್ಧ ಮಾಡ್ತೀನಿ. ಆಹಾ ಬಿಡತದೆ, ನೀನು ಯುದ್ಧ ಮಾಡೋದಿಲ್ಲ. ಆ ಯುದ್ಧದಲ್ಲಿ ಸತ್ತಿರ್ತಾರಲ್ಲ ಆ ಹೆಣ್ಣುಗಳನ್ನ ಬಿಡೋಲ್ಲ, ಅದನ್ನು ತಿಂದಾಕ್ಬಿಡ್ತೀಯ. ಕರೀತಾರೆ ನನ್ನ ಮಗನೇ, ನಮಗೊಂದು ಕೆಲಸ ಸಿಕ್ಕಿಲ್ಲ, ಮುಂದೆ ಏನಪ್ಪ ಮಾಡೋದು, ಮತ್ತೆ ನಮ್ಮ ಜೀವನ ಹೆಂಗೆ ಅಂತ ನಾವು ಸಾಯ್ತಾ ಇದ್ರೆ ಈ ದಡಿ ನನ್ನ ಮಗನ್ ತಿನ್ನೋದೊಂದು ಸಿಕ್ಬಿಟ್ರೆ ಸಾಕು, ಮೂರು ಹೊತ್ತು ತಿಂತಾ ಇರ್ತಾನೆ. ಲವ್ ಅವನು ಹಾಗೆ, ಇವನು ಹೀಗೆ ಒಂಟಿಯಾಗಿ ಕುತ್ಕೊಂಡು ಮನಸಲ್ಲ ಇನ್ನೊಂದು ತಾಜ್ ಮಹಲ್ ಕಟ್ತಾ ಇದ್ದಾನೆ ನೋಡು. ಮರಳೆ ನಿನ್ನ ಕನ್ಸ್ಟ್ರಕ್ಷನ್ ಅಲ್ಲಿಗೆ ನಿಲ್ಸು, ಕಟ್ಟೋ ಕಟ್ಟಡಗಳೆಲ್ಲ ತಾಜ್ ಮಹಲ್ ಆಗಲ್ಲ, ಪ್ರೀತಿಸ್ತವರೆಲ್ಲ ರೋಮಿಯೋ ಜೂಲಿಯೆಟ್ ಆಗಲ್ಲ. ಲವ್ ಇವನ ಅವಳ ನಿಜವಾಗ್ಲೂ ಜೂಲಿಯೆಟ್ ಅನ್ಕೊಂಡ್ಬಿಟ್ಟಿದ್ದಾನೆ ಕಣ. ಅವಳೀಗ ಯಾವ ಥಿಯೇಟರ್ ಅಲ್ಲಿ ಯಾವ ಒಂದ್ ಜೊತೆ ಕುಂತಿರ್ತಾಳ, ಯಾವ ರೀತಿ ನಲ್ಲೆ ಹೊಡಿತಾ ಇರ್ತಾಳ. ಏನು ಹೇಳಿ ಪ್ರಿಯ ಬಗ್ಗೆ ಏನು ಹೇಳಿ? ಇನ್ನೊಂದು ಮಾತು ಅವ್ರ ಬಗ್ಗೆ ತಪ್ಪ ಮಾತಾಡಿದೆ. ನೀನ್ ಏನ ಮಾಡ್ತೀಯ? ತಾಯ್ಸ್ ಬಿಡ್ತೇನ? ತಾಯ್ಸ್ ಬಿಡು, ತಾಯ್ಸ್ ಬಿಡು. ಅವತ್ತು ಅಪ್ಪ ಅಮ್ಮ ಅಕ್ಕ ತಂಗಿ ಸ್ನೇಹಿತರು ಜೀವನ ಅಂತ ಇಷ್ಟು ಮಾತಾಡ್ದೆ, ಇವತ್ತು ಯಾವ್ದೋ ಒಂದು ಹುಡುಗಿಗೋಸ್ಕರ ನಿನ್ ಜೀವನ ಲೈನ್ ಮಾಡ್ಕೊತಾ ಇದ್ದಿಲ್ಲೋ. ಬೇಡ, ಯಾಕೆ ಒಂದ್ಮೇಲೆ ಕೈ ಮಾಡ್ದೆ? ಯಾಕೆ ಒಂದ್ಮೇಲೆ ಕೈ ಮಾಡ್ದೆ? ಅವನೇನ ತಪ್ಪು ಮಾತಾಡಿದಾನೆ? ಅವ್ನು ಸರಿಯಾಗಿ ಮಾತಾಡಿದಾನೆ? ಯಾರು ಏನು ಅಂತ ಗೊತ್ತಿಲ್ಲದವ್ರಿಗೋಸ್ಕರ ಯಾಕೋ ಯಾಕೋ ನಿನ್ನ ನಿನ್ನ ಚಿತ್ರಹಿಂಸೆ ಮಾಡ್ಕೊಂಡು ಸಾಯ್ತಾ ಇದೆಯಲ್ಲ. ಈಗ ನಿನಗೆ ಅವಳ ಮುಂದೆ ನಿಮ್ಮ ಅಪ್ಪ ಅಮ್ಮ ನಿನ್ ದೊಡ್ಡ ಕಾಣಿಸ್ತಾ ಇಲ್ಲಲ್ಲ, ನಿನ್ನ ಜೀವನ ನಿನ್ ದೊಡ್ಡ ಕಾಣಿಸ್ತಾ ಇಲ್ಲಲ್ಲ, ನಿನ್ನ ಫ್ರೆಂಡ್ಸ್ ನಿನ್ ದೊಡ್ಡ ಕಾಣಿಸ್ತಾ ಇಲ್ಲಲ್ಲ. ಲೈ ನಾನು ನಿನ್ನೇ ಕೇಳ್ತಾ ಇರೋದು, ನಿನ್ನ ಫ್ಯೂಚರ್ ನಿನ್ ದೊಡ್ಡ ಕಾಣಿಸ್ತಾ ಇಲ್ಲಲ್ಲ. ಎಲ್ಲದಕ್ಕಿಂತ ಈಗ ನೀನು ಅವಳೇ ದೊಡ್ಡವಳಾಗ್ಬಿಟ್ಟಲ್ಲ, ಅವಳೇ ದೊಡ್ಡವಳಾಗ್ಬಿಟ್ಲು. ಬರ ಅಮ್ಮಯ್ಯಾ ಧರ್ಮನೆ ತಾಯಿ ತಂದೆ ಕಾ ಸೊಂದ ನೀಡು ಶಿವನೇ ಕಾ ಸೊಂದ ನೀಡು ಶಿವನೇ ಓ ಅಯ್ಯ ಧರ್ಮನೆ ತಾಯಿ ತಂದೆ ಕಾ ಸೊಂದ ನೀಡು ಶಿವನೇ ಕಾ ಸೊಂದ ನೀಡು ಶಿವನೇ ಓ ಅಯ್ಯ ಅಮ್ಮಯ್ಯ ಪ್ರಿಯ ಇಲ್ಲಪ್ಪ ತುಗುಪ್ಪ ಟೇಪ್ ರೆಕಾರ್ಡರ್ ಹೀಗೆ ಕೈಯಲ್ಲಿ ಏನಿದ್ರು ದಾನ ಮಾಡ್ಬಿಡ್ತಾಳೆ. ಏನಮ್ಮ ವಾಕ್ಮೇನ್ನ ದಾನ ಮಾಡ್ಬಿಟ್ಯಾ? ಆಂಟಿ ಮನೇಲಿ ಅಷ್ಟೊಂದಿದೆಯಲ್ಲ, ಏನಾದ್ರೂ ಕೊಡ್ಬೇಕು ಅನ್ನಿಸ್ತು, ಪಾಪ ಅಲ್ವಾ ಅದಕ್ಕೆ ಕೊಟ್ಬಿಟ್ಟೆ. ವೆರಿ ಗುಡ್, ಆತರ ಹೆಲ್ಪಿಂಗ್ ನೇಚರ್ ಇರಬೇಕು. ಇಬ್ರು ಸರಿಯಾಗಿದ್ದೀರಾ, ಬನ್ನಿ ಪೂಜೆಗೆ ಹೊತ್ತಾಗುತ್ತೆ. ಅಮೆರಿಕದಲ್ಲೂ ಈ ತರ ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ ಇಟ್ಕೊಂಡಿದ್ಯಾನಾ? ಇಲ್ಲ ಅಂಕಲ್. ಇವನಿಗೆ ದೇವಸ್ಥಾನ ಅಂದ್ರೇನೆ ಇಷ್ಟ ಇಲ್ಲ ಅಂಕಲ್, ನಾನೇ ಬಲವಂತ ಮಾಡಿ ಕರ್ಕೊಂಡು ಬಂದೆ. ವೆರಿ ಗುಡ್, ಮನುಷ್ಯನಿಗೆ ಭಯ ಭಕ್ತಿ ಇರ್ಬೇಕಪ್ಪ. ಇವನಿಗೆ ಎರಡು ಇಲ್ಲ ಬಿಡಿ. ಸತ್ಯ ನಮ್ಮ ಮುರುಳಿ ಎಲ್ಲೋದ್ನು? ಹಂಗೆ ಹುಡುಕ್ತಾ ಬಾ, ಚೆನ್ನಾಗಿ ಇಲ್ದಿರೋ ಜಾಗದಲ್ಲಿ ಕೂತಿರ್ತಾನೆ. ಸತ್ಯ ಈ ಲವ್ ಮಾಡೋರೆಲ್ಲ ಒಂಟಿ ಆಗ್ಬಿಡ್ತಾರಲ್ಲ, ಯಾಕೆ? ಜೊತೆಲಿ ಯಾರು ಉಗಿದ ಬುದ್ಧಿ ಹೇಳ್ತಾರಲ್ಲ ಅದಕ್ಕೆ. ಓಹೋ ಅಲ್ಲೋರು ನನ್ನ ಮಗನ್ನ ನಮ್ಮ ಹತ್ರ ಇಟ್ಕೊಂಡು ಆಟ ಆಡ್ತಾನೆ. ನನ್ನ ಮಗ ಸತ್ಯ ಅಲ್ಲ ಇದೇ ಕಾಲೇಜಲ್ಲಿ ಅಷ್ಟೊಂದು ಡಿಸೆಂಟ್ ಆಗಿದ್ಯಲ್ಲ, ಇದ್ಯಾಕೋ ಸ್ಟ್ರೀಟ್ ರೌಡಿ ಆಗ್ಬಿಟ್ಟಿದ್ಯಲ್ಲ. ನಮ್ಮ ಮಣ್ಣಿನ ಅಂತ ನೀನು ನಮ್ಮ ಹುಡುಗರಯ್ಯ ಸುಮ್ನೆ ಅದಿರ್ಲಿ. ಏನ್ ಮೂರು ಜನ ಇದ್ದೀರಾ ಮುರುಳಿಯಲ್ಲಿ? ಅವನ ನಾವು ಹುಡುಕ್ತಾ ಇರೋದು. ವಾ, ಹುಡುಕಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟವನು. ಅವನು ಹುಡುಕಷ್ಟು ಅಲ್ಲ, ನಾಪತ್ತೆ ಆಗಷ್ಟು. ಯಾಕ್ರೋ ಏನಾಯ್ತು? ಲವ್ ಅಲ್ಲಿ ಬಿದೋಗ್ಬಿಟ್ಟವನ್ ಗುರು. ಆ ಲವ್ ಅಲ್ಲಿ ಬಿದ್ದೋಗನ ಎಲ್ಲವನು? ಅರೆ ಅಗ ಇಲ್ಲಿ ಕುಂಚೆ ನೋಡು. ಲವ್ ಮುರುಳಿ, ನಾನಪ್ಪ ವರ್ಧಾ. ಹೈ, ಹೌ ಆರ್ ಯು? ಹೌ ಆರ್ ಯು ಅವೆಲ್ಲ ಆಮೇಲೆ. ಅಲ್ಲಪ್ಪ ನಾವೇನೆ ಹಿಂಗ ಆಗ್ಬಿಟ್ವಿ? ನೀನ್ ನಮ್ಗೆ ಬುದ್ಧಿ ಹೇಳ್ತಾ ಇದ್ದೆ? ಇಷ್ಟೊತ್ತಿಗೆ ಆಗ್ಲೇ ದೊಡ್ಡ ಸಿಂಗರ್ ಆಗಿರ್ತೀಯ ಅಂತ ಅನ್ಕೊಂಡಿದ್ದೆ, ಸಿಂಗಲ್ ಆಗ್ಬಿಟ್ಟಿದ್ಯಲ್ಲಪ್ಪ. ಆ ಅದೇನೋ ಫೋನ್ ಅಲ್ಲಿ ಲವ್ ಗಿವ್ ಅಂತ ಹೇಳಿದ್ರಪ್ಪ. ನೋಡೋ ಒಬ್ಬ ಫ್ರೆಂಡ್ ಆಗಿ ಹೇಳ್ತೀನಿ, ಈ ಲವ್ ಮ್ಯಾಟರ್ ಅಲ್ಲಿ ನಿನಗಿಂತ ನನಗ್ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ. ಇದೆಲ್ಲ ಸರಿ ಬರಲ್ಲಮ್ಮ, ನಿನ್ ನೇಚರ್ ಲವ್ ಗಿಟ್ಟಲ್ಲ ಕಣೋ.
ಪೇಟ ಹಾಕ್ಬಿಡ ಏನ ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಮಾಡ್ತಾರ ತಿಪ್ಪತಿ ಬಾಯಲ್ಲಿ ಯಾಕೋ ಆ ನೀನು ಅವನಂಗ ಆಗ್ಬಾರ್ದು ಅಂತ ಅವ್ರಿಗೆ ನೋಡಿದೆ ಅಲ್ಲೋಡು ಕಾಮಾಕ್ಷಿ ಓ ಮೀನಾಕ್ಷಿ ಕಬ್ಬನ್ಪೇಟೆ ಕಾಮಾಕ್ಷಿ ಮಂಡಿಪೇಟೆ ಮೀನಾಕ್ಷಿ ಇವಳು ಕಾಟನ್ ಪೇಟೆಯ ಕಾಮನ್ ಕಮಲಾಕ್ಷಿ ಇವಳು ಅಕ್ಕಿ ಪೇಟೆಯ ಅಂತರ್ಗವಾಕ್ಷಿ ಚಾಮರಾಜಪೇಟೆ ಚಾಣಾಕ್ಷಿ ಬಳ್ಳೆಪೇಟೆ ಮೀನಾಕ್ಷಿ ಇವಳು ಸುಲ್ತಾನ್ ಪೇಟೆಯ ಸೂಪರ್ ಸೋನಾಕ್ಷಿ ಶಿವ ಶಿವ ಊರ್ ತುಂಬ ಹುಡುಗಿರು ಹಾಗಂತ ಬೀಳೋ ಬೆಳಗುರು ಮೇಲೆಲ್ಲ ತಳುಕು ಬಳುಕು ಸುಂದರಿ ಒಳಗೆ ನೋಡು ಉಳುಕು ಬಳುಕು ತರವರಿ ಮಾತೆಲ್ಲ ಚಮಕು ಚಮಕು ಚುರುಮುರಿ ನೀ ಜಾರ್ ಬಿದ್ರೆ ಗಾಳಿಗೆ ಸಿಕ್ಕಿದ್ ಕಳ್ಳೆಪುರಿ ಹುಡುಗರಂದ್ರೆ ಹುಡುಗಿರ್ಗೆ ಚುಯಿಂಗಮ್ಮ ತಮ್ಮ ಹುಡುಗರಂದ್ರೆ ಹುಡುಗಿರ್ಗೆ ಚುಯಿಂಗಮ್ಮ ತಮ್ಮ ಓದಿ ನೋಡಿ ಮಾಡಿ ಮೋಡಿ ಮಾಡಿ ಮನ್ಸು ಕೊಡ್ಬೇಕಮ್ಮ ಮೇಲೆಲ್ಲ ತಳುಕು ಬಳುಕು ಸುಂದರಿ ಒಳಗೆ ನೋಡು ಉಳುಕು ಬಳುಕು ತರವರಿ ಮಂಗಳೂರು
ಅಲ್ಲ ಇಲ್ಲೇ ಎಲ್ಲಾರು ಬೆಂಗಳೂರಲ್ಲೇ ಹಾ ಮೈದಾರಿ ಹೋಟೆಲ್ ಒಂದು ಕೆಲಸ ಖಾಲಿ ಇದೆ ಅಂತ ಬಿಜಲಿಗೆ ಅಸ್ಟೆಂಟ್ ಆಯ್ತು ಲೇ ನೀವು ಏನು ಇವನು ಇಷ್ಟು ವರ್ಷ ಕೆಲಸ ಕೆಲಸ ಅಂತ ಸತ್ವಲ್ಲ ಅದಕ್ಕೆ ಮಂಗಳೂರು ಆದ್ರೆ ದುಬೈ ಆದ್ರೇನ ನೋಡ ಅವಕಾಶಗಳು ತಾನಾಗಿ ಹುಡುಕೊಂಡು ಬರಲ್ಲ ಬಂದಾಗ ಸರಿಯಾಗಿ ಉಪಯೋಗಿಸ್ಕೋಬೇಕು ಅಷ್ಟೇ ಲೇ ಟಿಕೆಟ್ಸ್ ಅವರೇ ಚಾರ್ಜ್ ಕೊಟ್ಟಿರ ಕಣ ನೋಡ ಇವತ್ತು ರಾತ್ರಿ 10 ಗಂಟೆಗೆ ಟ್ರೈನ್ ನಾವು ಹೋಗಿ ಟಿಕೆಟ್ ಬುಕ್ ಮಾಡ್ಕೊಂಡು ಬರ್ತೀವಿ ಇವತ್ತು ನಾವು ಮಂಗಳೂರು ಹೋಗ್ತಾ ಇದೀವಿ ಅಷ್ಟೇ ಆರ್ ಹೋಟೆಲ್ ಅಂತೆ ಓನರ್ ತುಂಬಾ ಒಳ್ಳೆವನಂತ ಸಂಬಳ ಎಲ್ಲ ಇನ್ ಟೈಮ್ ಕೊಡ್ತಾನಂತಪ್ಪ ಸಂಜೆ 7 ರಿಂದ ರಾತ್ರಿ 11 ವರೆ ವರೆಗೂ ಬರಿ ಹಾಡೋದಷ್ಟೇ ಬಾರ್ ಶಿಕ್ಷಣ ಅಲ್ಲಿಗೆ ಬರೋ ಜನಗಳೆಲ್ಲ ತುಂಬಾನೇ ಡೀಸೆಂಟ್ ಅಂತ ಕಣ ಬಾ ಮುಳುಗ್ತಿದ್ದವರು ದಡ ಸಿಕ್ಕದಂಗೆ ಸದ್ಯ ನಮಗೆ ಈ ಕೆಲಸನಾದರೂ ಸಿಕ್ಕ ಪಾಪ ಸಿತಾರಾಮಯ್ಯ ಅವರು ನಮಗೆ ಈ ಕೆಲಸ ಕೊಡ್ಸೋದಕ್ಕೆ ಬಹಳ ಕಷ್ಟಪಟ್ಟಿದ್ದಾರೆ ಕಣ ಏ ಏನು ಯೋಚನೆ ಮಾಡ್ತಾ ಇದೀಯಾ ಟ್ರೈನ್ ಟೈಮ್ ಆಯ್ತು ನಡಿ ಪ್ಯಾಕ್ ಮಾಡಿ ನಾನು ಬರಲ್ಲ ಸತ್ಯ ಮುರಳಿ ನನಗೆ ನಿನ್ನ ಪರಿಸ್ಥಿತಿ ಬಗ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಕಣ ಇನ್ನೂ ಅದೆಷ್ಟು ದಿನ ಪ್ರಿಯ ಪ್ರಿಯ ಅಂತ ಅನ್ಕೊಂಡು ಕೊರಕ್ತೀಯ ಕನ್ವರ್ಸ್ತೀಯ ಲೈ ಅವಳು ನಿನಗೆ ಸಿಗಲ್ಲ ಕಣ ಅವಳು ನಿನಗೆ ಸಿಗಲ್ಲ ನೋಡ ಅವಳು ನಿಜವಾಗ್ಲೂ ನಿನ್ನ ಬಗ್ಗೆ ನಿನ್ನ ಪ್ರೀತಿ ಬಗ್ಗೆ ಏನೂ ಗೊತ್ತಿಲ್ಲ ಇದರ ಮೇಲೆ ಅವಳಿಗೋಸ್ಕರ ಕಾಯ್ದಿರಲ್ಲ ಅರ್ಥನೇ ಇಲ್ಲ ಕಣ ಏಯ್ ನೀನು ಅವಳನ್ನ ಪ್ರೀತಿ ಮಾಡ್ತಾ ಇರಷ್ಟು ಅವಳು ನಿನ್ನ ಪ್ರೀತಿ ಮಾಡ್ತಾ ಇಲ್ಲ ಕಣ ಅವಳು ನಿನ್ನ ಪ್ರೀತಿ ಮಾಡ್ತಾ ಇಲ್ಲ ಏಯ್ ಜೀವನಕ್ಕೋಸ್ಕರ ಪ್ರೀತಿನೇ ಹೊರತು ಪ್ರೀತಿಗೋಸ್ಕರ ಜೀವನ ಅಲ್ಲ ನೋಡು ಇದುವರೆಗೂ ನಿನಗೆ ಸಿಕ್ಕ ಅವಕಾಶಗಳನ್ನೆಲ್ಲ ಕಳ್ಕೊಂಡಿದ್ಯಾ ಇದು ನಮಗೆ ಸಿಕ್ತಾರ ಕೊನೆ ಅವಕಾಶ ಇದು ನಾವು ಕಳ್ಕೊಳ್ಳೋದು ಬೇಡ ನಡೆ ಹೋಗೋಣ ಬಾ ನೀನು ಈ ರೀತಿ ಮೌನವಾಗಿದ್ರೆ ಹೇಗೋ ನಾವು ಬರ್ತೀವಿ ಅಂತ ಒಪ್ಪಿಕೊಂಡಾಗಿದೆ ನಮಗೆಲ್ಲ ಉಳ್ಕೊಳ್ಳೋದಕ್ಕೆ ಮನೆ ಮಠ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇದು ನಮ್ಮ ಜೀವನ ಕಣೋ ನಾವು ಅವನ್ನೇನು ಅಷ್ಟು ಒತ್ತಾಯ ಮಾಡ್ತಾ ಇದ್ದೀರಾ ನೀವು ಅವನಿಗೆ ಜವಾಬ್ದಾರಿ ಅನ್ನೋದಿದ್ದರೆ ಈ ರೀತಿ ಮಾಡ್ತಾರಲ್ಲ ಹೌದಪ್ಪ ನಾನು ಜವಾಬ್ದಾರಿ ಇಲ್ಲ ನನಗೆ ಈ ಕೆಲಸ ಬೇಕಿಲ್ಲ ನೀವು ಬೇಕಾದರೆ ಹೋಗ್ರಿ ಮುಳೆ ಏಯ್ ನಾನು ಬರಲ್ಲ ನಾನು ಬರಲ್ಲ ಅಂದಮೇಲೆ ಬರಲ್ಲ ಮುಳೆ ಏಯ್ ಮನಸೇ ಬರ್ಲಿಲ್ಲ ನೀನ್ ದುಃಖದಲ್ಲಿ ಇರ್ಬೇಕಾದ್ರೆ ನಾವು ಮಾತ್ರ ಹೆಂಗೋ ಸಂತೋಷವಾಗಿರೋದು ನಿನಗ್ ಬೇಡದಿರೋ ಕೆಲಸ ನಮಗೂ ಬೇಡ ಕಣ ಏನ್ರ ನೀವು ನನಗೋಸ್ಕರ ನಿಮ್ ಭವಿಷ್ಯನ ಯಾಕೋ ಹಾಳು ಮಾಡ್ಕೋತೀರಾ ನಿನಗಿಲ್ದೇ ಇರೋ ಭವಿಷ್ಯ ಜೀವನ ನಮಗೂ ಬೇಡ ಕಣ ಕಣ
ಸಾರಿ ಷಷ್ಠಿ ಶುಭಾಶಯಗಳು ಅಂಕಲ್ ಹ್ಯಾಪಿ ಆನಿವರ್ಸರಿ ಕಂಗ್ರಾಟ್ಸ್ ಮೇಡಮ್ ಕಂಗ್ರಾಚುಲೇಷನ್ ಆಂಟಿ ಹ್ಯಾಪಿ ಮ್ಯಾರೇಜ್ ಥ್ಯಾಂಕ್ ಯು ಹ್ಯಾಪಿ ಆನಿವರ್ಸರಿ ಆಂಟಿ ಕಂಗ್ರಾಚುಲೇಷನ್ ಅವ್ರಿಗೆಲ್ಲ ಊಟ ಮಾಡಿಸ್ ಕಳಿಸ್ರಮ್ಮ ಅಂಕಲ್ ಹ್ಯಾಪಿ ಮ್ಯಾರಿಡ್ ಲೈಫ್ ಹ್ಯಾಪಿ ಮ್ಯಾರಿಡ್ ಲೈಫ್ ಆಂಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಕಲ್ ರೂಪ ಅಂತ ನಾನು ಮದುವೆ ಆಗೋ ಹುಡುಗಿ ಏನಪ್ಪ ಹೀಗೆ ಹೇಳ್ತಾ ಇದೀಯಾ ಹೌದು ಅಂಕಲ್ ನಾವಿಬ್ರು 5 ವರ್ಷದಿಂದ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದೀವಿ ಹಾಗಾದ್ರೆ ಪ್ರಿಯಾ ಪ್ರಿಯಾನ ನೀನು ಇಷ್ಟಪಟ್ಟಿಲ್ವಾ ನಾನು ಅವಳ ಭಾವನೆಯಿಂದನೇ ನೋಡಲಿಲ್ಲ ಆಂಟಿ ಬಾಯಿ ಮುಚ್ಚಯ ಸಾಕು ಅವಳನ್ನ ಭಾವನೆಯಿಂದ ನೋಡಿಲ್ವಾ ಚಿಕ್ಕನಿಂದ ಜೊತೆ ಓಡಾಡಿ ಈಗ ಆ ಭಾವನೆಯಿಂದ ನೋಡಿಲ್ಲ ಅಂತೀಯ ಜೀವನ ಅಂದ್ರೇನು ಮಕ್ಕಳಾಟ ಅಂತ ತಿಳ್ಕೊಂಡೆ ಸ್ನೇಹ ಅಂತ ನೀನು ಅನ್ಬಹುದು ಸಮಾಜ ಒಪ್ಪುತ್ತೋ ಆ ನಮ್ಮ ದೇಶ ಬಿಟ್ಟು ಹೊರಗೆ ಹೋದ ಕೂಡಲೇ ನಮ್ಮ ಸಂಸ್ಕೃತಿನ ಮರೆತು ಬಿಟ್ಟ ಆಪ ಅದು ಅಲ್ಲದೆ ಆ ಪ್ರಿಯಾಳ ಮುಂದಿನ ಜೀವನದ ಗತಿ ಏನು ಅಂತ ಯೋಚನೆ ಮಾಡಿದ್ಯಾ ಅಲ್ಲಪ್ಪ ಅಜ್ಜಿ ಅಂಕಲ್ ಸಮಾಧಾನ ಮಾಡ್ಕೊಳ್ಳಿ ನೀವು ತಿಳ್ಕೊಂಡಿರೋ ಹಾಗೆ ದರ್ಶನ್ ನನಗೇನು ಮೋಸ ಮಾಡಿಲ್ಲ ತಪ್ಪಾಗೂ ನಡ್ಕೊಂಡಿಲ್ಲ ರೂಪಾನ ಇಷ್ಟಪಡ್ತಾ ಇರೋ ವಿಷಯನ ದರ್ಶನ್ ನನಗೆ ಮುಂಚೆನೇ ಹೇಳಿದ್ದ ಪ್ರಿಯಾ ಏನಮ್ಮ ಇದೆಲ್ಲ ಸತ್ಯ ನೋಡಿ ಅವರಿಬ್ಬರು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಿದ್ದಾರೆ ಮದುವೆನೂ ಆಗಬೇಕು ಅಂತಿದ್ದಾರೆ ದಯವಿಟ್ಟು ಆಶೀರ್ವಾದ ಮಾಡಿ ಬನ್ನಿ ಹಾಯ್ ಆಂಟಿ ಏಯ್ ಪರ್ರೈಲಿ ಮೈಲರಣ್ಣ ಬಿಸ್ಬಿಸಿಯಾಗಿ ಏನಿದೆ ಬಿಸ್ಬಿಸಿಯಾಗಿ ಕೆಂಡ ಇದೆ ಹೋಗ್ ಬಯಲಕ್ಕೆ ಹೋಗಿ ಯಾಕೆ ಮೈಲರಣ್ಣ ಟೆನ್ಷನ್ ಆಗಿದ್ಯಾ ಎಲ್ಲ ಯಾವ ಹೋಗಿದ್ರಿ ನಮ್ಮ ಜಿಮ್ಗೆ ಹೋಗಿದ್ವಿ ಒಟ್ಟಿ ಇಟ್ಟಿಲ್ದೇ ಇದ್ರು ಜುಟ್ಟಿ ಮುಲ್ಗೆ ಅಂದ ಹಾಗೆ ಮುರುಳಿ ಎಲ್ಲಯ್ಯ ಮುರುಳಿ ಮಾಡಿ ಮೇಲೆ ಯಾಕೆ ತಿಂಡಿ ಬರ್ಲಿಲ್ವಾ ತಮಾಷೆ ಮಾಡ್ತಿದ್ದೀರಾ ಅವನ್ ಯಾವತ್ತಾದ್ರೂ ನಿಮ್ಮನ್ನ ಬಿಟ್ಟು ಊಟ ಮಾಡಿದಾನೇನ್ರಿ ಅವ್ರ ಅಪ್ಪ ನನಗೊಂದು ಪತ್ರ ಬರೆದಿದ್ದಾರೆ ತಗೊಳ್ಳಿ ಓದ್ಕೊಳ್ಳಿ ಅವ್ರ ಮನೆ ವಿಚಾರ ಕೇಳಿದ್ರೆ ಕರುಳು ಕಿತ್ತಾಗುತ್ತೆ ಅನ್ಯಾಯವಾಗಿ ಒಳ್ಳೆ ಹುಡುಗನ ಹಾಳು ಮಾಡ್ತಿದ್ದೀರಲ್ರಿ ಹೋಗಿ ಹೋಗಿ ಅವನೆಲ್ಲಿ ನಾನು ಹುಡುಗ ಕರ್ಕೊಂಡು ಬನ್ನಿ ದಿನ ಅವನು ಹುಡುಕೋದೇ ಒಂದು ದೊಡ್ಡ ಕೆಲಸ ಆಗೋಯ್ತು ನಡೆದು ನಡೆದು ನನ್ನ ಕೈ ಕಾಲೆಲ್ಲ ಬಿದ್ದೋಯ್ತು ಏನೋ ಅದು ಅಷ್ಟೊಂದು ಜನ ಪೊಲೀಸ್ ನಿಂತಿದ್ದಾರೆ ಯಾವ್ದೋ ಸೀರಿಯಲ್ ಶೂಟಿಂಗ್ ಇರ್ಬೋದು ಕಣ ಈಗೇನ್ ರಸ್ತಾ ಸ್ಥಳ ಎಲ್ಲ ಶೂಟಿಂಗ್ ಶುರು ಮಾಡ್ಕೊಂಬಿಟ್ಟವ್ರಲ್ಲ ಹೇಳಿ ನಮಗೆ ಒಂದು ಪಾಠ ಕೇಳ್ತಾರೆ ಕೇಳಣ ಬನ್ನಿ ಎಲ್ಲ ಹೋಗಿದ್ರೆ ಇಷ್ಟೊತ್ತಲ್ಲೇ ಸಿನಿಮಾಕ್ ಹೋಗಿದ್ದೆ ಸರ್ ಗೇಟ್ ಅಲ್ಲೇ ತಗೊಂಡಿಲ್ಲ ಸರ್ ಓಹೋ ಓಸಿನ ಇಲ್ಲ ಗೇಟ್ ಅಲ್ಲಿ ನಮ್ ತಮ್ಮ ಇದ್ದ ಅದನ್ನ ಬೇರೆ ಹೆಮ್ಮೆಯಿಂದ ಹೇಳ್ಕೋತಾ ಇದ್ದ ನನ್ನ ಮಗ ಹೋಗು ಹೋಗು ಐ ಬನ್ರಾಯ ಅಲ್ಲಿ ಬನ್ರಾಯ ಅಲ್ಲಿ ಯಾರು ನೀವು ಕಾಲೇಜ್ ಸ್ಟೂಡೆಂಟ್ ಸರ್ ಯಾವ ಕಾಲೇಜು ಯಾವ ಕಾಲೇಜ್ ಅಂತ ಹೇಳ ಸರ್ ಯಾವ ಕಾಲೇಜಲ್ಲಿ ಓದಿದ್ರು ಕೆಲಸ ಸಿಗೋದಿಲ್ಲ ಸದ್ಯಕ್ಕೆ ಕೆಲಸ ಹುಡುಕ್ತಾ ಇದ್ದೀವಿ ಸರ್ ಯಾವೂರು ಸರ್ ನಂದು ಕೊಳ್ಳೆಗಾಲ ಸರ್ ನಂದು ಮೇಲ್ಕೋಟೆ ಸರ್ ಸರ್ ನಂದು ಆಸ್ಟ್ರೇಲಿಯಾ ಸರ್ ಆಸ್ಟ್ರೇಲಿಯಾ ಮುಖ ನೋಡಿದ್ರೆ ಆಸ್ಟ್ರೇಲಿಯಾದ ಒಂಥರ ಕಾಣಿಸ್ತಾ ಇಲ್ವೇ ಸರ್ ಅದೇನಾಯ್ತು ಅಂದ್ರೆ ಇಂಡಿಯಾಗೆ ಬಂದು ಸೆಟ್ಲ್ ಆಗಿ ಬಹಳ ವರ್ಷಗಳು ಆಗೋಯ್ತು ಸರ್ ಅದಕ್ಕೆ ಇಂಡಿಯನ್ ಗೆಟ್ ಬಂದ್ಬಿಟ್ಟಿದೆ ನನ್ನ ಮಗನೇ ಸುಳ್ಳು ಹೇಳ್ತೀಯ ಸುಳ್ಳು ಏಯ್ ಇವ್ರನ್ನ ಕರ್ಕೊಂಡು ಆ ಕಡೆ ನಿಲ್ಸೋ ಸರ್ ನಾ ಬಹಳ ಒಳ್ಳೆ ಹುಡುಗರು ಸರ್ ನಮ್ಮ ಫ್ರೆಂಡ್ ಹುಡ್ಕೊಂಡು ಬಂದಿವಿ ಸರ್ ನಮ್ಮ ಮಾತು ಕೇಳಿ ಸರ್ ಪ್ಲೀಸ್ ಸರ್ ಸ್ಟಾಪ್ 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 ಕಾರ್ ನಿಲ್ಸೆ ಕಾರು ನಿಲ್ಸೆ ನಮಸ್ಕಾರ ಸರ್ ನಮಸ್ಕಾರ ಏನ್ ಸರ್ ಇಷ್ಟು ಲೇಟು ಯಾವ್ದೋ ರಿಸೆಪ್ಷನ್ ಇತ್ತು ಸ್ವಲ್ಪ ತಡ ಆಯ್ತು ಏಯ್ ಅಲ್ಲಿ ನೋಡ್ರು ಸೀತಾರಾಮಯ್ಯ ಅವರು ಸರ್ ಸರ್ ನಾವು ಸರ್ ರೋಟರಿ ಕ್ಲಬ್ ಅಲ್ಲಿ ಆಡಿದ್ವಲ್ಲ ಕ್ಯಾಸೆಟ್ ಕೊಟ್ಟಿದ್ವಲ್ಲ ಸರ್ ನಮ್ ನಿರ್ದಾಕ್ ಬಿಟ್ಟಿಯಾರ ಸರ್ ಸರ್ ನಾನು ನಿಮ್ಗೆ ಗೊತ್ತಿರೋ ಹುಡುಗರಲ್ವಾ ಸರ್ ಒಳ್ಳೆಯವರಲ್ವ ಸರ್ ಸರ್ ಪ್ಲೀಸ್ ಹೇಳಿ ಸರ್ ಅವ್ರು ನನಗೆ ಗೊತ್ತಿರೋ ಹುಡುಗರು ಒಳ್ಳೆಯವರು ಬಿಟ್ಬಿಡಿ ಸರಿ ಸರ್ ನೀವು ಹೋಗಿ ಸರ್ ಬಾಯ್ ಹೋಗಿ ಹೋಗಿ ರಾತ್ರಿ ಎಲ್ಲ ಹೀಗೆ ಸುತ್ತೋದು ನಿಲ್ಸಿ ಥ್ಯಾಂಕ್ ಯು ಸರ್ ಬರ್ತೀವಿ ಸರ್ ಲೇ ಹುಳಿ ಎಲ್ಲ ಹೋಗಿದ್ದಲ್ಲ ಹುಳಿ ಇವ್ರ ಜೊತೆ ನೀನು ಏನಾಯ್ತು ಸರ್ ಇವ್ನ ಫ್ರೆಂಡು ಸರ್ ಹೌದಾ ಸರ್ ನಾವು ಇವನನ್ನೇ ಹುಡ್ಕೊಂಡು ಬಂದ್ವಿ ಸರ್ ಸರ್ ಇವನು ತುಂಬಾ ಒಳ್ಳೆಯವನು ಸರ್
ಏನ್ ಕೇಳಿದ್ರು ಮಾತೇ ಆಡಲ್ವಲ್ರೆ. ಆಯ್ತು ಕರ್ಕೊಂಡು ಹೋಗಿ. ಥ್ಯಾಂಕ್ ಯು ಸರ್. ಇದನ್ನ ಮುರಳಿ ಎಲ್ಲಿ ಹೋಗಿದ್ಯೋ? ಯಾಕೋ ಮುರಳಿ ಡಲ್ ಆಗಿದ್ಯಾ? ಮೈಗೂ ಶರೀರವೇನೋ? ಮುರಳಿ ಚೆನ್ನಾಗಿದ್ದೆ ತಾನೆ? ಇಷ್ಟೊತ್ತೆಲ್ಲ ಕೈಲಿ ಬರಕ್ ಹೋದೆ? ಮಾತಾಡ ಮುರಳಿ. ಏನಾಯ್ತು? ಯಾರು ಅಂತ ಹೇಳಿ, ನಾನು ಕಣ್ಣಿಲ್ಲದ ಕುರುಡ. ಯಾರೋ ಒಬ್ಬ ಅಮ್ಮ ಕೊಟ್ರು, ದೇವರು ಅವ್ರನ್ನ ಚೆನ್ನಾಗಿಟ್ಟಿರ್ಲಿ. ಆಹಾ, ಎಂತ ಒಳ್ಳೆ ಹಾಡು. ನಿನ್ನ ಕಂಡ ಮೇಲೆ ಕಣ್ಣು ಕುರುಡು ಆಗಿ ಹೋದರೂನು, ನಿನ್ನ ಕಣ್ಣ ಬೆಳಕಲ್ಲಿಯೇ ನಾ ನಡೆಯುವೆನು, ಗೆಳತಿ ನಡೆಯುವೆನು. ನಿನ್ನ ಕಾಣದೇನೆ ನಾನು ಮಣ್ಣು ಸೇರಿ ಹೋದರೂನು, ಮಣ್ಣ ಒಳಗು ನಿನ್ನ ನೆನಪಲೆ ಉಳಿಯುವೆನು, ಗೆಳತಿ ಉಳಿಯುವೆನು. ದೇವತೆ ನಿನ ನೋಡಲು ಪ್ರತಿ ಕ್ಷಣವೂ ಕಾಯುವೆನು, ಅರಕ್ಷಣ ನೀ ಸಿಕ್ಕರೂ ನಾನಗು ತಲೆ ಸಾಯುವೆನು. ಜನ್ಮಕ್ಕೂ ಪ್ರತಿ ಜನ್ಮಕ್ಕೂ ನೀ ನನ್ನವಳು, ನಿನ್ನ ಸ್ವರಗಳೇ ನನ್ನ ದಾರಿಗೆ ಹೂಗಳು. ಕಣ್ಣ ಮುಚ್ಚೆ ಕಾಡೆ ಗೂಡೆ ಯಾಕಮ್ಮ, ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್, ಒಂದ್ ಕೈ ಹಾಕೋ. ಒಂದ್ ಕೈ ಏನೋ, ಎರಡ್ ಕೈ ಮೇಲೆ ಹಾಕ್ತೀನಿ. ಆಮೇಲೆ ಅನ್ನ ತಿನ್ನಕ್ಕು ಡ್ಯಾಶ್ ತೊಳ್ಕೊಳಕು ಒದ್ದಾಡ್ಬೇಕು. ನಾನ್ಯಾಕೆ ಒದ್ದಾಡ್ಲೆ? ನಿನ್ ಇದೆಯಲ್ಲ. ಏನಂದೆ? ಹೊಸ ಬೆಳಕು ಮೂಡುತ್ತಿದೆ ಬಂಗಾರದ ಹಾಕೊಳಕು. ಇಲ್ಲ, ನನ್ನ ಅಂಡರ್ವೇರ್ ಕದೀತಾ ಇದೆಯಲ್ಲ, ಅಂಡರ್ವೇರ್ ಜೊತೆ ಪ್ಯಾಂಟ್ ಶರ್ಟ್ ಎರಡು ತಗೊಂಡಿದ್ದೀನಿ, ಹಾಕೊಂಡು ಮಜಾ ಮಾಡ. ಓ ಥ್ಯಾಂಕ್ ಯು. ಅದೇ ಮರವ ತಗ ಇದೇನೆ ಇದು? ಬಿರುಗಾಳಿ ಮನೆ ಮಠ ಕಳ್ಕೊಂಡವ್ರು ಹೆಲಿಕಾಪ್ಟರ್ ಬಿಸಾಕ್ತಾರ, ಹಂಗ್ ಬಿಸಾಕ್ತಾ ಇದ್ಯಾ? ಲೇ, ನಿನಗೆ ನಾಗರಿಕತೆ ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ ಜೀನ್ಸ್ ಡ್ರೆಸ್ ತಗೊಂಡಿದ್ದೀನಿ, ಹಾಕೊಂಡು ಇವತ್ತಿನ ಮನುಷ್ಯನಾಗ. ಹಾಯ್ ಮುರಳಿ, ಒಂದು ಹ್ಯಾಪಿ ನ್ಯೂಸ್ ಕಣ. ಒಂದು ಪ್ರೋಗ್ರಾಮ್ ಒಪ್ಕೊಂಡೆ, ಅದ್ರ ಅಡ್ವಾನ್ಸ್ ಅಲ್ಲಿ ಇದನ್ನೆಲ್ಲ ತಗೊಂಡ್ಬಂದೆ. ಪ್ರೋಗ್ರಾಮ್ ಬೆಂಗಳೂರಲ್ಲೇ, ನೀನೇ ಹಾಡ್ಬೇಕಣ. ನನ್ನಿಂದ ಇನ್ಮೇಲೆ ಹಾಡಕ್ಕಾಗಲ್ಲ ಕಣ. ಹಾಡಲ್ಲ ಅಂದ್ರೆ ಮುಂದೆ ಜೀವನ ಹೇಗೋ? ನನ್ನ ಪರಿಸ್ಥಿತಿನ ನೀನು ಅರ್ಥ ಮಾಡ್ಕೊತಿದ್ರೆ ಹೇಗೋ? ತಪ್ಪು ತಿಳ್ಕೊಬೇಡ ಕಣ. ಮದುವೆ ರಿಸೆಪ್ಷನ್ ಪ್ರೋಗ್ರಾಮ್ ಅಂತ ಹೇಳಿದ್ರು, ಮದುವೆ ಹೆಣ್ಣು ಆರ್ ವಿ ಕಾಲೇಜ್ ಅಂತೆ ಕಣ. ಹಂಗಂದ್ಮೇಲೆ ಆರ್ ವಿ ಕಾಲೇಜ್ ಹುಡುಗಿರು ಅಲ್ಲಿ ಬಂದೇ ಬರ್ತಾರಲ್ವಾ, ಅದರಲ್ಲಿ ನಿನ್ನ ಪ್ರಿಯನೂ ಬರ್ಬೋದಲ್ವಾ? ಅದಕ್ಕೆ ನಿನಗೋಸ್ಕರ ನೀವು ಪ್ರೋಗ್ರಾಮ್ ಒಪ್ಕೊಂಡೆ ಕಣ. ಒಂದ್ಸಲ ಚೆನ್ನಾಗಿ ಯೋಚನೆ ಮಾಡಿ ನೋಡೋ. ಕ್ಷೇಮವೇ ನಿನ್ನೊಳವೇ, ನನ್ನೊಳಗೆ ಜೀವನ ಚೈತ್ರವೇ.
ನನ್ನೊಲವೇ ನನ್ನೊಳವೇ ಕುಶಲವೆ ಕ್ಷೇಮವೇ ನಿನ್ನೊಲವೇ ನನ್ನೊಳಗೆ ಜೀವನ ಚೈತ್ರವೇ ನಿನ್ನ ಅನುರಾಗದ ಒಂದು ಅನುಪಲ್ಲವಿ ನನ್ನ ಎದೆ ತುಂಬು ಹಾಡಲ್ಲವೇ ನನ್ನೊಲವೇ ನನ್ನೊಳವೇ ಕುಶಲವೆ ಕ್ಷೇಮವೇ ನಿನ್ನೊಳವೇ ನನ್ನೊಳಗೆ ಜೀವನ ಚೈತ್ರವೇ ನಿನ್ನ ಅನುರಾಗದ ಒಂದು ಅನುಪಲ್ಲವಿ ನನ್ನ ಎದೆ ತುಂಬು ಹಾಡಲ್ಲವೇ ನನ್ನೊಲವೇ ನನ್ನೊಳವೇ ಕುಶಲವೆ ಕ್ಷೇಮವೇ ನಿನ್ನೊಲವೇ ನನ್ನೊಳಗೆ ಜೀವನ ಚೈತ್ರವೇ ಜೀವನ ಚೈತ್ರವೇ ನಿನ್ನ ಅನುರಾಗದ ಒಂದು ಅನುಪಲ್ಲವಿ ನನ್ನ ಎದೆ ತುಂಬು ಹಾಡಲ್ಲವೇ ನನ್ನೊಲವೇ ನನ್ನೊಲವೇ ಕುಶಲವೇ ಕ್ಷೇಮವೇ ನಿನ್ನೊಲವೇ ನನ್ನೊಳಗೆ ಜೀವನ ಚೈತ್ರವೇ ನಿನ್ನ ಅನುರಾಗದ ಒಂದು ಅನುಪಲ್ಲವಿ ನನ್ನ ಎದೆ ತುಂಬು ಹಾಡಲ್ಲವೇ ನನ್ನೊಲವೇ ನನ್ನೊಲವೇ ಕುಶಲವೇ ಕ್ಷೇಮವೇ ನಿನ್ನೊಲವೇ ನನ್ನೊಳಗೆ ಜೀವನ ಚೈತ್ರವೇ ಅಂದ್ಕೊಂತ ಇದ್ದೀಯಾ ನೋಡು
ಸಮಾಧಾನ ಮಾಡ್ಕೊಳ್ಳ, ಸಮಾಧಾನ ಮಾಡ್ಕೋ. ನೀನ್ ಹಿಂಗ್ ಧೈರ್ಯ ಕೆಟ್ಟರೆ ಹೆಂಗೋ? ಮುರುಳಿ ಯಾಕೆ ಹೀಗಿದ್ಯಾ? ನಮಗೆಲ್ಲ ಧೈರ್ಯ ತುಂಬುತ್ತಿದ್ದವ್ ನೀನು. ಧೈರ್ಯ ತೊಳ, ನೀನ್ ಹಿಂಗ್ ಧೈರ್ಯ ಕರ್ಕೊಂಡ್ರೆ ಹೆಂಗೋ? ಸಮಾಧಾನ ಮಾಡ್ಕೊಳ್ಳ. ನೋಡ್ಕೊಂಡ್ ಲೇಟ್ ಹಾಕ, ಬಟ್ಟೆ ಹಾಕೊಂತ ಇದೀನಿ. ಇವನೇನ್ ಶ್ರೀದೇವಿ, ಮುಚ್ಕೊಂಡ್ ಬಿತ್ಕಾಳ. ಫೋನ್ ಮಾಡಿಲ್ಲ ಫೋನ್ ಅಂತ ದಿನ ಕಾಯ್ತಿದ್ದೆ ಪ್ರಿಯಾ. ಈಗ ನಿನ್ ಫೋನ್ ಶಬ್ದ ಕೇಳಿದ ತಕ್ಷಣ ನಿನ್ ಕೇಳಿದ ಫೋನ್ ಶಬ್ದ ಅಲ್ಲ ಕಣ, ಅದು ಫೋನ್ ಶಬ್ದ ಅಲ್ಲ, ಅಲಾರಾಮ್ ಶಬ್ದ. ನಿನಗೆ ಟ್ಯಾಬ್ಲೆಟ್ ಕೊಡೋದಕ್ಕೆ ಅಂತ ನಾನೇ ಅಲಾರಾಮ್ ಇಟ್ಟಿದ್ದೆ. ಹೌದಮ್ಮ, ನೀನ್ ಯಾವಾಗ್ಲೂ ಅವಳು ಫೋನ್ ಕಾಯ್ತಾ ಇರ್ತೀಯ ನೋಡು, ಅದಕ್ಕೆ ಅಲಾರಾಮ್ ಶಬ್ದ ಫೋನ್ ರಿಂಗ್ ತರ ಕೇಳಿಸಿದೆ ಕಣ. ಯಾಕೋನಾರು ಫೋನ್ ಮಾಡ್ತಾನೆ ಇಲ್ಲ ತೃಪ್ತಿ, ಅವ್ಳು ಯಾಕೋನಾರು ಫೋನ್ ಮಾಡ್ತಾನೆ ಇಲ್ಲ. ಅದನ್ನ ನಾಳೆ ಮಾತಾಡೋಣ, ಬಾ ಬಾ. ಸರಿ ಬಾ. ಸತಿ, ನನಗೆ ಅನ್ನಿಸ್ತಾ ಇದೆ ಅವಳು ಯಾಕಂದ್ರೆ ಫೋನ್ ಮಾಡ್ತಾಳೆ ಕಣ. ಅವಳು ಫೋನ್ ಮಾಡಿದಾಗ ನಾ ಇಲ್ಲಿದ್ರೆ ಇಲ್ವೋ? ನಾ ಇಲ್ಲಿರ್ತೀನಿ, ಅವಳು ಫೋನ್ ಮಾಡ್ತಾಳೆ. ಒಳ್ಳೆ, ಫೋನ್ ಬಂದಾಗ ಬಂದು ರಿಸೀವ್ ಮಾಡಿದ್ರೆ ಆಯ್ತು, ಬರ ಹೋಗೋಣ. ಇಲ್ಲ ಕಣ, ಫೋನ್ ಮಾಡ್ತಾಳೆ ಬೆಳಿಗ್ಗೆ ನೋಡ್ತಾರೋ ಅಲ್ಲ.
ಅವಳು ಫೋನ್ ಮಾಡ್ತಾಳೆ, ನಾ ಇಲ್ದೇ ಇದ್ರೆ ಇಲ್ಲಿ ಇರ್ತೀನಿ. ಆಮೇಲೆ ಬಂದು ಅಟೆಂಡ್ ಫೋನ್ ಮಾಡ್ತಾಳೆ. ಬಾರೋ ಮದ್ರ ಹತ್ರ ಆಗಿದೆ ಕಣ, ಮಗಳಿ ಬಾರ ಬಾರ, ಬೆಳಗ್ಗೆಲ್ಲ ಮಾತಾಡೋಣ, ಬಾ ಬೆಳಗ್ಗೆಲ್ಲ ಮಾತಾಡೋಣ, ಫೋನ್ ಬಂದ್ರೆ ಬರೋಣ. ಅವಳು ಫೋನ್ ಮಾಡಿದ್ರೆ ಕರಿತೀಯ? ನಾನೇ ಕರಿತೀನಿ, ನಾನೇ ಕರ್ಕೊ ಬರ್ತೀನಿ. ಬಾರ ಬನ್ನಿ, ನಿಮ್ಮನ್ನು ಡಾಕ್ಟರ್ ಕರೀತಿದ್ದಾರೆ. ಬಾಜಿ ನೀವಿಲ್ಲೇ ಇರಿ, ನಾನು ಕರ್ಕೊಂಡು ಹೋಗ್ತೀನಿ. ಆಯ್ತು ಸರ್. ನಮ್ಮ ಮುರಳಿಗೆ ಏನೂ ಆಗಿಲ್ಲ ತಾನೇ? ಖಂಡಿತ ಏನೂ ಆಗಿಲ್ಲ, ಮೆಂಟಲ್ ಡಿಪ್ರೆಷನ್ ಅಷ್ಟೇ, ಗುಣಪಡಿಸ್ಬೋದು. ಹಣ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ ಸರ್, ನಾವು ಬಡವರು ಸರ್. ಹಾಗಿದ್ರೆ ನಿಮ್ಮನ್ಸಿಗೆ ಕರ್ಕೊಂಡು ಹೋಗಿ, ನನ್ನ ಫ್ರೆಂಡ್ ಡಾಕ್ಟರ್ ಬಾಲು ಅಂತಿದ್ದಾರೆ, ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಸಹಾಯ ಮಾಡ್ತೀಯ? ಏನೇಳ, ಖಂಡಿತ ಮಾಡ್ಬೇಕು. ಯಾಕೆ ಹಾಗೆಲ್ಲ ಮಾತಾಡ್ತೀಯ? ಸ್ನೇಹಿತರ ಅಷ್ಟು ಮಾಡಲ್ಲ ಅಂತಿದ್ದೇನು. ನಾನು ಸತ್ತ ಮೇಲೆ ಹಾಗೆಲ್ಲ ಮಾತಾಡ ಇಲ್ಲ, ನಾನು ಬದುಕಲ್ಲ ಕಣೆ. ನಾನು ಸತ್ತ ಮೇಲೆ ಪ್ರಿಯಾನ್ ಕರ್ಕೊಂಬಂದ್ರು, ಪ್ರಿಯಾನ್ ಕರ್ಕೊಂಬಂದು ನಾನು ಸಾಯೋವರೆಗೂ, ನಾನು ಸಾಯೋವರೆಗೂ ಅವಳು ನೆನಪಲ್ಲೇ ಇದ್ದೆ ಅಂತ ಮರೀದ ಹೇಳ್ತಿರೇನ್ರು? ನಾನು ನಾನು ಅವಳು ನೆನಪಲ್ಲೇ ಇದ್ದೆ ಅಂತ ಹೇಳಬೇಕು. ನನ್ನ ಕಣ್ಣನ್ನು ಮುಚ್ಚಬೇಡ್ರು. ನನ್ನ ಶವ ನೋಡಕ್ ಪ್ರಿಯ ಬರ್ತಾಳಲ್ಲ, ಆಗ್ಲಾದ್ರೂ ಅವ್ಳು ಯಾರು ಅಂತ ಕಣ್ ತುಂಬಾ ನೋಡ್ತೀನಿ ಕಣ್ರು. ಯಾಕಮ್ಮ ಅಳ್ತಾ ಇದೆಯಾ? ಅಯ್ಯೋ ಹುಚ್ಚಿ, ಅಜ್ಜಿಗೆ ಏನೂ ಆಗಲ್ಲ. ನಡಿ ಮಾತಾಡಿಸ್ಬೇಡ ನಾನು, ಏನಾದ್ರು ಸ್ವಲ್ಪ ಜವಾಬ್ದಾರಿ ಇದೆಯಾ ನನಗೆ? ಬೆಳೆದ ಮಗಳು ಒಬ್ಬಳಿದ್ದಾಳೆ ಮನೆಯಲ್ಲಿ, ಅವಳ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಲಿಲ್ಲ, ಅವಳ ಆಸೆ ಆಕಾಂಕ್ಷೆಗಳೇನು ಅಂತ ವಿಚಾರಿಸ್ಲಿಲ್ಲ. ಇಡೀ ವರ್ಷ ಹಾಂಗ್ಕಾಂಗ್, ಸಿಂಗಾಪುರ್, ಮಲೇಷ್ಯಾ ಅಂತ ಓಡಾಡ್ತಿತ್ತು. ಬಿಸ್ನೆಸ್ ಒಂದೇ ಮುಖ್ಯ ನನಗೆ. ನೋಡ ಪ್ರಿಯಾ, ನನಗೇನು ಹೊರೆ ಅಲ್ಲ, ಆದರೂ ತಿಳಿದವರು ಈ ರೀತಿ ಮಾಡಬಾರ್ದು. ಅಮ್ಮನ ಆರೋಗ್ಯ ನೋಡಿದ್ರೆ ಹೀಗಿದೆ, ನನಗೂ ವಯಸ್ಸಾಗ್ತಾ ಇದೆ. ನಾವೆಲ್ಲ ಚೆನ್ನಾಗಿರ್ಬೇಕಾದ್ರೆ ನಿನ್ನ ಮಗಳಿಗೊಂದು ಮದುವೆ ಮಾಡಬೇಡವೆ. ಅಣ್ಣ
ಪ್ರಿಯಾಗೆ ತಾಯಿ ಇಲ್ಲದೆ ಇರಬಹುದು. ಆದರೆ ನಾನೂ ಒಬ್ಬ ತಾಯಿ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಬಲ್ಲೆ. ಅಲ್ಲ ಅಣ್ಣ, ಇಷ್ಟು ವರ್ಷ ನಾನು ಮಲೇಷಿಯಾ, ಸಿಂಗಪುರ್, ಹಾಂಗ್ಕಾಂಗ್ ಅಂತ ತಿರುಗ್ತಾ ಇದ್ದಿದ್ದು ಬರೀ ಬಿಸ್ನೆಸ್ ಪರ್ಪಸ್ಗೆ ಅಲ್ಲ ಅಣ್ಣ. ನಾನು ಇವಳಿಗೆ ಎಂಥೆಂಥ ಗಂಡುಗಳು ಹುಡುಕಿದ್ದೀನಿ ಗೊತ್ತಾ? ಇವಳನ್ನ ನೆಲದ ಮೇಲೂ ಬಿಡದೆ ಹೂ ಮೇಲೆ ಹೂ ಮೇಲೆ ಸಾಕ್ತಾರಣ. ಪ್ರಿಯಾ ಬಾಮ್ಮ ಇಲ್ಲಿ ನೋಡು. ಈ ಫೋಟೋದಲ್ಲಿರೋರೆಲ್ಲ ಒಬ್ಬೊಬ್ರು ಕೋಟ್ಯಾಧೀಶ್ವರ ಮಕ್ಕಳು. ನಿನ್ಗೆ ಯಾರು ಇಷ್ಟ ಆಗುತ್ತೋ ಅವ್ರನ್ನ ಸೆಲೆಕ್ಟ್ ಮಾಡು, ತಗೋ. ಗೊತ್ತಿಲ್ಲ ಮೇಡಮ್. ಸಿಸ್ಟರ್, ಮುರಳಿ ಅನ್ನೋ ಪೇಷಂಟ್ ಯಾವ ವಾರ್ಡಲ್ಲಿ? ಐಡೆಂಟಿ ಕಾರ್ಡ್ ಇದೆಯಾ? ಇಲ್ವಲ್ಲ. ಸಾವಿರ ಜನ ಪೇಷಂಟ್ಸ್ ಇರ್ತಾರೆ, ಯಾರು ಅಂತ ಹೇಳೋದು? ಡಾಕ್ಟರ್, ಮುರಳಿ ಅಂತಿದ್ರಲ್ಲ ಅವರು. ನೀವ್ಯಾರು? ನಾನು ಅವ್ರ ಫ್ರೆಂಡ್. ಅವ್ರನ್ನ ನಿಮ್ಮ ಮನ್ಸಿಗೆ ಕಳಿಸಿದೀವಿ, ನೀವು ಅಲ್ಲೋಗಿ ನೋಡಿ. ಬಿ ಪಿ ಚೆಕ್ ಮಾಡಿದ್ರಾ? ನಾರ್ಮಲ್ ಆಗಿದೆ ಸರ್. ಶುಗರ್? ನಾರ್ಮಲ್. ಹೆಡ್ ಸ್ಕ್ಯಾನ್? ಎಲ್ಲ ನಾರ್ಮಲ್ ಆಗಿದೆ, ಆದರೆ ಕಂಡೀಷನ್ ಮಾತ್ರ ತುಂಬ ಕ್ರಿಟಿಕಲ್ ಆಗ್ತಾ ಇದೆ ಸರ್. ಬೆಳಗ್ಗೆಯಿಂದ ಏನಾದರೂ ತಿಂದ್ರಾ? ಇಲ್ಲ ಸರ್, ನಿನ್ನೆಯಿಂದ ಒಂದು ತೊಟ್ಟು ನೀರು ಕುಡಿದಿಲ್ಲ ಸರ್. ಒಂದು ಕೆಲಸ ಮಾಡಿ, ಡಾಕ್ಟರ್ ಬಾಲು ಅವ್ರಿಗೆ ಫೋನ್ ಮಾಡಿ ಅರ್ಜೆಂಟಿಗೆ ಕರೆಸಿ. ಹಲೋ, ಡಾಕ್ಟರ್ ಬಾಲಚಂದ್ರ ಹಿಯಾ. ಹಾಂ ಹೇಳಿ. ಹಾಂ ಐ ಸಿ. ಹಾಂ ಹಾಂ ಓಕೆ, ಈಗಲೇ ಬರ್ತೀನಿ. ಸಿವಿಯರ್ ಮೆಂಟಲ್ ಡಿಪ್ರೆಷನ್ ನೋಡಿ, ಅವರೇನೋ ಕನ್ವರ್ಸ್ತಾನೆ ಇದ್ದಾರೆ. ಅವರ ಮನಸ್ಸಿಗೆ ಏನೋ ನೋವಾಗಿದೆ. ಯಾರೊಬ್ರ ಹೆಸರನ್ನ ಹೇಳ್ತಾನೆ ಇದ್ದಾರೆ. ಪ್ರಿಯಾ ಅಂತ ಒಂದು ಹುಡುಗಿ ಸರ್. ಲವ್ ಮಾಡ್ತಾ ಇದ್ರಾ? ಹೌದು ಸರ್. ಕರ್ಕೊಂಡು ಬನ್ನಿ ಆ ಹುಡುಗಿನ. ಮತ್ತೆ ಆ ಹುಡುಗಿ ಬಂದ್ರೆ ಮಾತ್ರ ಇವ್ರ ಗುಣ ಆಗೋದಕ್ಕೆ ಸಾಧ್ಯ. ಆ ಹುಡುಗಿ ಯಾರು ಅಂತ ಇವನಿಗೆ ಗೊತ್ತಿಲ್ಲ ಸರ್. ಏನು, ಇವರಿಗೆ ಗೊತ್ತಿಲ್ವಾ? ಹೌ ಸ್ಟ್ರೇಂಜ್. ಹೌದು ಸರ್, ಇವನು ಫೋನಲ್ಲಿ ಲವ್ ಮಾಡ್ತಾ ಇದ್ದ ಸರ್. ಏನ್ರಿ ಇದು ಹುಚ್ಚುತನ? ಹಾಗಾದ್ರೆ ಒಂದು ಕೆಲಸ ಮಾಡಿ, ಯಾವುದಾದ್ರೂ ಒಂದು ಹುಡುಗಿ ಕರ್ಕೊಂಡ್ಬನ್ನಿ. ಕರ್ಕೊಂಡು ಬಂದು ಅವಳನ್ನೇ ಪ್ರಿಯಾ ಅಂತ ಹೇಳಿ ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಹೋಗಿ ಕರ್ಕೊಂಡು ಬನ್ನಿ ಹುಡುಗಿನ. ಸರಿ ಸರ್. ಹಾಗೆ ಮಾಡಿದ್ರೆ ಮಾತ್ರ ಈ ಪೇಷಂಟ್ ಆಮಾರಾಗೋಕ್ಕೆ ಸಾಧ್ಯ. ಹೋಗಿ. ಸರಿ ಸರ್. ಪ್ಲೀಸ್ ಗೋ. ಬರ್ತೀನಿ. ಯಾರು ಒಪ್ಕೋತಿಲ್ಲ ಕಣ ಸತ್ಯ. ಹೌದಾ? ಮ ಯಾರ ನೋಡ್ಕಣ.
ಸಿಸ್ಟರ್ ನನ್ನ ಫ್ರೆಂಡ್ ಗೋಸ್ಕರ ಪ್ರಿಯಾ ಅಂತ ಬೇರೆ ಒಂದು ಕೇಳಿ ಪ್ಲೀಸ್ ಸಿಸ್ಟರ್ ಸಿಸ್ಟರ್ ಒಂದು ನಿಮಿಷ ಮೇಡಮ್ ನನ್ನ ಫ್ರೆಂಡ್ ಸಾಯಿಸ್ತಿದ್ದಾನೆ ಮೇಡಮ್ ಅವನಿಗೋಸ್ಕರ ಒಂದು ಚಿಕ್ಕ ಸಹಾಯ ಮಾಡ್ತೀರಾ ನಿಮ್ಮ ನನ್ನ ಸಿಸ್ಟರ್ ಅಂತ ತಿಳ್ಕೊಂಡು ಕೇಳ್ತಾ ಇದ್ದೀನಿ ಮೇಡಮ್ ನೀವು ಪ್ರಿಯಾ ಅಂತ ಒಂದೇ ಒಂದು ಮಾತು ಹೇಳಿದ್ರೆ ಸಾಕು ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್ ನಾವೆಲ್ಲರನ್ನೂ ಕೇಳ್ದೋ ಯಾರು ಒಪ್ತಾ ಇಲ್ಲ ನೀವು ಇಲ್ಲ ಅನ್ಬೇಡಿ ನಿಮ್ಮ ಕಾಲಕ್ಕೆ ಬೀಳ್ತೀವಿ ಪ್ಲೀಸ್ ಮೇಡಮ್ ಒಪ್ಬೇಡಿ ಮೇಡಮ್ ಪ್ಲೀಸ್ ಪ್ಲೀಸ್ ಬನ್ನಿ ಮುರಳಿ 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 ಏ ಮುರಳಿ ಮುರಳಿ ಯಾರು ಬಂದಿದ್ದಾರೆ ನೋಡ ಯಾರು ಬಂದಿದ್ದಾರೆ ನೋಡ ಮುರಳಿ ನಿನ್ನ ಪ್ರಿಯಾ ಬಂದಿದ್ದಾರೆ ಕಣ ನೋಡು ನೋಡು ಮುರಳಿ ಮುರಳಿ ನಾನು ಪ್ರಿಯಾ ಬಂದಿದ್ದೀನಿ ಮುರಳಿ ನನ್ನ ಪ್ರಿಯಾ ಬಂದಿದ್ದೀನಿ ಮುರಳಿ 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 ನನ್ನ ಪ್ರಿಯಾ ಬಂದಿದ್ದಾರೆ ಕಣ ನಿಜವಾಗ್ಲೂ ನಿನ್ನ ಪ್ರಿಯಾ ಬಂದಿದ್ದಾರೆ ಕಣ ಹೌದು ಮುರಳಿ ಅಲ್ಲ ಹಲೋ ಅಳಬೇಡಿ ಅವ್ರಿಗೇನು ಆಗಿಲ್ಲ ಈಸ್ ಪರ್ಫೆಕ್ಟ್ಲಿ ನಾರ್ಮಲ್ ಹಾಗಂತ ನೀವು ನಂಬಬೇಕು ಅವ್ರಿಗೀಗ ಯಾವ ಟ್ರೀಟ್ಮೆಂಟ್ ಮೆಡಿಸಿನ್ ಇಂದನು ಗುಣಪಡಿಸಕ ಆಗೋದಿಲ್ಲ ನಿಮ್ಮಿಂದ ಮಾತ್ರ ಸಾಧ್ಯ ಡಾಕ್ಟರ್ ನನ್ನ ಮುರಳಿ ನೋಡಿಸಕ ಸಾಧ್ಯನಾ ಐ ವಿಲ್ ಟ್ರೈ ಡಾಕ್ಟರ್ ಫೋನ್ ತಗೊಂಡ್ ಬನ್ನಿ ಬೇಗ ಕೊಡಿ ಕಮ್ ಆನ್ ಕ್ವಿಕ್ ವಯಸ್ ಸ್ವಲ್ಪ ಇಲ್ಲ ಪಡಲಿ ರೀ ಇನ್ ಸ್ವಲ್ಪ ಓ ಇನ್ ಸ್ವಲ್ಪ ಹಾಂ ತಗೊಳಿದ್ದೀರ ಮೇಡಮ್ ಒನ್ ಸೆಕೆಂಡ್ ನಿಮ್ಮ ಸೆಲ್ ತಗೊಳ್ಳಿ ಕಮ್ ಆನ್ 558-1475 ಕಾಲ್ ಮಾಡಿ ಕ್ವಿಕ್ Thank you, sir.